Greetings to you in the Almighty God at name of Yeshua HaMashiach. Yeshua HaMashiachana yesarnalli nimagellarigu vandanagalannu tilisuttene. Today we are going to have a very powerful teaching session. ಇವತ್ತು ನಾವು ಬಹಳ ಶಕ್ತಿ ಉಳ್ಳಂತ ಒಂದು ವಿಷಯದ ಬಗ್ಗೆ ಕಲಿಯಲಿಕ್ಕಿದ್ದೇವೆ. And we are going to learn a lot of things about different kinds of demonic spirits. ನಾವು ಇವತ್ತು ಹಲವಾರು ವಿಧವಾದಂತ ದುರಾತ್ಮಗಳ ಬಗ್ಗೆ ಅನೇಕ ವಿಷಯಗಳು ಕಲಿಯಲಿಕ್ಕಿದ್ದೇವೆ. Because this is a very important subject, people will find it difficult even to attend this fellowship or meeting. ಇದು ಬಹಳ ಒಂದು ಮುಖ್ಯವಾದ ವಿಷಯವಾಗಿರುವಂತ ಈ ಕೂಟಕ್ಕೆ ಬರಕ್ಕೇನೆ ಬಹಳಷ್ಟು ಅಡ್ಡಿಗಳು ಅನೇಕರಿಗೆ ಬರ್ತಾ ಇರುತ್ತದೆ. Today we are going to expose some of the spirits that is working in and among men. ಇವತ್ತು ಮನುಷ್ಯರ ಒಳಗಡೆ ಇರುವಂತ ಕೆಲವು ದುರಾತ್ಮಗಳನ್ನು ನಾವು ಬಹಿರಂಗವಾಗಿ ತೋರಿಸುವಂತ ಒಂದು ಸಮಯವಾಗಿರುತ್ತದೆ. Let's start with the prayer. ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವ. Thank you Lord for your divine grace. ನಿನ್ನ ದೇವಿಗೆ ವಾದ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಕರ್ತನೆ. Lord as we meditate on your scripture. ನಾವು ನಿನ್ನ ವಾಕ್ಯದಲ್ಲಿ ಧ್ಯಾನ ಮಾಡುವಂತ ಈ ಸಮಯದಲ್ಲಿ. Lord speak to us. ಕರ್ತನೆ ನಮ್ಮೊಡನೆ ನೀನು ಮಾತನಾಡು. Grant us grace to finish this subject. ಈ ಸಬ್ಜೆಕ್ಟ್ ನ ವಿಷಯವನ್ನು ಮುಗಿಸುವುದಕ್ಕೆ ನಮಗೆ ಕೃಪೆಯನ್ನು ಕೊಡು ಕರ್ತನೆ. Without your grace Lord we cannot do anything. ನಿನ್ನ ಕೃಪೆಯಲ್ಲದೆ ನಮಗೆ ಏನು ಮಾಡಕ್ಕೂ ಸಾಧ್ಯವಲ್ಲ ಕರ್ತನೆ. We give you all the glory. ನಿನಗೆ ಎಲ್ಲ ಘನವನ್ನ ಸಲ್ಲಿಸುತ್ತೇನೆ ದೇವ. ಆಮೆನ್ ಅಂಡ್ ಆಮೆನ್. ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್. So as you know the title is deliverance from the spirit of snakes, marine spirit and spirit spouses. ನಾವು ನಿಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಈ ದಿನದ ವಿಷಯವೇನೆಂದರೆ ಸರ್ಪಗಳಿಂದ ಮತ್ತು ಸರ್ಪಗಳಿಂದ ಸಾಗರದ ಶಕ್ತಿಗಳಿಂದ ಮತ್ತು ದುರಾತ್ಮ ಸಂಗಾತಿಗಳಿಂದ ಬಿಡುಗಡೆ ಎಂಬ ವಿಷಯದ ಬಗ್ಗೆ ಆಗಿದೆ. So there are three sessions in this teaching. ಮೂರು ವಿಭಾಗಗಳಿದೆ ಈ ಕಲಿವಿಕೆಯಲ್ಲಿ. First we will look about the snakes in the Bible. ಮೊದಲನೇದಾಗಿ ಸರ್ಪಗಳ ಬಗ್ಗೆ ಬೈಬಲ್ ಅಲ್ಲಿ ಇರುವಂತಹ ಸರ್ಪಗಳ ಬಗ್ಗೆ ನಾವು ನೋಡುತ್ತೇವೆ. We are going to look at around 10 snakes altogether in the whole teaching. ಈ ಇಡಿ ಕೂಟದಲ್ಲಿ ನಾವು ಸುಮಾರು ಒಂದು 10 ವಿಧವಾದಂತಹ ಸರ್ಪಗಳ ಬಗ್ಗೆ ನಾವು ನೋಡಲಿಕ್ಕಿದೆ. So but now in the first session we'll be looking at the 9 snakes mentioned in the Bible. ಆದರೆ ಮೊದಲ ಭಾಗದಲ್ಲಿ ನಾವು ಸತ್ಯವೇದದಲ್ಲಿ ತಿಳಿಯಲ್ಪಡಿಸುವಂತ 9 ಹಾವುಗಳ ಬಗ್ಗೆ ಸರ್ಪಗಳ ಬಗ್ಗೆ ನಾವು ನೋಡುತ್ತೇವೆ. You see in the ministry of deliverance I have come across a spirit called the spirit of snake. ನಾನು ಬಿಡುಗಡೆ ಸೇವೆ ಮಾಡುವಂತ ಸಮಯದಲ್ಲಿ ಸರ್ಪದ ಆತ್ಮ ಎಂಬ ಒಂದು ವಿಷಯದ ಬಗ್ಗೆ ನಾನು ಕಲಿತಿದ್ದೇನೆ. Many of the Christians they don't know the spirit of snake, they speak about demons and devil. ಅನೇಕ ಕ್ರೈಸ್ತರು ಈ ಸರ್ಪದ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಅವರು ಯಾವಾಗಲೂ ಸೈತಾನದ ಬಗ್ಗೆ ದೆವ್ವಗಳ ಬಗ್ಗೆ ಮಾತಾಡ್ತಾ ಇರ್ತವೆ. They think spirits or snake spirits are some general thing that they give name to demons. It's a general name for demons. ಅನೇಕರು ತಿಳಿದುಕೊಂಡಿರುವುದು ಏನೆಂದರೆ ಈ ಸರ್ಪ ಎಂಬುದು ಸೈತಾನಿಗೆ ಹೇಳುವಂತ ಮತ್ತೊಂದು ಹೆಸರಾಗಿದೆ ಎಂಬುದಾಗಿ. But when you read the Holy Bible, the Bible very much differentiate between demons and snakes. ಆದರೆ ನೀವು ಸತ್ಯವೇದವನ್ನು ನೋಡುವಾಗ ದೆವ್ವಕ್ಕೂ ಮತ್ತು ಸರ್ಪಕ್ಕೂ ಎರಡು ವ್ಯತ್ಯಾಸವನ್ನು ನೋಡುವಂತದನ್ನ ನಾವು ನೋಡ್ತಾ ಇದ್ದೀವಿ. Demons are something like a lower level. ದೆವ್ವಗಳು ಅದು ಕೆಳಗಿನ ಮಟ್ಟಿನ ಇರುವಂತ ಆಗಿದೆ. And snakes are something like a higher level of demonic powers. ಆದರೆ ಈ ಸರ್ಪಗಳು ಸೈತಾನ ಶಕ್ತಿಯಲ್ಲಿ ಬಹಳಷ್ಟು ಮೇಲೆ ಇರುವಂತದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. In the book of Mark chapter 16 verses 17 and 18 the Bible speaks about this. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ ಸತ್ಯವೇದ ಇದರ ಬಗ್ಗೆ ಹೇಳಲಾಗಿದೆ. These signs will follow those who believe. In my name they will cast out demons.
ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು. Yes, Mark 16:17 say, in my name they will cast out demons. ಹೌದು, ಆ ಮಾರ್ಕನ ಸುವಾರ್ತೆ 16:17 ಹೆಸರಿನಲ್ಲಿ 17 ವಾಕ್ಯದಲ್ಲಿ ನೋಡ್ತಾ ಇದೆ, ನನ್ನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸುವರು ಎಂಬುದಾಗಿ. But when it comes to verses 18, the Bible say they will take up serpents. ಆದರೆ 18ನೇ ವಾಕ್ಯವನ್ನು ಓದುವಾಗ ಸತ್ಯವೇದ ಹೇಳ್ತಾ ಇದೆ ಅವರು ಸರ್ಪಗಳನ್ನ ಎತ್ತುವರು ಎಂಬುದಾಗಿ. So why is Bible differentiating between casting out the demons and taking up serpents? ಯಾಕೆ ಸತ್ಯವೇದವು ದೆವ್ವಗಳನ್ನು ಬಿಡಿಸುವಂತ ವಿಷಯವು ಸರ್ಪಗಳನ್ನು ಎತ್ತುವಂತ ವಿಷಯವು ಎರಡಾಗಿ ಬರೆದಿದೆ? You see, the first word is casting out demons. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ದೆವ್ವಗಳನ್ನು ಬಿಡಿಸುವಂತದ್ದು. Casting out is very easy. You can command it and it comes out. ಈ ದೆವ್ವಗಳನ್ನು ಬಿಡಿಸುವಂತದ್ದು ಬಹಳ ಸರಳವಾಗಿದೆ. ನೀವು ಗದರಿಸುವಾಗಲೇ ದೆವ್ವಗಳನ್ನು ಬಿಡುಗಡೆ ಆಗುತ್ತದೆ. But the second verse it say taking up serpents. ಆದರೆ ಎರಡನೇದಾಗಿ ನಾವು ನೋಡುವಂತದ್ದು ಸರ್ಪಗಳನ್ನು ಎತ್ತುವುದು ಎಂಬುದಾಗಿ. What is the meaning of taking up serpents? ಸರ್ಪಗಳನ್ನು ಎತ್ತುವರು ಎಂದರೆ ಏನಾಗಿದೆ ಅರ್ಥ? That means you have to put your hand and catch the snake from its hole and pull it out. ಅದರ ಅರ್ಥವು ನೀವು ನಿಮ್ಮ ಕೈಗಳನ್ನು ಚಾಚಿ ಆ ಸರ್ಪವನ್ನು ಹಿಡಿದು ತೆಗೆಯಬೇಕಾಗುತ್ತದೆ. I have seen two kinds of demons. ನಾನು ಎರಡು ತರವಾದ ದೆವ್ವಗಳನ್ನು ನಾನು ನೋಡಿದ್ದೇನೆ. In some people, some demons are easily exposed. You can just command it out. It will just, what you call, manifest itself in prayer and it will come out. ಕೆಲವು ಜನರಲ್ಲಿ ಬಹಳ ಸರಳವಾಗಿಯೇ ಆ ಸೈತಾನನ್ನ ಬಹಿರಂಗಪಡಿಸಬಹುದು ಆ ದೆವ್ವನ್ನು, ಯಾಕಂದ್ರೆ ನೀವು ಗದರಿಸುವಾಗಲೇ ಆ ವ್ಯಕ್ತಿಯಿಂದ ದೆವ್ವ ಹೊರಗೆ ಬರುತ್ತವೆ. But in some people, the demonic spirits are hiding in them. ಆದರೆ ಕೆಲವು ಜನರಲ್ಲಿ ಈ ದುರಾತ್ಮ, ಈ ದೆವ್ವ ಅವರಲ್ಲಿ ಮುಚ್ಚಿಟ್ಟುಕೊಂಡಿರುತ್ತವೆ. The demons are so powerful that demons can hide in them and they won't manifest it. ಆ ದೆವ್ವಗಳು ತುಂಬಾ ಶಕ್ತಿ ಇರುವಂತದ್ದು, ಆ ವ್ಯಕ್ತಿಯಲ್ಲಿ ಮುಚ್ಚಿಟ್ಟುಕೊಂಡು ಅದು ಬಹಿರಂಗವಾಗಿ ತೋರಿಸದೇ ಇರುತ್ತದೆ. Some people think that because they have, you know, demons are not manifesting, they don't have demons. ಕೆಲವರು ತಿಳ್ಕೊಳ್ಳುತ್ತಾರೆ ಅವರಲ್ಲಿ ಈ ಸೈತಾನ ದೆವ್ವದ ಕಾರ್ಯಗಳು ಪ್ರಕಟವಾಗದೆ ಇರುವ ಕಾರಣದಿಂದ ಅವರಲ್ಲಿ ದೆವ್ವ ಇಲ್ಲ ಎಂಬುದಾಗಿ. They make fun of others. ಅವರು ಇತರರ ಬಗ್ಗೆ ಗೇಲಿ ಮಾಡ್ತಾರೆ. They manifest a demon. Look at that. They are falling down. They are vomiting. ಓ ನೋಡಿ, ಅವರಲ್ಲಿ ಸೈತಾನ ಪ್ರಕಟವಾಗಿದೆ, ಅವರು ಬೀಳ್ತಾ ಇದೆ, ಅವರು ವಾಂತಿ ಮಾಡ್ತಾ ಇದೆ ಅಂತೆಲ್ಲ ಹೇಳಿ ಗೇಲಿ ಮಾಡ್ತಾರೆ. You see, the junior demons are easily exposed. ಈ ಕಿರಿಯ ಈ ದೆವ್ವಗಳನ್ನ ಬಹಳ ಸರಳವಾಗಿ ಬಹಿರಂಗ ಮಾಡಿಸಬಹುದು. But there are senior demons which will be only exposed in front of a deliverance minister. ಆದರೆ ಕೆಲವು ಕಿರಿಯ ದೆವ್ವಗಳಿದೆ ಅದು ಬಿಡುಗಡೆಯ ಸೇವೆಯ ಮುಂದೆ ಮಾತ್ರ ಪ್ರಕಟವಾಗುತ್ತದೆ. They can be in the church, they can be in the worship, yet they have a demon hiding in them. ಅವರು ಚರ್ಚ್ ನಲ್ಲಿ ಇರಬಹುದು, ಆರಾಧನೆ ಮಾಡಬಹುದು, ಆದರೂ ಕೂಡ ಅವರಲ್ಲಿ ಒಂದು ದೆವ್ವ ಮುಚ್ಚಿಡಲ್ಪಡುತ್ತದೆ. Bible speaks about Yeshua going to the synagogue. ಯೇಶುವ ದೇವಾಲಯಕ್ಕೆ ಸಿನಗೋಗೆ ಹೋಗುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ. And as he was preaching, there was a man in the synagogue with an evil spirit. ಅವನು ಉಪದೇಶ ಮಾಡ್ತಾ ಇರುವಾಗಲೇ ದುರಾತ್ಮ ಹಿಡಿದಂತ ಒಂದು ವ್ಯಕ್ತಿಯನ್ನು ನಾವು ನೋಡ್ತಾ ಇದೆ. So that means that man was attending the synagogue with an evil spirit. ಅದರ ಅರ್ಥವು ಅವನಲ್ಲಿ ದುರಾತ್ಮ ಹಿಡಿದವನಾಗಿ ಅವನು ದೇವರ ಆಲಯಕ್ಕೆ ಬಂದಿದ್ದೇನೆ ಎಂಬುದಾಗಿ ನಾವು ನೋಡ್ತಾ ಇದೆ. He would say hallelujah, he would say praise the Lord, but he had a spirit in him. ಅವನು ಅಲ್ಲಿ ಹಾಲೆಲ್ಲಿ ಹೇಳುತ್ತಾನೆ, ಪ್ರೈಸ್ತರೊಳ ಹೇಳುತ್ತಾನೆ, ಆದರಲ್ಲಿ ಅವನ ಒಳಗಡೆ ಒಂದು ದೆವ್ವ ಇತ್ತು. ಒನ್ ಡೇ ಯೇಶುವ ಕೇಮ್ ದೇರ್ ಅಸ್ ಅ ಪ್ರೀಚರ್. ಆದರೆ ಒಂದು ದಿನ ಯೇಶುವ ಆ ದೇವಾಲಯದಲ್ಲಿ ಪ್ರಸಂಗ ಮಾಡಕ್ಕೆ ಬಂದನು. ದಟ್ ಡೇ ದ ಸ್ಪಿರಿಟ್ ವಿಚ್ ವಾಸ್ ಹೈಡಿಂಗ್ ಇನ್ ಹಿಮ್ ಕೇಮ್ ಔಟ್. ಅವನ ಒಳಗಡೆ ಮುಚ್ಚಲ್ಪಟ್ಟಂತ ಆ ದೆವ್ವ ದೂರಾತ್ಮ ಹೊರಗೆ ಬಂದಿದೆ.
ಯು ಸಿ ದ ಚರ್ಚ್ ವಾಸ್ ದ ಸೇಮ್ ನೀವು ಅಲ್ಲಿ ನೋಡಬೇಕು ಸಭೆಗೆ ಯಾವ ಬದಲಾವಣೆ ಇರಲಿಲ್ಲ ದ ವರ್ಷಿಪ್ ವಾಸ್ ದ ಸೇಮ್ ಆರಾಧನೆಗೆ ಯಾವ ಬದಲಾವಣೆ ಇರಲಿಲ್ಲ ದ ಗಾಡ್ ವಾಸ್ ದ ಸೇಮ್ ದೇವರಿಗೆ ಯಾವ ಬದಲಾವಣೆ ಇರಲಿಲ್ಲ ಬಟ್ ದಟ್ ಡೇ ದ ಮಿನಿಸ್ಟರ್ ವಾಸ್ ಡಿಫರೆಂಟ್ ಆದರೆ ಆವತ್ತು ಪ್ರಸಂಗ ಮಾಡಿದವನು ವ್ಯತ್ಯಸ್ತವಾಗಿತ್ತು ದಟ್ ವಾಸ್ ನಾಟ್ ಮಿಸ್ಟರ್ ಗಮಾಲಿಯಲ್ ಪ್ರೀಚಿಂಗ್ ದಟ್ ಡೇ ದಟ್ ಡೇ ಯೇಶುವ ದ ಗ್ರೇಟ್ ರಬ್ಬೋನಿ ವಾಸ್ ಪ್ರೀಚಿಂಗ್ ಅವತ್ತು ಗಮಾಲಿಯನಲ್ಲ ಪ್ರಸಂಗ ಮಾಡಿದ್ದು ದೊಡ್ಡ ರಬೋನಿಯಾಗಿದ್ದಂತ ಯೇಸುವನೇ ಅಲ್ಲಿ ಪ್ರಸಂಗ ಮಾಡಿದ್ದು ಸೊ ದ ಮ್ಯಾನ್ ಇನ್ ದ ಸಿನಗಾಗ್ ಹ್ಯಾಡ್ ದ ಡಿಮಾಂಡ್ ಫಾರ್ ಮೆನಿ ಇಯರ್ಸ್ ಆ ಆಲಯದಲ್ಲಿ ಬಂದಂತ ಮನುಷ್ಯನ ಒಳಗಡೆ ದುರಾತ್ಮ ಅನೇಕ ವರ್ಷಗಳಿಂದ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೆ ಬಟ್ ದಟ್ ಪರ್ಟಿಕ್ಯುಲರ್ ಡೇ ವೆನ್ ಯೇಶುವ ಕೇಮ್ ದ ಡಿಮಾಂಡ್ ಮ್ಯಾನಿಫೆಸ್ಟೆಡ್ ಆದರೆ ಆ ಒಂದು ವಿಶೇಷ ದಿನದಲ್ಲಿ ಯೇಸು ಅಲ್ಲಿ ಬಂದಾಗ ಅವನೊಳಗಡೆ ಮುಚ್ಚಲ್ಪಟ್ಟಂತ ದೆವ್ವ ಅಲ್ಲಿ ಪ್ರಕಟವಾಗುವುದನ್ನ ಪ್ರಕಟ ಮಾಡಿಸಿಕೊಳ್ಳುವುದನ್ನ ನಾವು ನೋಡ್ತಾ ಇದೆ ದೇರ್ ಆರ್ ಪವರ್ಫುಲ್ ಡಿಮಾನಿಕ್ ಸ್ಪಿರಿಟ್ ವಿಚ್ ಹೈಡ್ ಇನ್ ಮೆನ್ ಅಂಡ್ ವುಮನ್ ಬಹಳ ಶಕ್ತಿ ಇರುವಂತ ಕೆಲವು ದುರಾತ್ಮ ಶಕ್ತಿಗಳು ಮನುಷ್ಯರಲ್ಲಿ ಮುಚ್ಚಲ್ಪಡುತ್ತಿವೆ The spirits which are easily which comes out we call them scorpions bahala saralavagi horega baruvanta duratmagalanna nau cheelugalu ambadagi karilagutade we call it in our language chindu spirits small spirits sanna duratma sindu spirit ambadagi nau helutteve oh in one worship in one small preaching they will all come out no problem you don't have to doubt they will start moving their head they will do all kind of action they will come out oh ondu sanna aaradhaneyalliye neevu yenu maadbekagilla aa vyaktigalinda aa sanna duvagalu horage bande barutade but some people who are the snake spirit they will be very silent they will be behaving very well praise the lord hallelujah ಆದರೆ ಈ ಸರ್ಪಗಳ ಆತ್ಮ ಇರುವಂತ ಕೆಲವು ವ್ಯಕ್ತಿಗಳು ಅವರು ಬಹಳ ಮೌನವಾಗಿ ಇರುತ್ತಾರೆ ಅವರು ಹಾಲೆಲ್ಲಿಯ ಪ್ರೈಸಲ್ಲಿ ಹೇಳ್ತಾ ಇರ್ತಾರೆ ದೇ ಹ್ಯಾವ್ ದೇ ಓನ್ಲಿ ಬಿ ರಿವೀಲ್ಡ್ ವೆನ್ ದೇರ್ ಇಸ್ ಎ ಲೇಯಿಂಗ್ ಆನ್ ಆಫ್ ಹ್ಯಾಂಡ್ಸ್ ಮಿನಿಸ್ಟ್ರಿ ಆ ಅಂದ ಜನರಲ್ಲಿ ಈ ದೆವ್ವದ ಶಕ್ತಿ ಪ್ರಕಟವಾಗುದು ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡುವಂತ ಒಂದು ಸೇವೆ ಬರುವಾಗ ಮಾತ್ರ ದಟ್ ಇಸ್ ವೈ ವಿ ಹ್ಯಾವ್ ಪ್ರೇಯರ್ ಲೈನ್ ಇನ್ ಅವರ್ ಮೀಟಿಂಗ್ಸ್ ಆದ ಕಾರಣದಿಂದ ನಮ್ಮ ಕೂಟಗಳಲ್ಲಿ ನಾವು ಪ್ರೇಯರ್ ಲೈನ್ ಅನ್ನ ಮಾಡ್ತೇವೆ ಬಿಕಾಸ್ ಸಮ್ ಸ್ಪಿರಿಟ್ಸ್ ವೋಂಟ್ ಗೋ ಅನ್ಲೆಸ್ ಯು ಟೇಕ್ ದಮ್ ಅಪ್ ಫ್ರಮ್ ದ ಪರ್ಸನ್ ಯಾಕಂದ್ರೆ ಕೆಲವು ದೆವ್ವಗಳು ನೀವು ಅವರನ್ನ ಎತ್ತದೆ ಆ ಸರ್ಪಗಳನ್ನು ಎತ್ತದೆ ಅದು ಬರುವುದಿಲ್ಲ ಸಮ್ ಸ್ಪಿರಿಟ್ಸ್ ವಿಲ್ ಗೋ ಜಸ್ಟ್ ಬಿಕಾಸ್ ಆಫ್ ಮಾಸ್ ಪ್ರೇಯರ್ ಕೆಲವು ದೆವ್ವಗಳು ಒಟ್ಟಾಗಿ ಮಾಡುವಂತ ಪ್ರಾರ್ಥನೆಯಲ್ಲೇ ಬಿಡುಗಡೆ ಆಗುತ್ತದೆ ಬಟ್ ಸಮ್ ಸ್ಪಿರಿಟ್ಸ್ ವಿಲ್ ಓನ್ಲಿ ಗೋ ವೆನ್ ದ ಮ್ಯಾನ್ ಆಫ್ ಗಾಡ್ ವಿಲ್ ಲೇ ಹ್ಯಾಂಡ್ಸ್ ಅಪಾನ್ ಇಟ್ ಅಂಡ್ ಟೇಕ್ ಇಟ್ ಔಟ್ ಆಫ್ ದಟ್ ಪರ್ಸನ್ ಆದರೆ ಕೆಲವು ಜನರಲ್ಲಿ ಇರುವಂತ ದುರಾತ್ಮ ದೇವರ ಸೇವಕನು ಅವರ ಮೇಲೆ ಕೈಯನ್ನು ಇಟ್ಟು ಅವರನ್ನು ಆ ದುವನ ಎತ್ತದೆ ಹೊರತು ಅವರಿಗೆ ಬಿಡುಗಡೆ ಆಗುವುದಿಲ್ಲ ದಟ್ ಇಸ್ ವೈ ಇನ್ ಅವರ್ ಡೆಲಿವರೆನ್ಸ್ ಮೀಟಿಂಗ್ ವಿ ಹ್ಯಾವ್ ಪ್ರೇಯರ್ ಲೈಂಗ್ ಅಂಡ್ ಲೇಯಿಂಗ್ ಆನ್ ಆಫ್ ಹ್ಯಾಂಡ್ಸ್ ಆದ ಕಾರಣದಿಂದ ನಮ್ಮ ಬಿಡುಗಡೆ ಕುಟ್ಟದಲ್ಲಿ ನಾವು ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಪ್ರೇಯರ್ ಲೈನ್ ಅನ್ನ ಮಾಡ್ತಾ ಇದೆ ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದೀಸ್ ಸ್ನೇಕ್ಸ್ ವಿಚ್ ಆರ್ ಹಿಡನ್ ಇನ್ ಪರ್ಸನ್ಸ್ ಆದ್ದರಿಂದ ವ್ಯಕ್ತಿಗಳಲ್ಲಿ ಮುಚ್ಚಲ್ಪಟ್ಟಂತ ಈ ಸರ್ಪಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾತಾಡ್ತೇನೆ ದ ಸ್ಪಿರಿಟ್ ಆಫ್ ಸ್ನೇಕ್ಸ್ ಆರ್ ಕನ್ನಿಂಗ್ ಸ್ಪಿರಿಟ್ ವಿಕಡ್ ಸ್ಪಿರಿಟ್ ದ ಸ್ಪಿರಿಟ್ ವಿಚ್ ಕ್ಯಾನ್ ಹೈಡ್ ಇನ್ ಇಂಡಿವಿಜುವಲ್ಸ್ ಈ ಸರ್ಪಗಳ ಆತ್ಮ ಸರ್ಪ ಎಂಬುದಾಗಿ ಹೇಳುವುದು ಅದು ವಕ್ರದೆಯ ಆತ್ಮವಾಗಿರುತ್ತದೆ ದುಷ್ಟತನದ ಆತ್ಮವಾಗಿರುತ್ತದೆ ಇಟ್ ಕ್ಯಾನ್ ಗೆಟ್ ಅಟ್ಯಾಚ್ ಟು ಅ ಪರ್ಸನ್ ಅಂಡ್ ರಿಮೈನ್ ವಿತ್ ಹಿಮ್ ಫಾರ್ ಆಲ್ ಹಿಸ್ ಲೈಫ್ ಆ ಅಂತಹ ದುರಾತ್ಮಗಳು ಒಂದು ವ್ಯಕ್ತಿ ಒಳಗಡೆ ಇದ್ದುಕೊಂಡು ಅನೇಕ ವರ್ಷಗಳು ಆ ಹಿಂದಿನ ಆ ದಿನಗಳಲ್ಲಿ ಅವನ ಜೊತೆಯಲ್ಲಿ ಇರುವಂತದಾಗಿರುತ್ತದೆ ಓನ್ಲಿ ಇನ್ ದ ಹೈ ಲೆವೆಲ್ ಆಫ್ ಡೆಲಿವರೆನ್ಸ್ ಮಿನಿಸ್ಟ್ರಿ ಸಚ್ ಎ ಸ್ಪಿರಿಟ್ ವಿಲ್ ಕಮ್ ಔಟ್ ಬಹಳ ದೊಡ್ಡ ಬಿಡುಗಡೆ ಕೂಟಗಳಲ್ಲಿ ಮಾತ್ರ ಅಂಧ ದುವ್ವಗಳಿಂದ ಬಿಡುಗಡೆ ಸಾಧ್ಯ ಇನ್ ದ ಬುಕ್ ಆಫ್ 1 ಕೊರಿಂಥಿಯನ್ಸ್ ಚಾಪ್ಟರ್ 10 ವರ್ಸಸ್ 9 ಮೊದಲ ಕೊರಿಂಥಿಯ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದ ಬೈಬಲ್ ಸೇ ಲೆಟ್ ಅಸ್ ನಾಟ್ ಟೆಂಪ್ಟ್ ಕ್ರೈಸ್ಟ್ ಆಸ್ ಸಮ್ ಆಫ್ ದೆಮ್ ಆಲ್ಸೋ ಟೆಂಪ್ಟೆಡ್ ಅಂಡ್ ವೇರ್ ಡಿಸ್ಟ್ರಾಯ್ಡ್ ಬೈ ಸರ್ಪೆಂಟ್ಸ್
ಇದಲ್ಲದೆ ನಾವು ಕ್ರಿಸ್ತನನ್ನ ಪರಿಶೋಧಿಸದೆ ಇರೋಣ, ಯಾಕಂದರೆ ಅವರಲ್ಲಿ ಕೆಲವರು ಪರಿಶೋಧಿಸಿ ಸರ್ಪಗಳಿಂದ ಸಂಹಾರವಾದರು. Bible say when they tempted God, they were destroyed by serpents. ಸತ್ಯವೇದಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರು ದೇವರನ್ನ ಪರಿಶೋಧಿಸಿದಾಗ ಅವರು ಸರ್ಪಗಳಿಂದ ನಾಶವಾಗಿತ್ತು ಎಂಬುದಾಗಿ. You have seen some people, they have a nature to fight with God. And ಕೆಲವು ಜನರಿಗೆ ದೇವರೊಡನೆ ಮನಸರ ಮಾಡುವಂತ ಒಂದು ಸ್ವಭಾವ ಇದೆ. I won't come to the church. ನಾನು ಸಭೆಗೆ ಬರಲ್ಲ. I won't pray. ನಾನು ಪ್ರಾರ್ಥನೆ ಮಾಡಲ್ಲ. I don't worship. ಓ ನಾನು ಆರಾಧನೆ ಮಾಡಲ್ಲ. Some people are against the church service, church worship. They don't want to be part of the church even though they are Christians. ಕೆಲವರು ಅವರು ಕ್ರೈಸ್ತರ ಆಗಿದ್ದರೂ ಕೂಡ ಅವರಿಗೆ ಸಭೆಗೆ ಬರೋದಕ್ಕೆ ಮನಸ್ಸಿಲ್ಲ, ಅನ್ಯೋನ್ಯತೆಯಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಮನಸ್ಸಿಲ್ಲ. Some people will say, even the wife will go to the church, the children will go to the church, husband will sit at home. ಎಲ್ಲರೂ ಹೇಳ್ತಾರೆ, ಕೆಲವರಲ್ಲಿ ನಾವು ನೋಡ್ತೇವೆ ಹೆಂಡತಿ ಸಭೆ ಹೋಗ್ತಾರೆ, ಮಕ್ಕಳು ಸಭೆ ಹೋಗ್ತಾರೆ, ಗಂಡ ಮನೆಯಲ್ಲೇ ಕೂರ್ತಾನೆ. They won't come to the church. ಅವರು ಸಭೆಗೆ ಬರುವುದಿಲ್ಲ. This is one of the character of the snake spirit. ಇದು ಸರ್ಪ ಆತ್ಮದ ಒಂದು ಸ್ವಭಾವವಾಗಿದೆ. This spirit will always try to fight Christianity, try to blame Christ, try to blame God for all their problems. ಅವರ ಜೀವನದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳಲ್ಲಿ ಅವರು ಯಾವಾಗಲೂ ಕ್ರೈಸ್ತ ನಂಬಿಕೆಯನ್ನ, ಕ್ರೈಸ್ತರನ್ನ, ಸಭೆ ಬಗ್ಗೆ ಅವರು ಮನಸ್ಸರ ಭಾವದಲ್ಲಿ ಇರುವಂತ ಜನರಾಗಿರ್ತಾರೆ. Such people are bitten by snake. ಅಂದವರು ಹಾವಿನಿಂದ ಕಚ್ಚಲ್ಪಟ್ಟಂತ ಜನರಾಗಿರುತ್ತಾರೆ. Another type of place where snake will attack. ಇನ್ನೊಂದು ಕಾರ್ಯವೇನೆಂದರೆ ಸರ್ಪ ಆಕ್ರಮಣ ಮಾಡುವಂತ ವಿಷಯ. Over confident ministers of God, over confident servants of God, they can go into attack. ಬಹಳಷ್ಟು ಹೆಚ್ಚು ನಿರೀಕ್ಷೆಯಲ್ಲಿ ಭರವಸೆಯಲ್ಲಿ ಇರುವಂತ ಸೇವಕರಿಗೆ ಇದೇ ತರವಾದಂತ ಸೈತಾನ ಆಕ್ರಮಣ ಬರಬಹುದು. ಓವರ್ ಕಾನ್ಫಿಡೆಂಟ್ ಬಿಲೀವರ್ಸ್, ಓ ಬಹಳಷ್ಟು ಭರವಸೆ ಇರುವಂತ ಕೆಲವು ವಿಶ್ವಾಸಿಗಳು. ಇನ್ ದ ಬುಕ್ ಆಫ್ ಎಕ್ಲೇಸಿಯಾಸ್ಟಿಕ್ಸ್ ಚಾಪ್ಟರ್ 10 ವರ್ಸಸ್ 8, ಪ್ರಸಂಗಿ 10ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ನೋಡುವಾಗ, ಹಿ ಹೂ ಡಿಗ್ಸ್ ಅ ಪಿಟ್ ವಿಲ್ ಫಾಲ್ ಇನ್ ಟು ಇಟ್, whoever breaks through a wall will be bitten by a serpent. Yavanu kuniyanna agivano avarelli avanu beeluvanu, yavanu beeliyanna muriyuvano avanana haavu kachuvadu. Anybody who breaks the wall, he will be bitten by serpents. Yararu beeliyanna muritano avanige haavina kachu sikkutade. There are certain boundaries God has given us. Kelavu beeliyanna devaru ittidane ella karyadalli. There are certain boundaries of ministry God has given us. ಸೇವೆಯಲ್ಲಿ ಕೂಡ ಕೆಲವು ಬೇಲಿಗಳನ್ನು ದೇವರು ಹಾಕಿದ್ದಾನೆ. But some people won't see that. They think that they are all in one ministers. They are both apostles and prophets and evangelists and pastors and teachers, and they can do anything they want. ಆದರೆ ಕೆಲವರು ಇಂತಹ ಬೇಲಿಗಳನ್ನು ನೋಡುವುದಿಲ್ಲ. ಅವರು ತಮ್ಮನ್ನೇ ಅಪ್ಪೋಸನಾಗಿಯೂ, ಸುವಾರ್ತಿಗಳನ್ನಾಗಿಯೂ, ಪಾಸ್ಟರ್ನಾಗಿಯೂ ಅವ್ರಿಗೆ ಏನೋ ಮಾಡೋಕ್ಕೆ ಸಾಧ್ಯ ಎಂಬ ಒಂದು ಭಾವನೆಯಲ್ಲಿ ಅವರು ನಡೀತಾರೆ. Some people say that they are so specially anointed that they can do all deliverance ministry. ಕೆಲವರು ಹೇಳುತ್ತಾರೆ ಅವರು ಪ್ರತ್ಯೇಕವಾಗಿ ಅಭಿಷೇಕಿಸಲ್ಪಟ್ಟಂತ ಜನರು, ಅವರಿಗೆ ಎಲ್ಲ ವಿಧವಾದ ಬಿಡುಗಡೆ ಸೇವೆ ಮಾಡಕ್ಕೆ ಸಾಧ್ಯ ಎಂಬುದಾಗಿ. There are some people who are senseless in the ministry. They go around laying hands on every Tom, Dick and Harry. ಕೆಲವರು ಏನು ಮಾಡ್ತಾರೆ ಅಂದ್ರೆ ಅವರು ಅಲ್ಲಿ ಇತ್ತಂತ ಎಲ್ಲಾ ಜನಗಳ ಮೇಲೆ ತಲೆ ಮೇಲೆ ಕೈಯನ್ನಿಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. Running and laying hands without the proper guidance of God. ದೇವರ ಆಲೋಚನೆ ಇಲ್ಲದೆ ಅವರು ಓಡುತ್ತಾ ಜನಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡ್ತಾರೆ. Many times the ministers of God will come under attack if they are not serious about the spirit of snake. ಅನೇಕ ಸೇವಕರು ಅವರು ಮಾಡುವಂತ ಸೇವೆ ಬಗ್ಗೆ ಅವರಿಗೆ ಎಚ್ಚರಿಕೆ ಇಲ್ಲದಿದ್ದರೆ ಅವರು ಇದೇ ತರವಾದ ಸರ್ಪಗಳ ಆಕ್ರಮಣದಿಂದ ಒಳಗಾಗುತ್ತಾರೆ. I have seen ministers of God under attack.
ನಾನು ಅನೇಕ ಸಾರಿ ನೋಡಿದ್ದೇನೆ ಸೇವಕರು ಸೈತಾನಿಯ ಆಕ್ರಮಣ ಒಳಗಡೆ ಆಗುವಂಥದ್ದು I have seen pastors going out and casting out demons, coming home, and the wife will have the same problem. ನಾನು ನೋಡಿದ್ದೇನೆ ಸೇವಕರು ದೆವ್ವಗಳನ್ನ ಓಡಿಸಿ ಮನೆ ಬಿಡಿಸಿ ಮನೆಗೆ ಬರುವಾಗ ಅವರ ಮನೆಯಲ್ಲಿ ಹೆಂಡತಿ ಅದೇ ಪ್ರಾಬ್ಲಮ್ ಬರುತ್ತದೆ When they cast out demons outside, the family will come under attack. ಅವರು ಹೊರಗೆ ದೆವ್ವಗಳನ್ನು ಬಿಡಿಸುವಂತ ಸಮಯದಲ್ಲಿ ಅವರ ಕುಟುಂಬದಲ್ಲಿ ಸೈತಾನು ಅಟ್ಯಾಕ್ ಮಾಡುತ್ತಾನೆ So that is why you have to be very careful when you are handling the spirit of snakes. ಆದ ಕಾರಣದಿಂದ ಈ ಸರ್ಪಗಳ ಆತ್ಮವನ್ನ ನೀವು ವ್ಯವಹಾರ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತದೆ Very quickly I am going to tell about the six signs which can show there is a spirit of snakes working in your life. ನಾನು ಬಹಳ ಬೇಗನೆ ಈ ಸರ್ಪಗಳ ಆತ್ಮ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೀವಾ ಇಲ್ವಾ ಎಂದ ಕಂಡುಹಿಡಿಯೋದಕ್ಕೆ ಇರುವಂತ ಆರು ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ The first thing you will continuously dream about snakes. ಮೊದಲನೇದಾಗಿ ನೀವು ಸದತವಾಗಿ ಹಾವುಗಳನ್ನು ಸ್ವಪ್ನದಲ್ಲಿ ಕನಸಿನಲ್ಲಿ ನೋಡ್ತೀರಾ It will be continuous in nature. You will be seeing snake monthly or weekly in your dream. You will see the snake. You will get afraid. ನೀವು ಯಾವಾಗಲೂ ಎಲ್ಲಾ ವಾರದಲ್ಲಿಯೂ ಎಲ್ಲಾ ತಿಂಗಳಲ್ಲಿಯೂ ನೀವು ಕನಸಿನಲ್ಲಿ ಈ ಹಾವುಗಳನ್ನು ನೋಡಿ ನೀವು ಎದುರಿಕೊಂಡು ಇರುವಂತ ಜನರಾಗಿರುತ್ತೆ See snake on a particular day, maybe Tuesday or Friday. It will continuously. They will see these snakes. ಕೆಲವು ಜನರು ವಿಶೇಷವಾದ ದಿನಗಳಲ್ಲಿ ಅಥವಾ ಪ್ರತಿ ಭಾನುವಾರ ಅಥವಾ ಪ್ರತಿ ಗುರುವಾರ ಅವರು ಆ ಹಾವುಗಳನ್ನು ನೋಡುವರಾಗಿರುತ್ತೇವೆ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಯು ವಿಲ್ ಸೀ ಇನ್ ದ ಡ್ರೀಮ್ ಸ್ನೇಕ್ ಬೈಟಿಂಗ್ ಯು ಎರಡನೇದಾಗಿ ನೀವು ಕನಸಿನಲ್ಲಿ ಹಾವು ನಿಮ್ಮನ್ನ ಕಚ್ಚುವುದನ್ನು ನೀವು ನೋಡಬಹುದು ಸಮ್ ಪೀಪಲ್ ವಿಲ್ ಸೀ ಸ್ನೇಕ್ ಬೈಟಿಂಗ್ ಆನ್ ದರ್ ಹೆಡ್ ಕೆಲವರು ಅವರ ತಲೆಯನ್ನ ಹಾವು ತಲೆ ಮೇಲೆ ಕಚ್ಚುವುದನ್ನು ನೋಡ್ತೇವೆ Sometimes they will see snake biting in their hand. ಕೆಲವೊಮ್ಮೆ ಕೈ ಮೇಲೆ ಕಚ್ಚುವುದನ್ನು ಅವರು ನೋಡ್ತಾರೆ Some people will see snake biting in their leg. ಕೆಲವರು ಕಾಲಿನಲ್ಲಿ ಹಾವು ಕಚ್ಚುವುದನ್ನು ನೋಡ್ತಾರೆ So dreams where you see snake biting you. ಹಾಗೆ ಹಾವುಗಳು ಕಚ್ಚುವುದನ್ನು ನೀವು ಕನಸಿನಲ್ಲಿ ನೋಡಬಹುದು Now the third sign. ಮೂರನೆಯ ಲಕ್ಷಣ ಏನಂದ್ರೆ There are colorful snakes. You will see snakes with the different colors, spotted, different colorful snakes in the dream. ನೀವು ಕನಸಿನಲ್ಲಿ ಬಹಳ ಹಲವಾರು ವಿಧವಾದ ಬಣ್ಣಗಳಿರುವಂತಹ ಹಾವುಗಳನ್ನು ನೋಡಬಹುದು. Why these colorful snakes you are seeing? ಯಾಕೆ ವಿಧವಿಧವಾದ ಬಣ್ಣಗಳಿರುವಂತಹ ಹಾವುಗಳನ್ನು ನೀವು ನೋಡ್ತೀರಾ? Sometimes spotted snake, sometimes you know like designed snake. You will see colorful snakes in your dream. ಕೆಲವೊಮ್ಮೆ ಬಹಳ ಒಳ್ಳೆ ಡಿಸೈನ್ ಇರುವಂತ ಹಾವುಗಳು ಹಾಗೆ ಸ್ಪಾಟೆಡ್ ಆಗಿರುವಂತಹ ಹಾವುಗಳು ಹಾಗೆ ಬಹಳ ಬಣ್ಣದ ಹಾವುಗಳನ್ನು ನೀವು ನೋಡ್ತೀರಾ ಅಂಡ್ ದೇರ್ ಆರ್ ಸಮ್ ಪೀಪಲ್ ಹೂಸ್ ಮ್ಯಾರೇಜ್ ಆರ್ ಅಫೆಕ್ಟೆಡ್ ದೇ ವಿಲ್ ಸೀ ಸ್ನೇಕ್ ಲೈಯಿಂಗ್ ಆನ್ ದೇರ್ ಬೆಡ್ ಕೆಲವೊಮ್ಮೆ ಕೆಲವು ವೈವಾಹಿಕ ಮಾಡಿದಂತ ದಂಪತಿಗಳ ಜೀವನದಲ್ಲಿ ಈ ಹಾವು ಅವರ ಹಾಸಿಗೆ ಮೇಲೆ ಮಲಗಿಕೊಂಡಿರುವುದನ್ನು ನೀವು ನೋಡಬಹುದು ಆರ್ ಸಮ್ ಟೈಮ್ಸ್ ಯು ವಿಲ್ ಹ್ಯಾವ್ ಅ ಡ್ರೀಮ್ ದಟ್ ದ ಸ್ನೇಕ್ ಇಸ್ ಎಂಟರಿಂಗ್ ಟು ಯುವರ್ ಬೆಡ್ರೂಮ್ ಥ್ರೂ ದ ವಿಂಡೋ ಆರ್ ಸಮ್ ಪ್ಲೇಸ್ ಇಟ್ ಇಸ್ ಕಮಿಂಗ್ ಟು ಯುವರ್ ಬೆಡ್ರೂಮ್ ಕೆಲವೊಮ್ಮೆ ನೀವು ಈ ಹಾವುಗಳು ನಿಮ್ಮ ಕನಸಿನಲ್ಲಿ ಈ ಹಾವುಗಳು ನಿಮ್ಮ ಬೆಡ್ರೂಮಿನಲ್ಲಿ ನಿಮ್ಮ ಹಾಸಿಗೆ ಮೇಲೆ ಬರುವುದನ್ನು ನೀವು ನೋಡಬಹುದು ಫಿಫ್ತ್ ಸೈನ್ ಇಸ್ ದಟ್ ಯು ವಿಲ್ ಸೀ ಅ ಸ್ನೇಕ್ ಟಾಕಿಂಗ್ ಟು ಯು ಐದನೇದು ಈ ಹಾವುಗಳು ನಿಮ್ಮತ್ರ ಮಾತಾಡುವುದನ್ನು ನೀವು ನೋಡಬಹುದು ಟಾಕಿಂಗ್ ಟು ಯು ಇನ್ ಯುವರ್ ಲ್ಯಾಂಗ್ವೇಜ್ ಇನ್ ಸಮ್ ಅದರ್ ಲ್ಯಾಂಗ್ವೇಜ್ ಸ್ನೇಕ್ ಟ್ರೈಂಗ್ ಟು ಕಮ್ಯುನಿಕೇಟ್ ಆರ್ ಟಾಕ್ ಟು ಯು ಈ ಹಾವುಗಳು ಸರ್ಪಗಳು ನಿಮ್ಮೊಡನೆ ಮಾತಾಡುವುದಕ್ಕೆ ಶ್ರಮಿಸುವುದನ್ನು ನೀವು ನೋಡಬಹುದು ಅಂಡ್ ಫೈನಲಿ ಪೀಪಲ್ ಹ್ಯಾವಿಂಗ್ ದ ಮೂವ್ಮೆಂಟ್ ಆಫ್ ಸ್ನೇಕ್ ಇನ್ ದರ್ ಬಾಡಿ ಅಟ್ ದ ಟೈಮ್ ಆಫ್ ವರ್ಷಿಪ್ ಕೊನೆಯದಾಗಿ ಕೆಲವರು ಆರಾಧನೆ ಮಾಡುವಾಗ ಹಾವಿನ ಹಾಗೆ ಚಲನವಿರುವಂತದನ್ನ ನೀವು ನೋಡಬಹುದು ದೇರ್ ಹ್ಯಾಂಡ್ ವಿಲ್ ಮೂವ್ ಲೈಕ್ ಅ ಸ್ನೇಕ್ ಅವರ ಹಸ್ತವು ಹಾವಿನ ಹಾಗೆ ಚಲಿಸುತ್ತವೆ ದ ಬಾಡಿ ವಿಲ್ ಮೂವ್ ಲೈಕ್ ಅ ಸ್ನೇಕ್
ಅವರ ಶರೀರವು ಹಾವಿನ ಹಾಗೆ ಚಲಿಸುತ್ತದೆ. These are the some signs of snake spirits operating in their life. ಇದು ಎಲ್ಲ ಒಂದು ವ್ಯಕ್ತಿಯಲ್ಲಿ ಈ ಸರ್ಪದ ಆತ್ಮ ವ್ಯವಹಾರ ಮಾಡ್ತಾ ಇದೆಯಾ ಇಲ್ವದಕ್ಕೆ ನಮಗೆ ಕಂಡುಹಿಡಿಯುವಂತ ಗುರುತುಗಳಾಗಿದೆ. Today, my brothers and sisters, if anybody of you have such kind of dreams, today ask the Lord Yeshua to deliver you from such powers. ಇವತ್ತು ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾರಿಗಾದರೂ ಇಂಥ ಕನಸುಗಳು, ನೀವು ಇಂಥ ಕಾರ್ಯ ಗುರುತುಗಳು ನಿಮ್ಮಲ್ಲಿ ಇದ್ದರೆ ಇವತ್ತು ನೀವು ಪ್ರಾರ್ಥನೆ ಮಾಡಿರಿ ಇಂಥ ಸರ್ಪದ ಆತ್ಮಗಳಿಂದ ದೇವರು ನಿಮ್ಮನ್ನು ಬಿಡಿಸುವುದಕ್ಕಾಗಿ. ಹೌ ಡಸ್ ದಿ ಸ್ಪಿರಿಟ್ ಆಫ್ ಸ್ನೇಕ್ ಎಂಟರ್ ಯು? ಈ ಸರ್ಪದ ಆತ್ಮ ನಿಮ್ಮೊಳಗಡೆ ಪ್ರವೇಶನ ಮಾಡುವುದು ಹೇಗೆ ಆಗಿದೆ? ಫಸ್ಟ್ ಆಫ್ ಆಲ್, ಇಫ್ ಯು ಹ್ಯಾವ್ ಅನ್ ಹಿಸ್ಟರಿ ಆಫ್ ಸ್ನೇಕ್ ವರ್ಷಿಪ್, ಮೊದಲನೇದಾಗಿ ಹಾವುಗಳನ್ನ ಆರಾಧನೆ ಮಾಡುವಂತ ಹಿಂದೆ ಆರಾಧನೆ ಮಾಡಿದ ಏನಾದರೂ ಇತಿಹಾಸವಿದ್ದರೆ, ಇನ್ ಸಮ್ ಕೇಸಸ್ ದ ಪವರ್ ಆಫ್ ಸ್ನೇಕ್ ಕೇಮ್ ಅಂಡ್ ಇಟ್ ಇಸ್ ಇನ್ ಯುವರ್ ಬಾಡಿ ಬಿಕಾಸ್ ಯು ವೇರ್ ಒನ್ ಟೈಮ್ ದ ವರ್ಷಿಪ್ಪರ್ ಆಫ್ ಸ್ನೇಕ್. ಒಂದು ವೇಳೆ ನೀವು ಹಿಂದೆ ನೀವು ಹಾವುಗಳನ್ನು ಸರ್ಪಗಳನ್ನು ಆರಾಧನೆ ಮಾಡಿದಂಥ ವ್ಯಕ್ತಿಯಾಗಿದ್ದರೆ ಆ ಸಮಯದಲ್ಲಿ ನಿಮ್ಮ ಮೇಲೆ ಈ ಸರ್ಪದ ಶಕ್ತಿ ಬಂದಿರಬಹುದು. ಸೊ ಇಟ್ ಕ್ಯಾನ್ ಬಿ ಅ ರೀಸನ್, ಲುಕ್ ಅಟ್ ಯುವರ್ ಆನ್ಸೆಸ್ಟ್ರಲ್ ವರ್ಷಿಪ್, ಹೌ ಯು ವೇರ್ ಡೂಯಿಂಗ್ ಆಲ್ ದಿಸ್ ವರ್ಷಿಪ್, ಇಟ್ ದ ವೇ ಯು ವರ್ಷಿಪ್ ದ ಸ್ನೇಕ್. ಆದ್ದರಿಂದ ಇದು ಬರುವುದಕ್ಕೆ ಒಂದು ಕಾರಣವಿದೆ. ನೀವು ಹುಡುಕಬೇಕಾಗುತ್ತದೆ ನೀವು ಹಿಂದೆ ಮಾಡಿದಂತ ಆರಾಧನೆ, ನೀವು ಮಾಡಿದಂತ ಕಾರ್ಯಗಳ ಬಗ್ಗೆ ನೀವು ಹುಡುಕಬೇಕಾಗುತ್ತದೆ. Second, I told you, it has been a power in your family. It was part and parcel of your family. There are some spirits which will continue, snake spirit, which will rule the entire family. Ancestral powers. ಇನ್ನು ಎರಡನೇದಾಗಿ ನಾನು ನೋಡುವಾಗ ಪಾರಂಪರಿಕವಾಗಿರುವಂತಹ ಶಕ್ತಿಯಾಗಿರುತ್ತದೆ. ಕುಟುಂಬದ ಮೇಲೆ ಯಾವಾಗಲೂ ಸದ್ದತವಾಗಿ ಕೆಲಸ ಮಾಡಿ ಕುಟುಂಬದ ಭಾಗವಾಗಿಯೇ ಇರುವಂತ ಒಂದು ಶಕ್ತಿಯಾಗಿರುತ್ತದೆ ಅದು. ಫಸ್ಟ್ ಐ ಟೋಲ್ಡ್ ಯು ದ ಸ್ನೇಕ್ ವಿಚ್ ಕಮ್ಸ್ ಬಿಕಾಸ್ ಆಫ್ ಯುವರ್ ವರ್ಷಿಪ್. ಮೊದಲನೇದಾಗಿ ನಾನು ನೋಡಿದೆ ಸರ್ಪ ಬರುವುದು ನಿಮ್ಮ ಹಿಂದೆ ನಡೆದಂತ ಆರಾಧನೆಯ ಮೂಲಕವಾಗಿಯೇ. ಸೆಕೆಂಡ್ ಐ ಟೋಲ್ಡ್ ಯು ಇಟ್ ಕೇಮ್ ಥ್ರೂ ಯುವರ್ ಆನ್ಸೆಸ್ಟ್ರಲ್ ರಿಲೇಷನ್. ಎರಡನೇದಾಗಿ ನಾವು ನೋಡಿದೆ ಪಾರಂಪರ್ಯವಾದಂತ ಸಂಬಂಧಗಳ ಮುಖಾಂತರವಾಗಿ ಬಂದಿರುವಂತ ಸರ್ಪದ ಶಕ್ತಿ. ದ ಥರ್ಡ್ ಪ್ಲೇಸ್ ವೇರ್ ಸ್ನೇಕ್ ಕಮ್ಸ್ ಇಸ್ ಯುವರ್ ಇನ್ವಾಲ್ವ್ಮೆಂಟ್ ವಿತ್ ಅಕಲ್ಟ್. ಮೂರನೇದಾಗಿ ನಾವು ನೋಡ್ತೇವೆ ನೀವು ಮಂತ್ರವಾದ ಕಾರ್ಯಗಳಲ್ಲಿ ನಿರತರಾಗಿರೋ ಮುಖಾಂತರವಾಗಿ ಬಂದಿರುವಂತ ಕಾರ್ಯವಾಗಿರುತ್ತದೆ. ಯು ಗೋ ಫಾರ್ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಪ್ಯಾಮಿಸ್ಟ್ರಿ, ಆಲ್ ಸಚ್ ಥಿಂಗ್ಸ್, ನೋಯಿಂಗ್ ಅಬೌಟ್ ಯುವರ್ ಫ್ಯೂಚರ್, ವಾಟ್ ವಿಲ್ ಹ್ಯಾಪನ್, ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ involved, there is snake. ನೀವು ಈ ಅಸ್ತರೇಗ ಶಾಸ್ತ್ರದಲ್ಲಿಯೂ ಗಣಿ ಹೇಳುವಂಥ ವಿಷಯದಲ್ಲಿಯೂ ಮತ್ತೆ ಜ್ಯೋತಿಷ್ಯ ಇವುಗಳಲ್ಲಿ ಎಲ್ಲ ಮಾಡುವಂಥ ಕಾರ್ಯಗಳ ಮುಖಾಂತರವಾಗಿಯೂ ಈ ಸರ್ಪದ ಶಕ್ತಿ ಬರುವಂತ ಅವಕಾಶವಿದೆ. Another fourth thing, how snake spirits can enter. ನಾಲ್ಕನೇದಾಗಿ ನಾವು ಹೇಗೆ ಈ ಸರ್ಪದ ಶಕ್ತಿ ಒಳಗಡೆ ಬರಬಹುದು ಅಂತ ನೋಡುವ. Visiting places of snake worship. ಹಾವುಗಳನ್ನ ಆರಾಧನೆ ಮಾಡುವಂತ ಸ್ಥಳಗಳನ್ನ ಸಂದರ್ಶನೆ ಮಾಡುವ ಮುಖಾಂತರವಾಗಿ ಕೂಡ ನಿಮ್ಮಲ್ಲಿ ಸರ್ಪದ ಶಕ್ತಿ ಪ್ರವೇಶನ ಮಾಡಬಹುದು. Going in a tour program, you went to this place, they were worshipping snake. ನೀವು ಒಂದು ವೇಳೆ ಟೂರ್ ಪ್ರೋಗ್ರಾಮ್ ಹೋಗುವಂತ ಸಮಯದಲ್ಲಿ ಹಾಗೆ ಹೋಗಿರುವಂತ ಕೆಲವು ಸ್ಥಳಗಳಲ್ಲಿ ನೀವು ಆ ಹಾವುಗಳನ್ನು ಆರಾಧನೆ ಮಾಡುವಂತ ಸ್ಥಳಗಳಲ್ಲಿ ಪ್ರವೇಶನ ಮಾಡಿದ್ರೆ ಅಲ್ಲಿ ಅದರ ಮುಖಾಂತರವಾಗಿಯೂ ಈ ಶಕ್ತಿ ನಿಮ್ಮೊಳಗಡೆ ಬರಬಹುದು. ಇಫ್ ಯು ಆರ್ ನಾಟ್ ಇನ್ ದ ರೈಟ್ ಪ್ರೊಟೆಕ್ಷನ್, ಯು ಕ್ಯಾನ್ ಗೆಟ್ ದ ಸ್ಪಿರಿಟ್ ಆಫ್ ಸ್ನೇಕ್. ಸರಿಯಾದ ಸಂರಕ್ಷಣೆಯು ಆತ್ಮೀಯ ಸಂರಕ್ಷಣೆ ನಿಮಗೆ ಇಲ್ಲದಿದ್ದರೆ ಅಂತಹ ಶಕ್ತಿಗಳು ನಿಮ್ಮೊಳಗಡೆ ಬರುವಂತ ಅವಕಾಶಗಳಿದೆ. How the snake spirit enter? Hege ee sarpada aatma praveshana maadutade. Living in certain areas where it was a place of snake worship. Munche haavugalanna aaradhane maadta ittanda sthalagalalli vaasa maado mukandaravagiyu sarpada shakti olage praveshana maadabodu. You cleared out the forest where there was a snake worship center. You cleared it out and you made your house there.
ಓ ಕಾಡಿನಲ್ಲಿ ಮುಂಚೆ ಅಲ್ಲಿ ಸರ್ಪದ ಆರಾಧನೆ ನಡೀತಾ ಇತ್ತು, ನೀವು ಅದೆಲ್ಲ ತೆಗೆದುಹಾಕಿದ ಅಲ್ಲಿ ನೀವು ನಿಮ್ಮ ಮನೆ ಕಟ್ಟಿರಬಹುದು. You are living in a snake vicinity, snake powers will be there. ಯಾಕಂದರೆ ನೀವು ಸರ್ಪದ ಆ ಒಂದು ಆ ಸ್ಥಳದಲ್ಲಿ ಇರುವ ಕಾರಣದಿಂದ ಅದರ ಶಕ್ತಿಯು ನಿಮ್ಮೊಳಗಡೆ ಬರಬಹುದು. Another way to get a snake attack is by wearing rings and making tattoos in your body of animals and snakes. ಇನ್ನೊಂದು ವಿಷಯವೇನೆಂದರೆ ಸರ್ಪದ ಶಕ್ತಿ ನಿಮ್ಮೊಳಗಡೆ ಪ್ರವೇಶನ ಮಾಡೋಕ್ಕೆ ಕಾರಣವಾಗೋದು ಈ ಸರ್ಪದ ರೂಪದಲ್ಲಿ ಇರುವಂತಹ ಟ್ಯಾಟೂಸು ಮತ್ತು ಉಂಗಿರಗಳನ್ನು ಧರಿಸುವ ಮುಖಾಂತರವಾಗಿರುತ್ತದೆ. Some people have, you have seen this snake ring. The ring will be in the shape of a snake. You can put it in your hands. ಕೆಲವರು ಉಂಗುರ ನೋಡಿದರೆ ಅದೊಂದು ಸಣ್ಣ ಹಾವಿನ ರೂಪದಲ್ಲಿ ಇರುತ್ತದೆ, ಅದು ಅವರ ಕೈಯಲ್ಲಿ ಹಾಕಿಕೊಂಡು ನಡೆಯುತ್ತಾರೆ. Finally, you can get into a snake spirit if you have sexual relationship of person with a person who has the snake spirit. ಕೊನೆಯದಾಗಿ ಈ ಸರ್ಪದ ಆತ್ಮ ಇರುವಂತ ಒಂದು ವ್ಯಕ್ತಿಯ ಜೊತೆಯಲ್ಲಿ ಲೈಂಗಿಕ ಸಂಬಂಧ ಮಾಡುವ ಮುಖಾಂತರವಾಗಿಯೂ ಸರ್ಪದ ಶಕ್ತಿ ನಿಮ್ಮೊಳಗಡೆ ಪ್ರವೇಶನ ಮಾಡಬಹುದು. ಈವನ್ ಅ ಕಿಸ್ ಆನ್ ದ ಮೌತ್ ಕ್ಯಾನ್ ಟ್ರಾನ್ಸ್ಫರ್ ಅ ಸ್ನೇಕ್ ಸ್ಪಿರಿಟ್. ತುಟಿಗಳಲ್ಲಿ ಮಾಡುವಂತ ಆ ಚುಂಬನ ಆ ಕಿಸ್ ಮುಖಾಂತರವಾಗಿಯೂ ಸೈತಾನ ಶಕ್ತಿ ಆ ಸರ್ಪದ ಶಕ್ತಿ ನಿಮ್ಮೊಳಗಡೆ ಬರಬಹುದು. So that is what you have to be very careful with whom you are entertaining yourself, with whom you are connected. Always stay in the presence of God. ಆದ್ದರಿಂದ ನೀವು ಯಾರ ಜೊತೆಯಲ್ಲಿ ಸಂಬಂಧ ಮಾಡ್ತಾ ಇದೆ, ಯಾರ ಜೊತೆಯಲ್ಲಿ ನೀವು ಅನ್ಯೂನ್ಯತೆ ಮಾಡ್ತಾ ಇದೆ ಎಂಬುದರ ಬಗ್ಗೆ ನೀವು ಎಚ್ಚರಿಕೆಯುಳ್ಳವರಾಗಿರಬೇಕು. ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ಇರುವವರಾಗಿರಬೇಕು ನೀವು. Let us very quickly look at the 9 snakes spoken in the Bible. ನಾವು ಬಹಳ ಬೇಗನೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ 9 ಸರ್ಪಗಳ ಬಗ್ಗೆ ನಾವು ನೋಡುವ. The 10th snake we will study in the next portion. ಹತ್ತನೆಯ ಸರ್ಪದ ಬಗ್ಗೆ ಎರಡನೇ ಭಾಗದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. The first snake, what you call, is the leader of all snake. We call it the black snake. ಮೊದಲನೆಯ ಹಾವೆಂದರೆ ಎಲ್ಲಾ ಸರ್ಪಗಳಲ್ಲಿಯೂ ನಾಯಕನಾಗಿರುವಂತ ಸರ್ಪವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. It is in the book of Genesis chapter 3 verses 1. ನಾವು ಆದಿಕಾಂಡದ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡಬಹುದು. Now the serpent was more cunning than the beast of the field which God has made. He said to the woman, has God indeed said, you shall not eat of every tree of the garden? ಕರ್ತನಾದ ದೇವರು ಮಾಡಿದ ಅಡವಿಯ ಎಲ್ಲಾ ಮೃಗಗಳಿಂದ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಗೆ, ನೀವು ತೋಟದಲ್ಲಿರುವ ಯಾವ ಮರದ ಫಲವನ್ನು ತಿನ್ನಬಾರದು ದೇವರು ಹೇಳಿದ್ದು ನಿಜವೋ ಎಂದು ಹೇಳಿತು. Lucifer came in the form of a snake or used a snake to express himself. ಲೂಸಿಫರ್ ಒಂದು ಹಾವಿನ ರೂಪದಲ್ಲಿ ಅಥವಾ ಹಾವನ್ನು ಉಪಯೋಗಿಸಿ ಅವನನ್ನ ಪ್ರಕಟ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. In the book of Revelation chapter 12 verses 9. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವುದೇನೆಂದರೆ, For the great dragon was cast out, the serpent of the old called devil and Satan. ಅಲ್ಲಿ ನಾವು ನೋಡ್ತಾ ಇದ್ದ ಭೂಲೋಕದವರನ್ನೆಲ್ಲ ಮೋಸಗೊಳಿಸುವ ಆ ಮಹಾ ಘಟ್ಟ ಸರ್ಪ ಅಂದರೆ ಪಿಶಾಚಿನಿಂದಲೂ ಸೈತಾನಿಂದಲೂ ಹೆಸರುಳ್ಳ ಪುರಾತನ ಸರ್ಪ ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಸೊ ಸೀ ದಟ್ ವರ್ಡ್ ದ ಸರ್ಪೆಂಟ್ ಆಫ್ ದ ಓಲ್ಡ್ ಪುರಾತನ ಸರ್ಪ ಎಂದ ನಾವು ನೋಡ್ತಾ ಇದೆ. ದ ಸರ್ಪೆಂಟ್ ವಿಚ್ ವಾಸ್ ವಿಚ್ ಫೆಲ್ ಫ್ರಮ್ ಹೆವೆನ್ ಓ ಪರಲೋಕದಿಂದ ತುಳಿಯಲ್ಪಟ್ಟಂತ ಆ ಸರ್ಪವು. The serpent which spoke to Eve in the garden. ತೋಟದಲ್ಲಿ ಹವ್ವಳೊಂದಿಗೆ ಮಾತನಾಡಿದಂತ ಸರ್ಪ. So there are serpent spirit which can cause confusion in Christendom today. ಇವತ್ತು ಕ್ರೈಸ್ತ ನಂಬಿಕೆಯಲ್ಲಿ ಬಹಳಷ್ಟು ಗಲಿಬಿಲಿಯನ್ನು ಮಾಡುವಂತ ಕೆಲವು ಸರ್ಪದ ಆತ್ಮಗಳಿದೆ. When Paul was writing to the church, he was telling, I pray like the serpent deceived Eve, you must not be deceived.
ಪೌಲನು ಸಭೆಗಳಿಗೆ ಬರೆಯುವಂತ ಒಂದು ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ನೀವು ಸರ್ಪಗಳಿಂದ ಅವುಗಳು ಮೋಸ ಆಗಿದೆ ಹಾಗೆ ನೀವು ಮೋಸ ಹೋಗಬೇಡ್ರಿ ಎಂಬುದಾಗಿ. ಸೊ ಪೀಟರ್ ಪಾಲ್ ನ್ಯೂ ದೇರ್ ವಾಸ್ ಸರ್ಪೆಂಟ್ ಸ್ಪಿರಿಟ್ ಆಪರೇಟಿಂಗ್ ಇನ್ ದ ನ್ಯೂ ಟೆಸ್ಟಮೆಂಟ್ ಚರ್ಚ್. ಅದರಿಂದ ಪೌಲನಿಗೆ ಗೊತ್ತಿತ್ತು, ಯುಕ್ತಿ ಉಳ್ಳಂತ ವಕ್ರತೆ ಉಳ್ಳಂತ ಸರ್ಪಗಳ ಆತ್ಮವು ಹೊಸ ಒಡಂಬಡಿಕೆ ಸಭೆಯಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ. Many people don't understand that. ಅನೇಕ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. 2 Corinthians chapter 11 verses 3. 2 ಕೊರಿಂಥಿಯ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದುವ. 2 ಕೊರಿಂಥಿಯ 11ನೇ ಅಧ್ಯಾಯ 3ನೇ ವಾಕ್ಯ. But I fear lest somehow, as the serpent deceived Eve by his craftiness, so your mind may be corrupted from the simplicity that is in Christ. ಆದರೆ ಅವಳು ಸರ್ಪದ ಕುಯ್ಯತಿಗೆ ಒಳಬಿದ್ದು ಹೇಗೆ ಮೋಸ ಹೋದವಳೋ ಹಾಗೆಯೇ ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಸರಳತೆಯನ್ನು ಬಿಟ್ಟು ಕಟ್ಟು ಹೋದಿತ್ತೆ ಎಂದು ನನಗೆ ಭಯ ಉಂಟು. See, Paul is telling in the New Testament, you have to be very careful. A serpent can confuse you. ಓ ಪೌಲನು ಬಹಳ ಎಚ್ಚರಿಕೆಯ ಮಾತನ್ನು ನಮಗೆ ಕೊಡ್ತಾ ಇದೆ. ಹೊಸ ಉಡಂಬಡಿಕೆಯ ಸಭೆಯಲ್ಲಿಯೂ ನಮಗೆ ಈ ಹಾವಿನಿಂದ ಮೋಸಗೊಳಿಸುವಂತ ಅವಕಾಶವಿದೆ. ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. So there are serpent spirits operating in the church. ಹೌದು, ಸಭೆಯಲ್ಲಿ ವ್ಯವಹಾರ ಮಾಡುವಂತ ಸರ್ಪದ ಆತ್ಮಗಳಿದೆ. Let us look at the second kind of spirit. Now, ಎರಡನೆಯ ಸರ್ಪದ ಆತ್ಮದ ಬಗ್ಗೆ ನಾವು ನೋಡುವ. When you read in the book of Isaiah, chapter 34, verses 50. ಯೆಶಯ 34ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದುವಾಗ, Bible said, there the arrow snake shall make her nest and lay eggs and hatch and gather them under for her shadow. There shall be hawks be gathered, everyone with her mate. ಇಲ್ಲಿ ದೊಡ್ಡ ಗೊಬೆಯು ಅಲ್ಲಿ ಗೂಡನ್ನ ಮಾಡಿಕೊಂಡು ಮೊಟ್ಟೆಯಿಟ್ಟು ಮರಿ ಮಾಡಿ ಅವುಗಳನ್ನ ತನ್ನ ನೆರಳಿನಲ್ಲಿ ಓಡಿಸುವುದು. ಅಲ್ಲಿ ಹದ್ದುಗಳಲ್ಲಿ ಪ್ರತಿಯೊಂದು ತಮ್ಮ ಜೊತೆ ಜೊತೆಯಾಗಿ ಕೂಡಿಕೊಳ್ಳುವವು. ದ ಫಸ್ಟ್ ಸ್ನೇಕ್, ದ ಸೆಕೆಂಡ್ ಸ್ನೇಕ್ ಬೈಬಲ್ ಸ್ಪೀಕ್ಸ್ ಅಬೌಟ್ ಇಸ್ ಆರೋ ಸ್ನೇಕ್. ನಾವು ಇನ್ನೊಂದು ಕನ್ನಡ ಭಾಷಾಂತರದಲ್ಲಿ ನೋಡುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ನೋಡುವಂತದ್ದು ಅಲ್ಲಿ ಹಾರುವ ಹಾವುಗಳು ಎಂಬುದಾಗಿ ಕೊಟ್ಟಿದೆ. In the translation, English translation, in Kannada translation, the translation is not right in many places. So I am talking this to you from Hebrew and Greek translation. ಇಂಗ್ಲಿಷ್ ಮತ್ತು ಕನ್ನಡದ ಕೆಲವು ಭಾಷಾಂತರದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಕೊಟ್ಟದೇ ಇರುವ ಕಾರಣದಿಂದ ನಾನು ಇಬ್ರಿಯ ಭಾಷಾಂತರದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದೆ. The place which is written arrow snake is called Kippos. Kippos ಎಂಬ ಪದವು ಅಲ್ಲಿ ಕೊಡಲಾಗಿದೆ. What is the second type of snake attack? ಎರಡನೇದಾಗಿ ಬರುವಂತ ಸರ್ಪದ ಆತ್ಮದ ಆಕ್ರಮಣ ಏನಾಗಿದೆ? It is called arrow. ಅದು ಹಾರುವ ಹಾಗೆ ಆಗಿರುತ್ತದೆ ಎಂಬುದಾಗಿ. When the snake attacks, sometimes you will find problems from all sides coming to you together. ಈ ಸರ್ಪದ ಶಕ್ತಿಯ ಆಕ್ರಮಣೆ ನಿಮ್ಮ ಜೀವನದಲ್ಲಿ ಬರುವಾಗ ಎಲ್ಲಾ ಕಡೆಯಿಂದ ನಿಮಗೆ ಸಮಸ್ಯೆ ಆಗುವುದನ್ನು ನೀವು ನೋಡ್ತೀರಾ. One time suddenly family issue, suddenly health issue, suddenly job issue, everything will, all problem will come together. ಒಂದೇ ಸಲ ಕುಟುಂಬದಲ್ಲಿ ಸಮಸ್ಯೆ, ವ್ಯವಹಾರದಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ, ಎಲ್ಲ ಒಟ್ಟಿಗೆ ಬರುವುದನ್ನು ನೀವು ನೋಡಬಹುದು. You will say, suddenly, from where this so much problems is coming in my family? Oh, bahala begane, ottagi ee samasyegalu ellinda baruthayide enda neevu nodabodu. Like a collection of arrows, you will have attack from different places. Oh, ee ondu group of arrow. Like a lot of arrows are against you. Like that you will have lot of problems together. ನಾವು ನೋಡ್ತೇವೆ ಈ ಬಾಣಗಳು, ಗುಂಬಿನ ಬಾಣಗಳು ಹೇಗೆ ಇರುತ್ತೇವೆ ಹಾಗೆ ಸಮಸ್ಯೆಗಳು ಗುಂಪಾಗಿ ಬರುತ್ತದೆ ಎಂಬುದಾಗಿ. ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಜಸ್ಟ್ ಅ ಮೊಮೆಂಟ್. ಬಹಳಷ್ಟು ಸಮಸ್ಯೆಗಳು ಒಂದೇ ಸಲ ಬರುತ್ತದೆ. ಫೈನಾನ್ಷಿಯಲ್ ಪ್ರಾಬ್ಲಮ್, ಸಿಕ್ನೆಸ್, ಆಕ್ಸಿಡೆಂಟ್, ಫ್ಯಾಮಿಲಿ ಇಶ್ಯೂ, ಎವ್ರಿಥಿಂಗ್, ಯು ಆರ್ ಸರೌಂಡೆಡ್ ವಿತ್ ಪ್ರಾಬ್ಲಮ್ಸ್.
ಓ ಆರ್ಥಿಕವಾದ ಸಮಸ್ಯೆ, ಶಾರೀರಿಕವಾದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಸಮಸ್ಯೆಗಳಿಂದ ಸುತ್ತಲ್ಪಡುತ್ತವೆ. ಆರೋ ಸ್ನೇಕ್ ಅದು ಈ ಹಾರುವ ಹಾವಾಗಿರುತ್ತದೆ. ನೌ ದ ಥರ್ಡ್ ಸ್ನೇಕ್ ದ ಬೈಬಲ್ ಸ್ಪೀಕ್ಸ್ ಅಬೌಟ್ ಇಸ್ ಫೈರಿ ಸ್ನೇಕ್ಸ್. ಎರಡನೇದಾಗಿ ನಾವು ನೋಡುವಂಥದ್ದು ಉರಿಯುವ ಸರ್ಪವಾಗಿರುತ್ತದೆ. In the book of Numbers, chapter 21, verse 6, Bible says, So the Lord sent fiery snakes, serpents among the people, and they bit the people, and many of the people of Israel died. Now, Ali Aranya Kanta, 21ne adhyaya, 6ne vakyadalli naavu nodu ondu vakyavagide, aga kartanu janarolige uri sarpagalannu kaligisidanu, avu janaranna ಕಚ್ಚಿದ್ರಿಂದ ಇಸ್ರೇಲಿನಲ್ಲಿ ಬಹು ಜನರು ಸತ್ತು ಹೋದರು ಎಂಬುದಾಗಿ. ವಾಟ್ ಇಸ್ ದಿಸ್ ಸ್ನೇಕ್? ಈ ಉರಿ ಸರ್ಪ ಏನಾಗಿದೆ? ದಿಸ್ ಆರ್ ದ ಸ್ನೇಕ್ ವಿಚ್ ಇಸ್ ಬಿಹೈಂಡ್ ಟರ್ಮಿನಲ್ ಇಲ್ನೆಸ್. ಇದು ಬಹಳಷ್ಟು ದುಷ್ಕರವಾದಂತ ರೋಗಗಳು ಬರುವುದಕ್ಕೆ ಕಾರಣವಾಗುವಂತ ಸರ್ಪದ ಶಕ್ತಿಯಾಗಿರುತ್ತದೆ. ಲೈಕ್ ಕ್ಯಾನ್ಸರ್, ಕ್ಯಾನ್ಸರ್ ರೋಗಗಳು ಬರುವಂತದ್ದು, ಏಡ್ಸ್, ಏಡ್ಸ್ ಕಾಯಿಲೆ, ಕಾಯಿಲೆಗಳು, ಬ್ರೈನ್ ಟ್ಯೂಮರ್, ಬ್ರೈನ್ ಟ್ಯೂಮರ್, ದಿಸ್ ಡಿಸೀಸಸ್ ವಿಚ್ ಕ್ಯಾನ್ ಬಿಕಮ್ ಟರ್ಮಿನಲ್ ಅಂಡ್ ಕಿಲ್ ಯು. ಇದು ಇಂದ ಕಾಯಿಲೆಗಳು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಪ್ರಾಣವನ್ನ ನಶಿಸುವಂತದಾಗಿರುತ್ತದೆ. ದಟ್ ಇಸ್ ದ ಥರ್ಡ್ ಸ್ನೇಕ್, ಫೈರಿ ಸರ್ಪೆಂಟ್ಸ್. ಇದು ಮೂರನೆಯ ಸರ್ಪ, ಇದು ಉರಿ ಸರ್ಪ ಎಂದ ನಮಗೆ ಹೇಳಬಹುದು. Let us go into the fourth serpent. ನಾವು ನಾಲ್ಕನೇ ಸರ್ಪದ ಕಡೆಗೆ ನಾವು ಓದುವ ಹೋಗುವ. In the book of Psalms 140 verses 3. ನಾವು ಕೀರ್ತನೆಗಳು 140 ಮೂರನೇ ವಾಕ್ಯವನ್ನು ನಾವು ಓದುವ. They have sharpened their tongue like a serpent, adder's poison is under the lips. ಅಲ್ಲಿ ನಾವು ನೋಡ್ತಾ ಇದೆ ಮೂರನೇ ವಾಕ್ಯದಲ್ಲಿ, ತಮ್ಮ ನಾಲಿಗೆಗಳನ್ನು ಹಾವಿನ ಹಾಗೆ ಅವರು ಹದ ಮಾಡುತ್ತಾರೆ, ಸರ್ಪಗಳ ವಿಷವು ಅವರ ತುಟಿಗಳ ಕೆಳಗಿದೆ ಎಂಬುದಾಗಿ. ಈ ಸರ್ಪಗಳನ್ನ ಅಶ್ಯೂಬರ್ ಎಂಬುದಾಗಿ ನಾವು ನೋಡುತ್ತೇವೆ, ವಿಷ ಸರ್ಪಗಳು ಎಂಬುದಾಗಿ. ವಾಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ದಮ್? ಈ ವಿಷ ಸರ್ಪಗಳ ಸ್ವಭಾವ ಏನಾಗಿದೆ? In their mouth, every time there will be cursing and abusive words. Avara tutigalalli yavagalu shabada ketta maatugalu irutade. For anything and everything they will curse. Or yavade vishayakku avaru shabisuvaragirutteve, ketta maatugalannu aaduvaragirutteve. You know, you don't know, they will be in your house with anything, they will always speak negative, they will always create issue with their mouth, they will always be problematic when they open their mouth to talk. Oh, andaha janaru nimma managalalli irabodu, avaru baay teradrene avara baay olaginda baru maatugalu shaabagala maatagiruttade, gellibiliya maatagala agiru avaru baay teradrene maneyalli ondu samasya agibidutade. Have you seen the tongue of a snake? Neevu haavina naaligeyana nodidira? It is divided into two. Adu eradu bhagavagi vingadisalpattide. This kind of people can speak spirituality one time and he can speak about nonsense with other time, in other time. ಇದೆ ತರವಾದಂತ ಜನಗಳು, ಈ ಸರ್ಪದ ಶಕ್ತಿ ಇರುವ ಜನಗಳು ಒಂದು ಸಲ ಆತ್ಮೀಯದ ಬಗ್ಗೆ ಮಾತಾಡ್ತಾರೆ, ಎರಡನೇ ಸಲ ಲೌಕಿಕವಾಗಿ ಕಾರ್ಯಿರುವ ಬಗ್ಗೆನೂ ಮಾತಾಡ್ತಾರೆ. One side they will be speaking in tongues. ಒಂದು ಕಡೆ ಅವರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ. But at the same time, they will be abusing others and using bad words and bad things with their tongues. ಅದೇ ಸಮಯದಲ್ಲಿ ಅವರು ಅನ್ಯಾಯವಾದ ಕಾರ್ಯಗಳನ್ನು ಮಾತಾಡುವರಾಗಿರ್ತಾರೆ. They can have a snake spirit in them. ಅಂಥವರಲ್ಲಿ ಇದೇ ತರವಾದಂತ ವಿಷ ಸರ್ಪವಿದೆ. Now let us look at the fifth power. ಈಗ ನಾವು ಐದನೆಯ ಸರ್ಪ ಶಕ್ತಿ ಬಗ್ಗೆ ಕಲಿಯುವ. Bible speaks about viper. ನಾವು ಸತ್ಯವೇದದಲ್ಲಿ ಈ ಸರ್ಪದ ಬಗ್ಗೆ, ಮಂಟಲ್ ಹಾವಿನ ಬಗ್ಗೆ ನಾವು ನೋಡ್ತಾ ಇದೆ. ಇನ್ ದ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 23 ವರ್ಸಸ್
31-34. ಜ್ಞಾನೋಕ್ತಿಗಳ ಪುಸ್ತಕ ಪ್ಲೀಸ್ ರಿಪೀಟ್ ದ ಚಾಪ್ಟರ್ ಪ್ರೋವರ್ಬ್ಸ್ ಚಾಪ್ಟರ್ 23:31-34 ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 31ನೇ ವಾಕ್ಯದಿಂದ ನಾವು ಓದುವ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 31ನೇ ವಾಕ್ಯದಿಂದ ನಾವು ಓದುತ್ತಾ ಇದೆ ಹೀಗೆ ದ್ರಾಕ್ಷಾರಸವು ಕೆಂಪಾಗಿದ್ದ ಪಾತ್ರೆಯಲ್ಲಿ ದಳದಳಿಸುತ್ತಾ ಚಲಿಸಿದರೆ ಅದನ್ನು ನೋಡಬೇಡ ಕೊನೆಗೆ ಅದು ಹಾವಿನಂದೇ ಮತ್ತು ವಿಷ ಸರ್ಪದಂದೇ ಕಚ್ಚುತ್ತದೆ ನಿನ್ನ ಕಣ್ಣುಗಳು ಪರಸ್ತ್ರೀಯರನ್ನು ನೋಡಿದರೆ ನಿನ್ನ ಹೃದಯವು ವಕ್ರವಾದ ಭಾಷೆಯನ್ನು ಉಚ್ಚರಿಸುವುದು ಹೌದು ಸಮುದ್ರದ ಮಧ್ಯದಲ್ಲಿ ಮಲಗಿರುವವನೆಂದೇ ಇಲ್ಲವೇ ಹಡಗಿನ ಕಂಬದ ತುದಿಯಲ್ಲಿ ಇದ್ದವನೆಂದೇ ನೀನಿರುವಿ The fifth kind of snake, it speaks about viper. ಐದನೇದಾಗಿ ನಾವು ನೋಡ್ತಾ ಇದೆ ವೈಪರ್ ಎಂಬ ಈ ಹಾವಿನ ಬಗ್ಗೆ ವಿಷ ಸರ್ಪ ಕಟ್ಟು ಹಾವಿನ ಬಗ್ಗೆ ವಾಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ವೈಪರ್ ಈ ಕಟ್ಟು ಹಾವಿನ ಸ್ವಭಾವ ಏನಾಗಿದೆ ದೀಸ್ ಆರ್ ದ ಸ್ಪಿರಿಟ್ ದಟ್ ಕಾಸಸ್ ಅಡಿಕ್ಷನ್ ಇಂತಹ ಸರ್ಪದ ಆತ್ಮಗಳಿರುವಂತ ಜನರಲ್ಲಿ ಕೆಟ್ಟ ಚಟಗಳಿರುತ್ತವೆ ಸ್ಮೋಕಿಂಗ್ ಡ್ರಿಂಕಿಂಗ್ They cannot leave it. They are finding it difficult to leave such addiction. ಅವರು ಮದ್ಯಪಾನ ಮಾಡುವರಾಗಿರುವುದು ಧೂಮಪಾನ ಮತ್ತು ಪಾನ್ ಪರಾಗ್ ತಿನ್ನುತ್ತಾರೆ ಇಂತಹ ಕೆಟ್ಟ ಚಟಗಳನ್ನು ಬಿಡುವುದಕ್ಕೆ ಅವರಿಗೆ ಮನಸ್ಸು ಬರುವುದಿಲ್ಲ They cannot leave that particular smoking. They are telling, brother, I prayed, I fasted, I cannot leave it. What is happening to me? ಓ ಅವರಿಗೆ ಈ ಕೆಟ್ಟ ಚಟಗಳು ಅವರ ಜೀವನದಲ್ಲಿ ಇರುವಂತಹ ಕೆಲವು ಕೆಟ್ಟ ಚಟಗಳನ್ನು ಬಿಡಕ್ಕೆ ಅವರಿಗೆ ಆಗುವುದಿಲ್ಲ ಅವರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡಿದೆ ಉಪವಾಸ ಮಾಡಿದೆ ನನ್ನಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ದೇ ಹ್ಯಾವ್ ದ ವೈಪರ್ ಸ್ಪಿರಿಟ್ ಅವರಿಗೆ ಈ ಕಟ್ಟು ಹಾವಿನ ಸರ್ಪದ ಆತ್ಮವಿದೆ ಅವರಲ್ಲಿ ನಾವು ಆರನೆಯ ಸರ್ಪದ ಬಗ್ಗೆ ನಾವು ನೋಡುವ Genesis chapter 49:17. ಆದಿಕಾಂಡ 49ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದುವ Bible speaks about the spotted snake or the snakes that is on the wayside. ಸತ್ಯವೇದದಲ್ಲಿ ದಾರಿಯಲ್ಲಿರುವ ಹಾವಿನ ಬಗ್ಗೆ ಮಾತಾಡುವುದನ್ನು ನಾವು ನೋಡ್ತಾ ಇದೆ Genesis 49:17 Dan is like a serpent by the way, the viper by the path that bites the horse heel so its rider shall fall backward. Dananu margadalli iruva sarpavu daarili iruva haavu aagiruvanu kudireya himmidiyannu kachidare attidavanu boralu beeluvanu. In the Hebrew it is called spotted snake. ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಆ ಕೊಂಬುಗಳಿರುವಂತ ಹಾವು ಸರ್ಪ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ A snake which have small horns. ಸಣ್ಣ ಕೊಂಬಿರುವಂತ ಸರ್ಪ What kind of snake is this? ಅದು ಯಾವ ತರವಾದ ಸರ್ಪವಾಗಿದೆ Some people who have deep-seated jealousy, deep-seated revenge, anger, every emotion is deep, they will cheat you. ಓ ಕೆಲವು ಜನರಿಗೆ ಬಹಳ ಹೆಚ್ಚಾಗಿರುವಂಥ ಹೊಟ್ಟೆ ಕಿಚ್ಚಿರುತ್ತದೆ ಹೆಚ್ಚಾಗಿರುವಂಥ ಮೊಯ್ ತೀರಿಸುವಂಥ ಸ್ವಭಾವ ಇರುತ್ತದೆ ಅವರಲ್ಲಿ ಅಂತಹ ಸ್ವಭಾವಗಳು ಬಹಳ ಹೆಚ್ಚಾಗಿರುತ್ತದೆ ಸಮ್ ಪೀಪಲ್ ವಿಲ್ ಚೀಟ್ ಯು ದಿಸ್ ಪೀಪಲ್ ಆರ್ ವೆರಿ ಗುಡ್ ಅಟ್ ಚೀಟಿಂಗ್ ಅದರ್ಸ್ ಕೆಲವರು ನಿಮ್ಮನ್ನು ಮೋಸ ಮಾಡ್ತಾರೆ ಅವರು ಮೋಸ ಮಾಡುವ ಕಾರ್ಯದಲ್ಲಿ ಬಹಳ ಉತ್ತಮರಾಗಿರುತ್ತಾರೆ ದೇ ಆರ್ ದ ಸ್ಪಾಟೆಡ್ ದಟ್ ಕೈಂಡ್ ಆಫ್ ಸ್ನೇಕ್ ಇಸ್ ಆಪರೇಟಿಂಗ್ ಇನ್ ದೇ ಯಾಕಂದ್ರೆ ಅವರಲ್ಲಿ ಈ ಕೊಂಬುಗಳ ಆ ಸರ್ಪದ ಶಕ್ತಿ ಅವರಲ್ಲಿ ಕೆಲಸ ಮಾಡ್ತಾ ಇದೆ ನೌ ಲೆಟ್ ಅಸ್ ಲುಕ್ ಅಟ್ ದ ಸೆವೆಂತ್ ಸ್ನೇಕ್ ಇನ್ ದ ಬೈಬಲ್ ಈಗ ನಾವು ಏಳನೆಯ ಸರ್ಪವನ್ನು ನಾವು ನೋಡುವ ಐಸಿಯಾ ಚಾಪ್ಟರ್ 11:8 ಯೆಶಾಯ 11ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದುವ ದ ಬೈಬಲ್ ವೆರಿ ಕ್ಲಿಯರ್ಲಿ ಸ್ಪೀಕ್ಸ್ ಅಬೌಟ್ ಕೋಬ್ರಾ ಸರ್ಪದ ಬಗ್ಗೆ ಬಹಳ ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಇದೆ ಕೋಬ್ರಾ ಇಸ್ ದ ಸ್ಪಿರಿಟ್ ಆಫ್ ಡೆತ್ ನಾಗರಾವು ಈ ನಾಗರಾವು ಅಂದ್ರೆ ಅದು ಮರಣದ ಆತ್ಮವಾಗಿದೆ ಸಮ್ ಪೀಪಲ್ ಹೂ ಹ್ಯಾವ್ ದಿಸ್ ಸ್ಪಿರಿಟ್ ದೇ ವಿಲ್ ಡೈ ಈ ಆತ್ಮ ಇರುವ ಅನೇಕ ಜನರು ಸತ್ತೋಗ್ತಾರೆ ಅನ್ಟೈಮ್ಲಿ ಡೆತ್ ಆಕ್ಸಿಡೆಂಟಲ್ ಡೆತ್ ತಮಗಿಂತ ಮುಂಚೆನೆ ಸತ್ತು ಹೋಗೋದು
ಆಕ್ಸಿಡೆಂಟ್ ಮೂಲಕವಾಗಿ ಸತ್ತು ಹೋಗುವಂಥದ್ದು. ನೌ ಲೆಟ್ ಅಸ್ ಲುಕ್ ಅಟ್ ದ 8th ಸ್ನೇಕ್ ಇನ್ ದ ಬೈಬಲ್. ನಾವು ಎಂಟನೆಯ ಸರ್ಪದ ಆತ್ಮವನ್ನು ನಾವು ನೋಡುವ. ಇಟ್ ಇಸ್ ರಿಟನ್ ಇನ್ ದ ಗ್ರೀಕ್ ಕಾಲ್ಡ್ ಅಸ್ಪೀಸ್, ದಟ್ ಇಸ್ ವಾಟ್ ಇಸ್ ಇನ್ ದ ರಿಟನ್ ಇನ್ ದ ಇಂಗ್ಲಿಷ್ ಇಸ್ ಕಾಲ್ಡ್ ಆಸ್ಪ್ ASP. ಇಂಗ್ಲಿಷ್ನಲ್ಲಿ ಅಸ್ಪಿ ಎಂಬುದಾಗಿ ಬರೆದಿದೆ, ಇಂಗ್ಲಿಷ್ನಲ್ಲಿ ASP ಆಸ್ಪ್ ಎಂಬುದಾಗಿ ಬರೆದಿದೆ. ಇನ್ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 3:13, ರೋಮಾಪುರದ ಪತ್ರಿಕೆ 3:13 ವಾಕ್ಯವನ್ನು ಓದುವ. ವಾಟ್ ಕೈಂಡ್ ಆಫ್ ಸ್ನೇಕ್ ಇಸ್ ದಿಸ್, ಯಾವ ತರವಾದ ಹಾವಾಗಿದೆ ಇದು? ದಿಸ್ ಕೈಂಡ್ ಆಫ್ ಸ್ಪಿರಿಟ್ ಇಸ್ ಸೀನ್ ಇನ್ ಅನ್ಬಿಲೀವರ್ಸ್, ಇದೇ ತರವಾದಂತ ಸರ್ಪದ ಆತ್ಮಗಳು ಅವಿಶ್ವಾಸಿಗಳಲ್ಲಿ ನೋಡಲಾಗುತ್ತದೆ. ದೋಸ್ ಹೂ ಆರ್ ಅಗೇನ್ಸ್ಟ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತರ ವಿರುದ್ಧವಾಗಿ ಇರುವಂತ ಜನರು, ದೇ ವಿಲ್ ಸ್ಟಾಪ್ ಯುವರ್ ವರ್ಷಿಪಿಂಗ್, ಅವರು ನಿಮ್ಮನ್ನು ಆರಾಧನೆ ಮಾಡುವುದರಲ್ಲಿ ಅಡ್ಡಿಪಡಿಸುತ್ತಾರೆ. ದೇ ವಿಲ್ ಸ್ಟಾಪ್ ಯು ಫ್ರಮ್ ವರ್ಷಿಪಿಂಗ್ ಕ್ರೈಸ್ಟ್, ದೇ ವಿಲ್ ಟ್ರೈ ಟು ಕ್ರಿಯೇಟ್ ಪ್ರಾಬ್ಲಮ್ ಇನ್ ದ ಚರ್ಚ್, ಪ್ರಾಬ್ಲಮ್ ಟು ದ ಚರ್ಚ್. ಅವರು ಸಭೆಯಲ್ಲಿ ಗಲಿಬಿಲಿಗಳನ್ನು ತರುತ್ತಾರೆ, ಸಭೆಯ ಸೇವೆಗೆ ಅವರು ಅಡ್ಡಿಯಾಗಿರುತ್ತಾರೆ. ದೇ ವಿಲ್ ಸೇ ನೋ ಟು ದ ಚರ್ಚ್, ಅವರು ಯಾವಾಗಲೂ ಸಭೆಗೆ ಬೇಡ ಬೇಡ ಅಂತ ಹೇಳುವರಾಗಿರುತ್ತಾರೆ. ನೋ ಟು ದ ವರ್ಷಿಪ್, ಅವರು ಆರಾಧನೆಗೆ ನಿಲ್ಲಿಸಲು ಅವರು ಬಹಳ ಶ್ರಮ ಪಡುವಂತರಾಗಿರುತ್ತಾರೆ. ಅವರು ಕನ್ವರ್ಷನ್ ಬಗ್ಗೆ ಮಾತಾಡುತ್ತಾರೆ. Understand, you are not fighting against people, you are fighting against a spirit of snake against Christianity. ಓ, ನೀವು ಜನರೊಡನೆ ಮಲ್ಸರ ಮಾಡುವರಲ್ಲ, ನಿಮ್ಮ ಹೋರಾಟ ಇದೇ ತರವಾದಂತ ಒಂದು ಸರ್ಪದ ಆತ್ಮದೊಟ್ಟಿಗೆ ಇದೆ, ಕ್ರೈಸ್ತ ನಂಬಿಕೆ ವಿರುದ್ಧವಾಗಿ ಬರುವಂತ ಸರ್ಪದ ಆತ್ಮ. ಓ, ಯು ಕ್ಯಾನಾಟ್ ಡೂ ವರ್ಷಿಪ್ ಹಿಯರ್. ಓ, ಅವರು ಹೇಳ್ತಾರೆ ಇಲ್ಲಿ ನಿಮಗೆ ಸಭೆ ಕೂಟ ನಡೆಸಕ್ ಆಗಲ್ಲ. ದಟ್ ಇಸ್ ಅ ಸ್ನೇಕ್, ಅದೊಂದು ಸರ್ಪದ ಶಕ್ತಿ. ದ 9th ಸ್ನೇಕ್ ಇನ್ ದ ಬೈಬಲ್, ಒಂಬತ್ತನೆಯ ಸರ್ಪ, ಸತ್ಯವೇದದಲ್ಲಿ ಇರುವ ಒಂಬತ್ತನೆಯ ಸರ್ಪ. Acts 16:16, 16ನೇ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ. Now it happened, we went to prayer, there a certain slave girl possessed with the spirit of divination. 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ. ಇದಾದ ಮೇಲೆ ನಾವು ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ಹೋಗುತ್ತಿದ್ದಾಗ ಕಾಲಜ್ಞಾನದ ದುರಾತ್ಮ ಹಿಡಿದವಳಾಗಿ ಕಣಿ ಹೇಳುವುದರಿಂದ ತನ್ನ ಯಜಮಾನರಿಗೆ ಬೆಗು ಆದಾಯವನ್ನು ತರುತ್ತಿದ್ದ ಒಬ್ಬ ಹುಡುಗಿಯು ನಮ್ಮನ್ನ ಸಂಧಿಸಿದಳು. ಇನ್ ದ ಗ್ರೀಕ್ ಸೇ ದೇರ್ ವಾಸ್ ಅ ಗರ್ಲ್ ವಿತ್ ದ ಸ್ಪಿರಿಟ್ ಆಫ್ ಪೈಥನ್. ಗ್ರೀಕ್ ಭಾಷೆಯಲ್ಲಿ ಈ ಕಾಲಜ್ಞಾನದ ದುರಾತ್ಮ ಎಂಬ ಭಾಗದಲ್ಲಿ ಗ್ರೀಕ್ ಭಾಷೆಯಲ್ಲಿ ಕೊಟ್ಟಿರುವಂತ ಆ ಪದದ ಅರ್ಥ ಏನೆಂದರೆ ಹೆಬ್ಬಾವು, ಹೆಬ್ಬಾವಿನ ಆತ್ಮ ಎಂಬುದಾಗಿ. ದ ಸ್ಪಿರಿಟ್ ಆಫ್ ಪೈಥನ್, ಹೆಬ್ಬಾವಿನ ಆತ್ಮ. ಸೊ ದಿಸ್ ಸ್ಪಿರಿಟ್ ಕ್ಯಾನ್ ಫೋರ್ಟೆಲ್ ಆರ್ ಟೆಲ್ ಆರ್ ಸ್ಪೀಕ್ ಅಬೌಟ್ ಯುವರ್ ಫ್ಯೂಚರ್. ಈ ಹೆಬ್ಬಾವಿನ ಆತ್ಮ ಇರುವಂತ ವ್ಯಕ್ತಿಗಳಿಗೆ ಮುಂದಿನ ಭವಿಷ್ಯವನ್ನು ಹೇಳುವಂತ ಶಕ್ತಿ ಇರುತ್ತವೆ. ಸೊ ವೆನ್ ಎವರ್ ಅ ಪರ್ಸನ್ ಹೂ ಇಸ್ ಕಮಿಂಗ್ ವಿತ್ ನ್ಯೂಮರಾಲಜಿ, ಪ್ಯಾಮಿಸ್ಟ್ರಿ, ಅಸ್ಟ್ರಾಲಜಿ, ಥಿಂಗ್ಸ್ ಲೈಕ್ ದಟ್ ಇಸ್ ಅ ಸ್ನೇಕ್ ಸ್ಪಿರಿಟ್. ಹಾಗೆ ಯಾವುದಾದ್ರೂ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ಇಂದ ಜ್ಯೋತಿಷ್ಯ, ಭವಿಷ್ಯ ಹೇಳುವ, ಕಣಿ ಹೇಳುವ ಕಾರ್ಯದಲ್ಲಿ ನಿಮ್ಮ ಮುಂದೆ ಬರುವಾದ್ರೆ ಅವರಲ್ಲಿ ಈ ಒಂದು ಹೆಬ್ಬಾವಿನ ಆತ್ಮವು ಕೆಲಸ ಮಾಡುವಂತದಾಗಿರುತ್ತದೆ. ಫಸ್ಟ್ ಸ್ನೇಕ್ ಇಸ್ ದ ಬ್ಲಾಕ್ ಸ್ನೇಕ್, ಮೊದಲನೆಯ ಆ ಸ್ನೇಕು ಅದು ಎಲ್ಲಾ ಸರ್ಪಗಳಲ್ಲಿ ನಾಯಕನಾಗಿರುವಂತವನು. ದ ಸೆಕೆಂಡ್ ವಿ ಕಾಲ್ ಇಟ್ ದ ಆರೋ ಸ್ನೇಕ್, ಎರಡನೇದಾಗಿ ನಾವು ನೋಡ್ತಾ ಇದೆ ಹಾರುವ ಹಾವು ಎಂಬುದಾಗಿ. ಥರ್ಡ್ ವಿ ಸ್ಪೋಕ್ ಅಬೌಟ್ ದ ಫೈರಿ ಸ್ನೇಕ್, ಮೂರನೇದಾಗಿ ಉರಿ ಸರ್ಪ ಎಂಬುದಾಗಿ ನಾವು ನೋಡಿದೆ. ಫೋರ್ತ್ ವಿ ಸ್ಪೋಕ್ ಅಬೌಟ್ ದ ಪಾಯ್ಸನಸ್ ಸ್ನೇಕ್, ನಾಲ್ಕನೇದಾಗಿ ವಿಷ ಸರ್ಪದ ಬಗ್ಗೆ ನಾವು ನೋಡಿದೆ. ಫಿಫ್ತ್ ವಿ ಸ್ಪೋಕ್ ಅಬೌಟ್ ವೈಪರ್, ಐದನೇದಾಗಿ ನಾವು ಮಂಟಲ ಹಾವು, ಕಟ್ಟು ಹಾವಿನ ಬಗ್ಗೆ ನಾವು ನೋಡಿದೆ. Six, we spoke about the spotted snake or the horned snake. ಕೊಂಬು ಉಳ್ಳಂತ ಹಾವಿನ ಬಗ್ಗೆ, ದಾರಿಯಲ್ಲಿರುವಂತಹ ಹಾವಿನ ಬಗ್ಗೆ ನಾವು ನೋಡಿದೆ. Seven, we spoke about the cobra. ಏಳನೇದಾಗಿ ನಾಗರ ಹಾವಿನ ಬಗ್ಗೆ ನಾವು ನೋಡಿದೆ. Eighth, we spoke about asp. ಎಂಟನೇದಾಗಿ ಹೆಬ್ಬಾವಿನ ಬಗ್ಗೆ ನಾವು ನೋಡಿದೆ. And ninth, we spoke about python. ಒಂಬತ್ತನೇದಾಗಿ ನಾವು ನೋಡ್ತಾ ಇದೆ. Is it 8 only? No? 8 we spoke about asp, 9 we spoke about python. Okay. ಒಂಬತ್ತನೇದಾಗಿ ನಾವು ನೋಡ್ತಾ ಇದ್ದೇವೆ ಹೆಬ್ಬಾವಿನ ಬಗ್ಗೆ.
the nine snakes of the Bible. ಒಂಬತ್ತು ಹಾವುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಒಂಬತ್ತು ಹಾವುಗಳು. We need to have deliverance from this nine kind of snakes in our life. ನಮ್ಮ ಜೀವನದಲ್ಲಿ ಈ ಒಂಬತ್ತು ತರವಾದ ಸರ್ಪದ ಆತ್ಮಗಳ ಶಕ್ತಿಯಿಂದ ಬಿಡುಗಡೆ ಬೇಕಾಗುತ್ತದೆ. Now let us look at the tenth snake. ಈಗ ನಾವು ಹತ್ತನೇ ಹಾವಿನ ಬಗ್ಗೆ ನಾವು ನೋಡುವ. Very carefully, we are going in a very fast level. Lot of things I have to tell you. We have only 1 hour and I have to finish two things. I don't know. God, help me, Lord. Let's see. Let's go into the word of God. ನಾನು ಬಹಳ ಬೇಗನೆ ನಿಮಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ಇನ್ನೂ ಅನೇಕ ಕಾರ್ಯಗಳು ನಿಮಗೆ ಕೆಲವು ಸಂಕ್ಷಿಪ್ತವಾದ ಸಮಯದಲ್ಲಿ ಹೇಳಬೇಕಾಗಿರ್ತದೆ. ಸೆಕೆಂಡ್ ಪಾರ್ಟ್, ವಿ ಆರ್ ಗೋಯಿಂಗ್ ಟು ಲುಕ್ ಅಟ್ ದ ಮರೈನ್ ಸ್ಪಿರಿಟ್. ಎರಡನೆಯ ಭಾಗದಲ್ಲಿ ನಾವು ನೋಡು ಬಂದದ್ದು ಸಮುದ್ರದ ಶಕ್ತಿಗಳ ಬಗ್ಗೆ ಆಗಿದೆ. ಫಸ್ಟ್ ವಿ ಲುಕ್ ಅಟ್ ದ ನೈನ್ ಸ್ನೇಕ್ಸ್ ಆಫ್ ದ ಬೈಬಲ್. ಮೊದಲನೇ ಭಾಗದಲ್ಲಿ ನಾವು ಒಂಬತ್ತು ಸರ್ಪ ಶಕ್ತಿಗಳ ಬಗ್ಗೆ ನಾವು ನೋಡಿದೆ. ನೌ ದಿಸ್ ಇಸ್ ಅ ಸ್ಪಿರಿಟ್ ದಟ್ ಯು ಆರ್ ಗೋಯಿಂಗ್ ಟು, ಫಾರ್ ಮೆನಿ ಪೀಪಲ್ ದಿಸ್ ವಿಲ್ ಬಿ ಎ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬೈಬಲ್. ಅನೇಕ ಜನರಿಗೆ ಇದು ಒಂದು ಹೊಸ ವಿಷಯವಾಗಿರುತ್ತದೆ, ಹೊಸ ತಿಳುವಳಿಕೆ ಆಗಿರುತ್ತದೆ. ಲೆಟ್ ಅಸ್ ಲುಕ್ ಅಟ್ ದ ತ್ರೀ ಲಿವಿಂಗ್ ಝೋನ್ಸ್ ಆರ್ ದ ತ್ರೀ ರೆಲಮ್ಸ್ ಇನ್ ದ ಲಿವಿಂಗ್ ಝೋನ್. ನಾವು ಮೊದಲನೇದಾಗಿ ಮೂರು ವಿಧವಾದಂತ ಆ ಸ್ಥಳದ ಬಗ್ಗೆ ನಾವು ನೋಡುವ. ಯು ಸೀ, ದೇರ್ ಇಸ್ ದ ರೆಲಮ್ ಆಫ್ ದ ಲಿವಿಂಗ್ ಅಂಡ್ ದ ರೆಲಮ್ ಆಫ್ ದ ಡೆಡ್. ಜೀವಿಸುವಂತ ಒಂದು ಕ್ಷೇತ್ರ, ಮರಣದ ಕ್ಷೇತ್ರ ಎಂಬುದಾಗಿ ನಾವು ನೋಡಬಹುದು. ದೇರ್ ಆರ್ ತ್ರೀ ರೆಲಮ್ಸ್ ಇನ್ ದ ಲಿವಿಂಗ್ ಸ್ಪಿಯರ್. ಜೀವಿಸುವ ಕ್ಷೇತ್ರದಲ್ಲಿಯೂ ಮೂರು ವ್ಯತ್ಯಸ್ತವಾದಂತ ಸಾಮ್ರಾಜ್ಯಗಳು ಇದೆ. ಫಸ್ಟ್ ಯು ಹ್ಯಾವ್ ದ ಹೆವನ್. ಮೊದಲನೇದಾಗಿ ಪರಲೋಕ. ಸೆಕೆಂಡ್ ಯು ಹ್ಯಾವ್ ದ ಅರ್ಥ್. ಎರಡನೇದಾಗಿ ಭೂಮಿ. ಅಂಡ್ ದ ಥರ್ಡ್ ಯು ಹ್ಯಾವ್ ದ ವಾಟರ್. ಮೂರನೇದಾಗಿ ನೀರು. ಸೊ ಯು ಹ್ಯಾವ್ ದ ಹೆವನ್ ರಲಮ್, ದ ಅರ್ಥ್ ರಲಮ್ ಅಂಡ್ ದ ವಾಟರ್ ರಲಮ್. ಹಾಗೆ ನೀವು ಮೂರು ಕಾರ್ಯಗಳು ನೋಡ್ತಾ ಇದೆ, ಪರಲೋಕದ ರಾಜ್ಯ, ಈ ಭೂಮಿಯ ರಾಜ್ಯ ಮತ್ತು ಸಮುದ್ರದ ರಾಜ್ಯ ಎಂಬುದಾಗಿ. ಇನ್ ದ ಬುಕ್ ಆಫ್ ನಹಮ್ಯ ಚಾಪ್ಟರ್ 9 ವರ್ಸ್ 6, ಐ ಆಮ್ ಗೋಯಿಂಗ್ ಟು ರೀಡ್ ಬುಕ್ ಆಫ್ ನಹಮ್ಯ ಚಾಪ್ಟರ್ 9 ವರ್ಸ್ 6. ಯು ಅಲೋನ್ ಆರ್ ದ ಲಾರ್ಡ್, ಯು ಮೇಡ್ ಹೆವನ್, ದ ಹೆವನ್ ಆಫ್ ಹೆವನ್ಸ್ ವಿತ್ ಆಲ್ ದೇರ್ ಹೋಸ್ಟ್, ದ ಅರ್ಥ್ ಅಂಡ್ ಎವ್ರಿಥಿಂಗ್ ಆನ್ ಇಟ್, ದ ಸೀಸ್ ಅಂಡ್ ದಟ್ ಇಸ್ ಇನ್ ದೆಮ್. ನಹಮ್ಯ 9:6, ನೀನು ಒಬ್ಬನೇ ಕರ್ತನಾಗಿದ್ದಿ, ನೀನು ಆಕಾಶವನ್ನು, ಆಕಾಶಗಳ ಆಕಾಶವನ್ನು, ಅವುಗಳ ಸಮಸ್ತ ಸೈನ್ಯವನ್ನು, ಭೂಮಿಯನ್ನು, ಅದರಲ್ಲಿರುವಗಳನ್ನು, ಸಮುದ್ರಗಳನ್ನು, ಅವುಗಳೊಳಗೆ ಇರುವಂತ ಸಮಸ್ತವನ್ನು ಉಂಟು ಮಾಡಿದಲ್ಲವೇ ಅವುಗಳನ್ನೆಲ್ಲ. ಬೈಬಲ್ ಇಸ್ ಸೇಯಿಂಗ್ ಗಾಡ್ ಹಸ್ ಕ್ರಿಯೇಟೆಡ್ ತ್ರೀ ಪರ್ಟಿಕ್ಯುಲರ್ ಪ್ಲೇಸಸ್. ಪ್ರತಿವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮೂರು ವ್ಯತ್ಯಸ್ತವಾದ ಕ್ಷೇತ್ರಗಳನ್ನು ಉಂಟು ಮಾಡಿದೆ ಎಂಬುದಾಗಿ. ಗಾಡ್ ಇಸ್ ಹ್ಯಾವಿಂಗ್ ಹೆವನ್. ದೇವರಿಗೆ ಒಂದು ಆಕಾಶವಿದೆ. He created everything in the earth. ಅವನು ಭೂಮಿಯಲ್ಲಿ ಎಲ್ಲವನ್ನ ಸೃಷ್ಟಿಸಿದ್ದಾನೆ. And everything under the earth, in the sea also. ಅವನು ಸಮುದ್ರದಲ್ಲಿ ಸಮಸ್ತವನ್ನ ಉಂಟು ಮಾಡಿದ್ದಾನೆ. But do you know the demons are also occupied in the heaven, in the earth and in the water. ಆದರೆ ನಿಮಗೆ ಗೊತ್ತಿದೆಯಾ, ಸೈತಾನು ಆಕಾಶ ಮಂಡಲದಲ್ಲಿಯೂ ಭೂಮಿಯಲ್ಲಿಯೂ ಸಮುದ್ರದಲ್ಲಿ ಇರುವನಾಗಿರುತ್ತಾನೆ. ಇನ್ ದ ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 6 ವರ್ಸಸ್ 12 ದ ಬೈಬಲ್ ಸ್ಪೀಕ್ಸ್ ಅಬೌಟ್ ದ ವಿಕಡ್ ಹೋಸ್ಟ್ ಇನ್ ಹೆವನ್ಲಿ ಪ್ಲೇಸಸ್. ಸತ್ಯ ಎಫೆಸಿದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕಾಶ ಮಂಡಲದಲ್ಲಿ ಇರುವಂತಹ ದುರಾತ್ಮ ಸೇನೆಗಳು ಎಂಬುದಾಗಿ. ಇನ್ ದ ಬುಕ್ ಆಫ್ ಲೂಕ್ ಚಾಪ್ಟರ್ 11 ವರ್ಸಸ್ 24 ಬೈಬಲ್ ಸೇ ದ ಡಿಮನ್ಸ್ ವಾಕ್ ಅಬೌಟ್ ಸೀಕಿಂಗ್ ರೆಸ್ಟ್ ಅಂಡ್ ಹಿ ವಿಲ್ ಲುಕ್ ಅಟ್ ದ ಪ್ಲೇಸ್ ವೇರ್ ಹಿ ಕ್ಯಾನ್ ಗೋ. ಇಟ್ ಸ್ಪೀಕ್ಸ್ ಅಬೌಟ್ ಅರ್ಥ್. ಸತ್ಯವೇದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾನು ನೋಡ್ತಾ ಇದ್ದೆ, ಸಂಚರಿಸುವಂತ ಆ ದೆವ್ವಗಳು ಅವನು ವಿಶ್ರಾಂತಿಗೊಳ್ಳುವುದಕ್ಕಾಗಿ ಸ್ಥಳವನ್ನು ಹುಡುಕುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೆ. ಮೆನಿ ಆಫ್ ದ ಡೆಲಿವರೆನ್ಸ್ ಮಿನಿಸ್ಟ್ರಿ ಓನ್ಲಿ ಫೋಕಸ್ ಆನ್ ದ ಡಿಮನ್ಸ್ ಇನ್ ದ ಹೆವೆನ್ಲಿ ರೆಲಮ್ ಅಂಡ್ ಡಿಮನ್ಸ್ ರೋಮಿಂಗ್ ಇನ್ ದ ಅರ್ತ್. ಅನೇಕ ಸಾರಿ ಬಿಡುಗಡೆ ಸೇವೆ ಮಾಡುವಂತ ಜನರು ಆಕಾಶ ಮಂಡಲದ ದುರಾತ್ಮ ಶಕ್ತಿಗಳ ಬಗ್ಗೆಯೂ ಭೂಮಿಯಲ್ಲಿ ಇರುವಂತಹ ದುರಾತ್ಮ ಶಕ್ತಿಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ.
But many people don't know the most powerful demonic spirits are living in water. ಆದರೆ ಅನೇಕರಿಗೆ ಗೊತ್ತಿಲ್ಲ ಇದಕ್ಕಿಂತ ಎಲ್ಲ ಬಹಳ ದೊಡ್ಡ ಶಕ್ತಿ ಇರುವಂತ ಸೈತಾನು ಸಮುದ್ರದೊಳಗಡೆ ಇದೆ. There are spirits living demonic spirits in water is called marine spirits. ಸಮುದ್ರದ ಒಳಗಡೆ ಇರುವಂತ ದುರಾತ್ಮ ಶಕ್ತಿಗೆ ನಾವು ಸಮುದ್ರ ದುರಾತ್ಮ ಶಕ್ತಿಗಳು ಎಂಬುದಾಗಿ ಹೇಳ್ತೇವೆ. In the book of Isaiah chapter 27 verses 1. ಯೆಶಯ 27ನೇ ಅಧ್ಯಾಯ ಮೊದಲನೇ ವಾಕ್ಯವನ್ನು ನಾವು ಓದುವ. In that day the Lord will sever sword great and strong, will punish Leviathan the fleeing serpent, Leviathan the twisted serpent, and he will slay the reptile that is in the sea. ಆ ದಿನದಲ್ಲಿ ಕರ್ತನು ತನ್ನ ಉಗ್ರದೊಂದಿಗೆ ದೊಡ್ಡ ಬಲವಾದ ಕತ್ತಿಯಿಂದ ಖಡ್ಗದಿಂದ ಬೇಗವಾಗಿ ಓಡುವ ಸರ್ಪವಾದ ಲಿವ್ಯಾಥಾನವನ್ನು ವಕ್ರದೆಯ ಸರ್ಪವಾದ ಲಿವ್ಯಾಥಾನವನ್ನು ದಂಡಿಸಿ ಸಮುದ್ರದಲ್ಲಿ ಇರುವ ಘಟಾ ಸರ್ಪವನ್ನು ಕೊಂದು ಹಾಕುವನು. See that word, the snake in the sea. ಸಮುದ್ರದಲ್ಲಿ ಇರುವಂತ ಘಟಾ ಸರ್ಪ. Oh, we only know about the snake in the land. ಓ ಭೂಮಿಯಲ್ಲಿರುವ ಸರ್ಪದ ಬಗ್ಗೆ ಮಾತ್ರ ನಮಗೆ ಗೊತ್ತಿದೆ. ಬಟ್ ದೇರ್ ಆರ್ ಡಿಮಾನಿಕ್ ಸ್ಪಿರಿಟ್ಸ್ ಇನ್ ದ ಸೀ. ಆದರೆ ದುರಾತ್ಮಗಳು ಸಮುದ್ರದಲ್ಲಿ ಇದೆ. ದೇರ್ ಆರ್ ಡಿಮಾನಿಕ್ ಸ್ಪಿರಿಟ್ಸ್ ಇನ್ ದ ರಿವರ್ಸ್, ಇನ್ ದ ಲೇಕ್ಸ್, ಇನ್ ದ ವಾಟರ್ ಬಾಡೀಸ್. ನೀರಿನ ಸ್ಥಳಗಳಲ್ಲಿ, ಕೆರೆಗಳಲ್ಲಿ, ನದಿಗಳಲ್ಲಿ ದುರಾತ್ಮ ಶಕ್ತಿಗಳಿದೆ. ದಟ್ ಇಸ್ ವೈ ಗಾಡ್ ಟೋಲ್ಡ್ ಟು ಮ್ಯಾನ್, ಮ್ಯಾನ್ take control of these three areas. adike devaru manushanige helidane ee moor kshetragalu ninna saadhinadalli ittukollabeku ambadagi. That was the original plan of God. ade devara munche ittanda devara uddesha. Genesis chapter 1 verses 26. adikanda modane adhyaya 26ne vakyadalli navu adana nortta ide. Then God said, let us make man in our image according to our likeness. Let them have dominion over the fish of the sea, over the bird of the air, over the cattle, over all the earth. ಅಲ್ಲಿ ನಾವು ನೋಡ್ತಾ ಇದ್ದೇವೆ ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯನನ್ನ ಮಾಡೋಣ, ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ಹಾರಾಡುವ ಪ್ರತಿಯೊಂದು ಕ್ರಿಮಿ ಕ್ರಿಯೆ ಮೇಲೆಯೂ ದೊರೆತನ ಮಾಡಲಿ ಎಂದನು. So God wanted man to take authority of heaven, authority of earth and authority over the sea. ನಿಜವಾಗಿಯೂ ದೇವರು ಮನುಷ್ಯನಿಗೆ ಆಕಾಶದ ಮೇಲೆ, ಭೂಮಿಯ ಮೇಲೆ, ಸಮುದ್ರದ ಮೇಲೆ ಅಧಿಕಾರವನ್ನು ಕೊಡಬೇಕಂತ ಉದ್ದೇಶದಲ್ಲೇ ಇತ್ತು. But when man committed sin, he lost the authority of heaven, lost the authority of the earth and lost his authority in the sea. ಆದರೆ ಮನುಷ್ಯನು ಪಾಪ ಮಾಡಿದಾಗ ಆಕಾಶದ ಮೇಲಿರಿದ್ದಂತ ಮನುಷ್ಯನ ಅಧಿಕಾರ ಮತ್ತು ಭೂಮಿಯ ಮೇಲೆ ಸಮುದ್ರದ ಮೇಲೆ ಮನುಷ್ಯನಿಗೆ ಇದ್ದಂತ ಅಧಿಕಾರ ನಷ್ಟವಾಯಿತು. So God had to give a particular law for man. ಆದರಿಂದ ಒಂದು ಪ್ರತ್ಯೇಕವಾದಂತ ನಿಯಮವನ್ನ ಮನುಷ್ಯನಿಗೆ ದೇವರು ಕೊಡಬೇಕಾಗಿತ್ತು. Because man became sinful. ಯಾಕಂದರೆ ಮನುಷ್ಯನು ಪಾಪಿಯಾದನು. What is the rule God gave to man? ಯಾವ ನಿಯಮಗಳು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ? Exodus chapter 20 verses 4. ವಿಮೋಚನೆ ಕಾಂಡ 20ನೇ ಅಧ್ಯಾಯ 4ನೇ ವಾಕ್ಯ. You shall not make for yourself a carved image, any likeness of anything that is in heaven above, and that is in earth beneath, and that is in water under the earth. You see, three areas, don't make any image. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆಕಾಶದಲ್ಲಿ ಆಗಲಿ, ಭೂಮಿಯಲ್ಲಿ ಆಗಲಿ, ಭೂಮಿಯ ಕೆಳಗಿರುವ ನೀರುಗಳಲ್ಲಿ ಆಗಲಿ, ಯಾವುದಾದರೂ ವಿಗ್ರಹಗಳಲ್ಲಿ ಇರುವ ರೂಪದಲ್ಲಿ ನೀನು ಮಾಡಿಕೊಳ್ಳಬಾರದು. When man lost the authority, demons occupied all this area. ಮನುಷ್ಯನಿಗೆ ಆಕಾಶ, ಭೂಮಿ, ಸಮುದ್ರ ಮೇಲಿದ್ದಂತ ಅಧಿಕಾರ ನಷ್ಟವಾಗಿದಾಗ ಆ ಅಧಿಕಾರವನ್ನು ಸೈತಾನು ಸ್ವಾಧೀನದೊಳಗೆ ಬಂದಿತ್ತು. I am only talking about the demons in the water. ಈಗ ನಾನು ಸಮುದ್ರವನ್ನ ಸ್ವಾಧೀನಪಡಿಸಿಕೊಂಡಂತ ದುರಾತ್ಮಗಳ ಬಗ್ಗೆ ಮಾತಾಡ್ತಾ ಇದೆ. Let us read from the book of Psalms chapter 74 verses 12 and 13. ಕೀರ್ತನೆಗಳು 74ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯವನ್ನು ಓದುವ. 74 12 13.
ದೇವರು ಪೂರ್ವದಿಂದಲೂ ನನ್ನ ಅರಸನು ಭೂಮಿಯ ಮಧ್ಯದಲ್ಲಿ ರಕ್ಷಣೆಯನ್ನು ಮಾಡುವಾತನೂ ಆಗಿದ್ದಾನೆ. ನೀನು ನಿನ್ನ ಬಲದಿಂದ ಸಮುದ್ರವನ್ನು ಭೇದಿಸಿ ತಿಮಿಂಗಲಗಳ ತಲೆಗಳನ್ನು ನೀರುಗಳಲ್ಲಿ ಜಜ್ಜಿಬಿಟ್ಟಿ. See, I'm going to read in English. For God is my king of the old, working salvation in the midst of the earth. You divided the sea by your strength. You broke the head of the sea serpents in the water. Not Timingalam. It is sea serpents. ಅಲ್ಲಿ ನಾವು ನೋಡ್ತಾ ಇದೆ ಸಮುದ್ರದ ಸರ್ಪ ಎಂಬುದಾಗಿ ತಿಮಿಂಗಲಗಳು ಎಂಬುದಾಗಿ ಕನ್ನಡದಲ್ಲಿ ಕೊಟ್ಟಿದೆ. ಆದರೆ ನಿಜವಾಗಿಯೂ ಮೂಲ ಭಾಷೆಯಲ್ಲಿ ಸಮುದ್ರದ ಸರ್ಪ ಎಂದು ನಾವು ನೋಡ್ತಾ ಇದೆ. So God is telling, Lord, you have broken the head of the sea serpents. ಅಲ್ಲಿ ನಾವು ನೋಡ್ತಾ ಇದೆ ಸಮುದ್ರವನ್ನು ಭೇದಿಸಿ ಸಮುದ್ರದ ಸರ್ಪದ ತಲೆಗಳನ್ನು ಭೇದಿಸಿದೆ ಎಂಬುದಾಗಿ. There were people in the Old Testament, even now, people who worship marine powers. ಹಳೆ ಒಡಂಬಡಿಕೆಯಲ್ಲಿಯೂ ಈಗಲೂ ಕೂಡ ಸಮುದ್ರ ಶಕ್ತಿಗಳನ್ನ ಆರಾಧನೆ ಮಾಡುವಂತ ಜನರಿದ್ದಾರೆ. ಯು ನೋ ವೆರಿ ಫೇಮಸ್, ಇಫ್ ಐ ಸೇ ದ ನೇಮ್, ಆಲ್ ಕ್ರಿಶ್ಚಿಯನ್ಸ್ ವಿಲ್ ನೋ ಅಬೌಟ್ ದಟ್ ಗಾಡ್ ವಿಚ್ ಇಸ್ ರಿಟನ್ ಇನ್ ದ ಬೈಬಲ್. ನಾನು ಹೆಸರು ಹೇಳುವಾಗಲೇ ನಿಮಗೆ ಗೊತ್ತಾಗಬಹುದು, ಎಲ್ಲಾ ಕ್ರೈಸ್ತರಿಗೆ ಗೊತ್ತಾಗುತ್ತದೆ, ಸಮುದ್ರ ಶಕ್ತಿಯನ್ನು ಆರಾಧನೆ ಮಾಡ್ತಾ ಇತ್ತಂತ ಒಂದು ವ್ಯಕ್ತಿ. ಇನ್ ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 16 ವರ್ಸಸ್ 23 ನಾವು ನ್ಯಾಯಸ್ಥಾವಕರ ಪುಸ್ತಕ 16ನೇ ಅಧ್ಯಾಯ 23ನೇ ವಾಕ್ಯದ ಕಡೆಗೆ ಬರುವ. Now the Lord of the Philistines gathered together to offer a great sacrifice to Dagon, their god. Yeah, it is 26, no? 16-23. ಫಿಲಿಷ್ಯರ ಅಧಿಪತಿಗಳು ತಮ್ಮ ದೇವರಾದ ದಾಗೋನಿಗೆ ದೊಡ್ಡ ಬೆಲಿಯನ್ನ ಅರ್ಪಿಸುವುದಕ್ಕೆ ಸಂತೋಷ ಪಡುವುದಕ್ಕೂ ಕೂಡಿ ಬಂದರು. ಯಾಕಂದರೆ ನಮ್ಮ ದೇವರು ತಮ್ಮ ಶತ್ರುವಾದ ಸಂಸೋನನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟನು ಎಂದು ಅವರು ಹೇಳಿಕೊಂಡರು. So there was a god called Dagon in the Old Testament, which is a god of Philistines. ಫಿಲಿಷ್ಯರ ದೇವರಾಗಿರುವಂತ ದಾಗೋನ್ ಎಂಬ ಒಂದು ದೇವನ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. Have you seen the photo of Dagon? ನಾನು ಈ ದಾಗೋನ್ ಎಂಬ ದೇವನ ಫೋಟೋ ನೋಡಿದ್ದೇನೆ. ಯು ಕ್ಯಾನ್ ಲುಕ್ ಅಟ್ ದ ಸ್ಕ್ರೀನ್ ಲಿಟಲ್ ಪಾಸ್ಟರ್, ಪ್ಲೀಸ್ ಫಾರ್ವರ್ಡ್ ಶೋ ದಟ್ ದ ಸ್ಪಿರಿಟ್ ಆಫ್ ದಾಗೋನ್. ದಿಸ್ ಇಸ್ ದಾಗೋನ್. ಈಗ ನಿಮಗೆ ಸ್ಕ್ರೀನ್ ಅಲ್ಲಿ ನೋಡಬಹುದು, ಇದೇ ದಾಗೋನ ಒಂದು ಆತ್ಮ, ದಾಗೋನ ಫೋಟೋ. ಹಾಫ್ ಮ್ಯಾನ್ ಹಾಫ್ ಫಿಶ್, ಅರ್ಧ ಮೀನನ ರೂಪದಲ್ಲಿ ಇದೆ, ಅರ್ಧ ಮನುಷ್ಯನ ರೂಪದಲ್ಲಿ ಇದೆ. ಇಟ್ ಇಸ್ ಅ ಮರೈನ್ ಪವರ್. ಇದೊಂದು ಸಮುದ್ರದ ಶಕ್ತಿಯಾಗಿದೆ. ಸೊ ಪೀಪಲ್ ಯೂಸ್ ಟು ವರ್ಷಿಪ್ ಅ ಮರೈನ್ ಪವರ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಸಮುದ್ರ ಶಕ್ತಿಗಳನ್ನ ಆರಾಧನೆ ಮಾಡಿದೆ ಎಂಬುದಾಗಿ ನಾವು ನೋಡ್ತಾ ಇದೆ. ಎಸ್, ದೇರ್ ಆರ್ ಮರೈನ್ ಪವರ್ಸ್ ಆಪರೇಟಿಂಗ್ ನೌ ಆಲ್ಸೋ. ಹೌದು, ಇವತ್ತು ಕೂಡ ಸಮುದ್ರದ ಶಕ್ತಿಗಳು ವ್ಯವಹಾರ ಮಾಡ್ತಾ ಇದೆ. ಡೂ ಯು ನೋ, ಒನ್ ಆಫ್ ದ ಕಿಂಗ್ಸ್ ವಾಸ್ ಅ ವರ್ಷಿಪರ್ ಆಫ್ ಮರೈನ್ ಪವರ್ಸ್. ನಿಮಗೆ ಗೊತ್ತಿದೆಯಾ, ಒಂದು ಅರಸನು ಸಮುದ್ರದ ಶಕ್ತಿಯನ್ನ ಆರಾಧನೆ ಮಾಡುವನಾಗಿದ್ದನು. ದ ಪರ್ಸನ್ಸ್ ನೇಮ್ ವಾಸ್ ಫರೋ. ಆ ವ್ಯಕ್ತಿಯ ಹೆಸರು ಫರೋಹನು ಎಂಬುದಾಗಿ. ಫರೋ ವರ್ಷಿಪ್ ನೈಲ್, ದ ಪವರ್ಸ್ ಇನ್ ದ ನೈಲ್. ಅವನು ನೈಲ್ ನದಿಯ ಆ ಶಕ್ತಿಯನ್ನ ಆರಾಧನೆ ಮಾಡ್ತಾ ಇತ್ತು. ಯು ಲುಕ್ ಇನ್ ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 1 ವರ್ಸಸ್ 22, ಬೈಬಲ್ ಸ್ಪೀಕ್ಸ್ ಅಬೌಟ್ ಫೆರೋ ಸ್ಯಾಕ್ರಿಫೈಸಿಂಗ್ ಟು ದ ನೈಲ್. ನೀವು ಆದಿಕಾಂಡ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುವಾಗ, ವಿಮೋಚನೆ ಕಾಂಡ 1ನೇ ಅಧ್ಯಾಯ 22ನೇ ವಾಚನದಲ್ಲಿ ನೋಡುವಾಗ, ಆದರೆ ಫರೋಹನು ತನ್ನ ಜನರಿಗೆಲ್ಲ ಹುಟ್ಟುವ ಗಂಡು ಮಕ್ಕಳನ್ನ ನದಿಯಲ್ಲಿ ಹಾಕಬೇಕು ಅಂತ ಹೇಳುವುದನ್ನ ನಾನು ನೋಡ್ತಾ ಇದ್ದೆ. So Pharaoh commanded all his people saying, every son who is born you shall cast into the river. You see, Pharaoh worshipped Nile.
ಓ ಅಲ್ಲಿ ನಾವು ನೋಡ್ತಾ ಇದ್ದೆ ಫರಹೋನನು ನದಿಯನ್ನ ಆರಾಧನೆ ಮಾಡ್ತಾ ಇತ್ತು, ಆ ನದಿಯಲ್ಲಿಯೇ ಹುಟ್ಟುವ ಎಲ್ಲ ಗಂಡು ಮಕ್ಕಳನ್ನ ಬೆಲಿ ಕೊಡ್ತಾ ಇತ್ತು. ಫರೋ ವರ್ಷಿಪ್ ದ ಮರೈನ್ ಪವರ್ಸ್. ಫರಹೋನನು ಸಮುದ್ರ ಶಕ್ತಿಯನ್ನೇ ಆರಾಧನೆ ಮಾಡಿದನು. In the book of Ezekiel, chapter 29, verses 3, God speaks about Pharaoh. ನಾವು ಎಜಕೇಲನ ಪುಸ್ತಕ 29ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಫರಹೋನ ಬಗ್ಗೆ ದೇವರು ಹೇಳುವಂತ ವಚನವನ್ನು ನಾವು ಓದುವ. We can say, thus says the Lord God, behold, I am against you, O Pharaoh, king of Egypt, O great monster who lies in the midst of his rivers, who has said, my river is my own, I have made it for myself. ಆ ಮೂರನೇ ವಾಕ್ಯ ಯೆಜಕೇಲ 29:3, ನೀನು ಮಾತನಾಡಿ ಹೇಳಬೇಕಾದದೇನೆಂದರೆ, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಐಗುಪ್ತದ ಅರಸನಾದ ಫರಹೋನೇ ತನ್ನ ನದಿಗಳ ಮಧ್ಯದಲ್ಲಿ ಮಲಗಿಕೊಂಡು ಈ ನದಿ ನನ್ನದು, ನಾನೇ ಅದನ್ನು ನನಗೋಸ್ಕರ ಮಾಡಿಕೊಂಡಿದ್ದೇನೆಂದು ಹೇಳಿಕೊಂಡು, ದೊಡ್ಡ ಘಟಾ ಸರ್ಪವೇ, ಈಗ ನಾನು ನಿನಗೆ ವಿರುದ್ಧವಾಗಿದ್ದೇವೆ. ಫರವೋನ ವಿರುದ್ಧ ದೇವರು ಇರುವುದನ್ನು ನಾವು ನೋಡ್ತಾ ಇದೆ. ದೇವರು ಏನು ಮಾಡಿದ್ದಾನೆ? ಅವನು ಪ್ರಾರಂಭ ಮಾಡಿದೆ ಆ ನದಿಯಲ್ಲಿಯೇ. He created, he judged his marine powers, the Nile River. ಅವನ ಬರಗೋನ ದೇವರಾಗಿ ತಂದ ಆ ನದಿಯ ಶಕ್ತಿಯನ್ನೇ ದೇವರು ತೀರ್ಪು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. He made river Nile useless by turning it into blood. ಆ ನದಿಯ ನೀರನ್ನ ರಕ್ತವಾಗಿ ಮಾಡೋ ಮುಖಾಂತರವಾಗಿ ಅದನ್ನ ಉಪಯೋಗ ಶೂನ್ಯವಾಗಿ ಮಾಡಿದಾನೆ. Before he turning Nile into blood, God showed his power in the palace of Pharaoh. ಅವನು ಅದನ್ನ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ದೇವರು ತನ್ನ ಶಕ್ತಿಯನ್ನ ಆ ಫರಹೋನ ಕೊಠಾರದಲ್ಲಿ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ, ಅರಮನೆಯಲ್ಲಿ ಮಾಡುವುದನ್ನು ನೋಡ್ತಾ ಇದ್ದೇವೆ. Bible speaks about Moses going into the palace of Pharaoh. ಆ ಫರವೋನ ಸ್ಥಳದಲ್ಲಿ ಮೋಶೆಯು ಹೋಗುವುದನ್ನು ನಾವು ನೋಡ್ತಾ ಇದೆ. Bible say Moses put down his rod, it became a serpent. ಸತ್ಯವೇದ ಹೇಳ್ತಾ ಇದೆ, ಮೋಶೆಯು ತನ್ನ ಕೋಲನ್ನ ಕೆಳಗೆ ಇಟ್ಟಾಗ, ಆ ದಂಡವನ್ನು ಇಟ್ಟಾಗ ಅದು ಸರ್ಪವಾಯಿತು ಎಂಬುದಾಗಿ. Bible say all the magicians came, they also put their rod, they also became serpent. ಸತ್ಯದಲ್ಲಿ ನಾವು ನೋಡ್ತಾ ಇದೆ, ಎಲ್ಲ ಪರ್ವನ ಮಾಂತ್ರಿಗರು ಕೂಡ ಅಲ್ಲಿ ಬಂದು ಕೋಲುಗಳನ್ನ ಕೆಳಗಿಟ್ಟರು, ಅದು ಕೂಡ ಸರ್ಪವಾಯಿತು ಎಂಬುದಾಗಿ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ನೋ ದಟ್ ದ ಸರ್ಪೆಂಟ್ ವಿಚ್ ಕೇಮ್ ಔಟ್ ಆಫ್ ವಾಟ್ ಯು ಕ್ಯಾನ್ ಕಾಲ್ ಮೋಸಸ್ ರೋಡ್ ಇಸ್ ಕಾಲ್ಡ್ ಸೀ ಸರ್ಪೆಂಟ್. ಆದರೆ ಬಹಳ ಆಶ್ಚರ್ಯಕರವಾಗಿರುವಂತ ಒಂದು ವಿಷಯವೇನೆಂದರೆ, ಮೋಶೆಯ ಕೋಲು ಇಂದ ಹೊರಗೆ ಬಂದಂತ ಸರ್ಪವು ಅದು ಸಮುದ್ರದ ಸರ್ಪ ಎಂದು ನಮಗೆ ಹೇಳಬಹುದು. And all the magicians also put it also became samudra sarpam the sea serpent. ಆ ಮಾಂತ್ರಿಗರ ಕೋಲುಗಳಿಂದ ಆಗಿದಂತ ಸರ್ಪಗಳನ್ನ ಕೂಡ ನಮಗೆ ಸಮುದ್ರ ಸರ್ಪ ಎಂದು ಹೇಳಬಹುದು. That is what is written in the Hebrew. ಅದೇ ಇಬ್ರಿಯ ಭಾಷೆಯಲ್ಲಿ ನಾವು ನೋಡ್ತಾ ಇದೆ. So Moses had one sea serpent. ಮೋಶೆಗೆ ಒಂದು ಸಮುದ್ರ ಸರ್ಪ ಇತ್ತು. And Pharaoh side had many sea serpents. ಬರಹೋನ ಕಡೆಯಲ್ಲಿ ಹಲವಾರು ಮಾಂತ್ರಿಗರಿಂದ ಹಲವಾರು ಸಮುದ್ರ ಸರ್ಪವಿತ್ತು. But the sea serpent of Moses swallowed the other sea serpent. ಆದರೆ ಮೋಶೆಯ ಸಮುದ್ರ ಸರ್ಪವನ್ನ ಇದರ ಎಲ್ಲಾ ಸರ್ಪಗಳನ್ನ ನುಂಗಿ ಬಿಟ್ಟಿತ್ತು ಎಂಬುದಾಗಿ ನಾನು ನೋಡ್ತಾ ಇದೆ. No marine power can stand before the power of Yeshua. ಯಾವ ಸಮುದ್ರ ಶಕ್ತಿಯು ಯೇಶುವ ಶಕ್ತಿಯ ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ. This marine power was also operating in the New Testament. ಆ ಸಮುದ್ರದ ಶಕ್ತಿಯು ಸಮುದ್ರದಲ್ಲಿ ಕೂಡ ವ್ಯವಹಾರ ಮಾಡ್ತಾ, ಹೊಸ ಒಡಂಬಡಿಕೆಯಲ್ಲಿ ಕೂಡ ವ್ಯವಹಾರ ಮಾಡ್ತಾ ಇತ್ತು. The marine powers or the spirit which came from water was also working in the New Testament. ಸಮುದ್ರದಿಂದ ಹೊರಗಡೆ ಬಂದಂತ ಆ ಸಮುದ್ರ ಶಕ್ತಿಯು ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೆಲಸ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ ದ ಬುಕ್ ಆಫ್
in the book of Matthew chapter 17 verses 15 you can see a particular character in a demon. Now ಮತ್ತಾಯ 17:15ನೇ ವಾಕ್ಯ ಮತ್ತಾಯ 17:15ನೇ ವಾಕ್ಯದಲ್ಲಿ ಒಂದು ವಿಶೇಷವಾದಂತ ಒಂದು ದೆವ್ವದ ಸ್ವಭಾವವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ Lord have mercy on my son for he is epileptic and suffers severely for he often falls into fire and often into water ಕರ್ತನೇ ನನ್ನ ಮಗನ ಮೇಲೆ ಕರುಣೆ ಇಡು ಯಾಕಂದರೆ ಅವನು ಚಂದ್ರ ರೋಗದಿಂದ ಬಹಳವಾಗಿ ಕಷ್ಟಪಡುತ್ತಾನೆ ಅನೇಕ ಸಾರಿ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬೀಳುತ್ತಾನೆ This spirit want to push this boy into water ಈ ಒಂದು ದುರಾತ್ಮ ಈ ಹುಡುಗನನ್ನ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬೀಳಿಸುವಂತದಾಗಿದೆ I want to give you certain things the signs where people can be affected by marine spirits ee samudra shaktigalinda baade pettanda vyaktigalalli nodabagadadanda kelavu gurutugala bagge nan heluvudakke bayisutane you can little pastor you can also say spirits from water neerininda baruvanda duratma shakti anta helutane so pastors listen very carefully ella sevagaru neevu bahala echirikinda keliri the spirits coming from water can be in certain individuals ee neerininda baruvanda duratma shaktiyu kelavu vaityavada vyaktigalalli irabodu people who live near the rivers nadigala hatra vasa maduvanda generally if somebody is coming from near the river there can be a chance that the kind of power operating in them can be marine spirit nimmalli yaradaru nadigala hatra vasa maduvaragidre ee neerininda baruvanda dushtatma shaktiyu vyavahara maduvanta chances ide some people will take bath in certain water bodies in certain area they will go for tour go to particular area go deep take bath kelavaru tour maartare kelu visheshavada sthalagalalli hogtare alli hogi alli iruvanta neernalli snana maartare you have to understand there can be a spirit living in that place nee artha maadikollabeku aa neern olagade ondu duratma shakti irubodu the third place where the spirit of marine spirit comes is place where people drown and die innu ಮೂರನೆಯ ಸ್ಥಳವೇನೆಂದರೆ ನೀರಿನಲ್ಲಿ ಮುಳುಗಿ ಸತ್ತಂದ ಜನರು ಸತ್ತಂದ ಸ್ಥಳಗಳಲ್ಲಿ where people drown and die where people lost their life in that area please that area can be a place of marine spirit ಎಲ್ಲಿ ಜನಗಳು ನೀರಿನಲ್ಲಿ ಮುಳುಗಿ ಸತ್ತಿದೆಯೋ ಅಂತ ಸ್ಥಳಗಳಲ್ಲಿಯೂ ದುರಾತ್ಮ ಶಕ್ತಿಗಳಿರುತ್ತದೆ If some people have marine spirit they will see in their dreams constantly in the water taking bath in the water swimming in water that dream will be repeated innu kelavaralli ee neerina aatmada shakti iddare avaru satatavagi avaru neerina aa vishayada bagge kanasu nortare neerinalli snana madodu ee joodanna avaru nortta irutare Some people have dreams of drowning in water in the dream they will see they are getting killed or drowning in the water kelavarige kanasinalli neernalli muluguvudanna nortare avaru some people will worship some rivers kelavaru kelavu nadigalanna aaradhana maartare anybody who is worshiping rivers there is a chance that you can have a marine spirit ಯಾರಾದರೂ ನದಿಗಳನ್ನು ಆರಾಧನೆ ಮಾಡುವರಾಗಿದ್ದರೆ ಅಂಧವರಲ್ಲಿ ಈ ನೀರಿನ ದುರಾತ್ಮ ಶಕ್ತಿ ಬರುವಂತ ಅವಕಾಶವಿದೆ ಐ ವಿಲ್ ಟೆಲ್ ಯು ವೆರಿ ಸಿಂಪಲ್ ಥಿಂಗ್ ಬಟ್ ಯು ಪೀಪಲ್ ವಿಲ್ ಥಿಂಕ್ ದಟ್ ಓ ದಟ್ ಇಸ್ ವೆರಿ ನ್ಯಾಚುರಲ್ ಬಟ್ ದಟ್ ಇಸ್ ಒನ್ ಆಫ್ ದ ಆಕ್ಟ್ ದಟ್ ಬ್ರಿಂಗ್ ಡಿಮಾನಿಕ್ ಸ್ಪಿರಿಟ್ಸ್ ಫ್ರಮ್ ವಾಟರ್ ನಾನು ಬಹಳ ಸರಳವಾಗಿ ಒಂದು ವಿಷಯ ಹೇಳುತ್ತೇನೆ ನೀವು ಹೇಳಬಹುದು ಅದು ಸಾಧಾರಣವಾಗಿದೆ ಆದರೆ ಅದರ ಮುಖಾಂತರವಾಗಿಯೇ ಈ ನೀರಿನ ದುರಾತ್ಮ ಶಕ್ತಿ ಬರುತ್ತದೆ putting coins inside the well ee duddanna baavi olagade hakudu hanavanna baavi olagade hakuvantadu
putting coin into that particular place. You throw coin. ಕೆಲವು ಸ್ಥಳಗಳಲ್ಲಿ ನೀವು ಹೋಗಿ ಅಲ್ಲಿರುವಂತ ಬಾವಿಯಲ್ಲಿ ನಾಣ್ಯಗಳನ್ನ ನೀವು ಬಿಸಾಡ್ತೀರಲ್ಲ ಪರ್ಟಿಕ್ಯುಲರ್ ಏರಿಯಾ ದೇರ್ ವಿಲ್ ಬಿ ವಾಟರ್ ಬಾಡಿ ಯು ವಿಲ್ ಥ್ರೋ ಕಾಯಿನ್ ಆ ಕೆಲವು ಕಡೆಗಳಲ್ಲಿ ಈ ನೀರಿನ ಸ್ಥಳದಲ್ಲಿ ನೀವು ನಾಣ್ಯಗಳನ್ನ ಬಿಸಾಡ್ತಾ ಇರಲ್ಲ ಯು ಸೇ ದಟ್ ಇಸ್ ಲಕ್ ಯು ವಿಲ್ ಹ್ಯಾವ್ ದಿ ಮರೈನ್ ಸ್ಪಿರಿಟ್ ಓ ನೀವು ಹೇಳಬಹುದು ಅದು ಭಾಗ್ಯ ಎಂಬುದಾಗಿ ಆದರೆ ಈ ನೀರಿನ ದುರಾತ್ಮ ಶಕ್ತಿಯು ಬರುವುದಕ್ಕೆ ಕಾರಣವಾಗುತ್ತದೆ ದಿಸ್ ಮರೈನ್ ಸ್ಪಿರಿಟ್ ವಾಸ್ ಆಲ್ಸೋ ಆಪರೇಟಿಂಗ್ ಇನ್ ದಿ ನ್ಯೂ ಟೆಸ್ಟಮೆಂಟ್ ಈ ನೀರಿನ ದುರಾತ್ಮ ಶಕ್ತಿಯು ಹೊಸ ಒಡಂಬಡಿಕೆಯಲ್ಲಿ ಕೆಲಸ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ವೆನ್ ದಿ ಸ್ಪಿರಿಟ್ ಲೆಫ್ಟ್ ದಿ ಮ್ಯಾನ್ ಹೂ ಹ್ಯಾಡ್ ಲೀಜಿಯನ್ ಇಟ್ ವೆಂಡರ್ಡ್ ಇಂಟು ದಿ ಪಿಟ್ಸ್ ಲೆಗ್ಯೋ ಎಂಬ ದುರಾತ್ಮಗಳು ಮನುಷ್ಯನನ್ನ ಬಿಟ್ಟು ಹೋದಾಗ ಅದು ಹಂದಿಗಳ ಮುಖಾಂತರವಾಗಿ ನೀರೊಳಗಡೆ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ ವಾಟ್ ಹ್ಯಾಪನ್ ಟು ದಿ ಪಿಟ್ಸ್ ಆ ಹಂದಿಗಳಿಗೆ ಏನಾಯ್ತು ಈ ಬೈಬಲ್ ಸೇ ಇಟ್ ಜಂಪ್ಡ್ ಇಂಟು ದಿ ಸೀ ಅಂಡ್ ಇಟ್ ವಾಸ್ ಡ್ರೌನ್ಡ್ ಸತ್ಯವೇದ ಹೇಳ್ತಾ ಇದೆ ಈ ಹಂದಿಗಳು ಸಮುದ್ರದೊಳಗಡೆ ಹೋಗಿ ಮುಳುಗಿ ಸತ್ತೋಗಿದೆ ಎಂಬುದಾಗಿ ಯು ಸೀ ವೈ ಡಿಡ್ ದಿ ಪಿಗ್ಸ್ ಡ್ರೌನ್ ಇನ್ ದಿ ಸೀ ಯಾಕೆ ಈ ಹಂದಿಗಳು ಸಮುದ್ರದಲ್ಲಿ ಮುಳುಗಿ ಸತ್ತೋಗಿದೆ ಬಿಕಾಸ್ ದಿ 3000 ಡಿಮನ್ಸ್ ಇನ್ ದಿ ಮ್ಯಾನ್ ಕೇಮ್ ಫ್ರಮ್ ದಿ ಸೀ ಯಾಕಂದ್ರೆ ಸುಮಾರು 3000 Sorry, 6,000 demons in the man came from the sea. ಆ ಮನುಷ್ಯನಲ್ಲಿ ಸುಮಾರು 6,000 ದುವ್ವಗಳು ಆ ಮನುಷ್ಯನೊಳಗಡೆ ಸಮುದ್ರದಿಂದ ಪ್ರವೇಶನ ಮಾಡಿದ That is why he returned to the sea. ಅದಕ್ಕೆ ಅದು ಸಮುದ್ರಕ್ಕೇನೆ ಹಿಂದಿರುಗಿ ಹೋಗಿದೆ. You see, this man was living near a tomb which was near the seashore. ಸಮುದ್ರದ ತೀರದಲ್ಲಿ ಇತ್ತಂದ ಒಂದು ಸಮಾಧಿಯಲ್ಲಿ ಅವನು ಜೀವಿಸುತ್ತಾ ಇದ್ದನು When you read in the book of Mark chapter 5 verses 1 to 3 it is very clear that he was living near the seashore and the tomb was near the seashore ಅಲ್ಲಿ ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ ಮೊದಲ ವಾಕ್ಯಗಳನ್ನು ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ ಸಮುದ್ರದ ಆಚೆ ಕಡೆಗೆ ಅವನು ಆ ಸಮಾಧಿ ಹತ್ತಿರದಲ್ಲಿ ವಾಸ ಮಾಡಿದನು ಎಂಬುದಾಗಿ When they came to the other side of the sea of the country of Gadarenes and when he came out of the boat immediately there met a man out of the tomb a man with an unclean spirit who was dwelling among the tombs you see that so immediately Yeshua came out of the boat this man met him ದೋಣಿಯಿಂದ ಹೊರಗೆ ಬಂದಾಗಲೇ ಅಶುದ್ಧಾತ್ಮವಿದ್ದ ಈ ಮನುಷ್ಯನು ಯೇಶ್ ಆತನನ್ನ ಸಂಧಿಸಿದನು ಎಂಬುದಾಗಿ ನಾನು ನೋಡ್ತಾ ಇದ್ದೆ ಈ ಸಮಾಧಿ ಎಲ್ಲಿ ಇತ್ತು ಇನ್ ದ ಸೀಶೋರ್ ಸಮುದ್ರದ ಕಡೆಗೆ ಮರೈನ್ ಸ್ಪಿರಿಟ್ ಈ ನೀರಿನ ದುರಾತ್ಮ ಶಕ್ತಿ ಎಲ್ಲಿ ಇತ್ತು ದಿಸ್ ಮ್ಯಾನ್ 6,000 ಮರೈನ್ ಸ್ಪಿರಿಟ್ಸ್ ಸುಮಾರು 6,000 ನೀರಿನ ದುರಾತ್ಮ ಶಕ್ತಿ ಈ ಮನುಷ್ಯನ ಮೇಲೆ ಬಂದಿತ್ತು That is a spirit. Marine spirits can enter from the waters. ಅದೇ ನೀರಿನಿಂದ ಹೊರಗೆ ಬಂದು ಮನುಷ್ಯನೊಳಗಡೆ ಪ್ರವೇಶನ ಮಾಡುವಂತ ನೀರಿನ ದುರಾತ್ಮ ಶಕ್ತಿ. That is what the Lord is telling. Unless you are born of water, you cannot be born again. Water baptism is very important, brothers. ಆದ್ದರಿಂದ ದೇವರ ವಾಕ್ಯ ಹೇಳ್ತಾ ಇದೆ ನೀರಿನಿಂದಲೂ ಹುಟ್ಟದಿದ್ದರೆ ನೀರಿನ ದೇಶ ಸ್ನಾನ ನಮಗೆ ಬಹಳ ಮುಖ್ಯವಾಗಿದೆ ಗೆಟ್ ಔಟ್ ಆಫ್ ದಿಸ್ ಮರೈನ್ ಸ್ಪಿರಿಟ್ ಪವರ್ ಬೈ ರಿಸೀವಿಂಗ್ ವಾಟರ್ ಬ್ಯಾಪ್ಟಿಸಮ್ ಇನ್ ದ ನೇಮ್ ಆಫ್ ಯೇಶುವಾ ಮಶಿಹಾ ಯೇಶುವಾ ಮಶಿಹನ ಹೆಸರಿನಲ್ಲಿ ದೇಶ ಸ್ನಾನ ಮಾಡಿಸಿಕೊಳ್ಳುವ ಮುಖಾಂತರವಾಗಿ ನೀರಿನಲ್ಲಿ ದೇಶ ಸ್ನಾನ ಮಾಡಿಸಿಕೊಳ್ಳುವ ಮುಖಾಂತರವಾಗಿ ನೀರಿನ ದುರಾತ್ಮ ಶಕ್ತಿಯಿಂದ ಹೊರಗೆ ಬಾ ಯು ಹ್ಯಾವ್ ಟು ಕಮ್ ಔಟ್ ಬೈ ಯು ಹ್ಯಾವ್ ಟು ವಿನ್ ಓವರ್ ದಿಸ್ ಪವರ್ಸ್ ಓ ನೀವು ಆ ಶಕ್ತಿಯಿಂದ ನೀವು ಹೊರಗೆ ಬರಬೇಕು ಆ ಶಕ್ತಿಯ ಮೇಲೆ ನೀವು ಜಯ ಹೊಂದಬೇಕು ಟುಡೇ ಮೆನಿ ಪೀಪಲ್ ಆರ್ ಸಫರಿಂಗ್ ಬೈ ಮರೈನ್ ಸ್ಪಿರಿಟ್ಸ್ ಇವತ್ತು ಅನೇಕ ಜನರು ನೀರಿನಿಂದ ಬರುವಂತ ದುರಾತ್ಮ ಶಕ್ತಿಯಿಂದ ನರಳುತ್ತಾ ಇದೆ ನೌ ಲೆಟ್ ಅಸ್ ಗೋ ಇಂಟು ದಿ ಥರ್ಡ್ ಪಾಯಿಂಟ್ ಥರ್ಡ್ ಸೆಷನ್ ನಾವು ಈಗ ಮೂರನೇ ಭಾಗಕ್ಕೆ ಬರುವ ಇಟ್ ಇಸ್ ಕಾಲ್ಡ್ ದಿ ಸ್ಪಿರಿಟ್ ಸ್ಪೌಸ್ ಅದು ದುರಾತ್ಮ ಸಂಗಾತಿಗಳು ಎಂಬುದಾಗಿ ನಾವು ಹೇಳುತ್ತೇವೆ Now every unmarried young boys and young women, every couples who is having problems in marriage, listen.
ಮದುವೆ ಆಗದೇ ಇರುವಂಥ ಯೌವನಸ್ಸರು ಮತ್ತು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿರುವಂಥ ಜನರು ದಯವಿಟ್ಟು ಕೇಳಿರಿ. ದೇರ್ ಆರ್ ಸ್ಪಿರಿಟ್ ಕಾಲ್ಡ್ ಸ್ಪಿರಿಟ್ ಸ್ಪೌಸಸ್. ಒಂದು ಪ್ರತ್ಯೇಕವಾದ ಆತ್ಮವಿದೆ, ದುರಾತ್ಮ ಸಂಕಾತಿಗಳಂತ ಹೇಳುವಂಥ ಆತ್ಮ. These spirits get connected with your spirit in the way they will marry your spirit. ಈ ದುರಾತ್ಮ ನಿಮ್ಮ ಆತ್ಮದೊಂದಿಗೆ ಒಂದು ಸಂಬಂಧ ಮಾಡಿಸಿಕೊಂಡು ಒಂದು ಮದುವೆ ಹಾಗೆ ಒಂದು ಸಂಬಂಧವನ್ನು ಮಾಡಿಸಿಕೊಳ್ಳುತ್ತವೆ. When you look at Yeshua, Yeshua is a man. ನಾವು ಯೇಶುವ ಎಂಬುದಾಗಿ ನೋಡುವಾಗ, ಯೇಶು ಒಬ್ಬ ಮನುಷ್ಯನಾಗಿ ನಾವು ನೋಡುವಾಗ, We are the bride of Christ. ನಾವು ಆತನ ಮದಲಂಗತಿಯಾಗಿದೆ. And what we call Yeshua? ನಾವು ಅದಕ್ಕೆ ಯೇಶುವನ್ನು ಏನು ಕರೀತೇವೆ? Call him husband. We call him the bridegroom. ಆತನು ನಮ್ಮ ಮದಲಿಂಗನಾಗಿದೆ, ನಮ್ಮ ಗಂಡನಾಗಿದೆ. Because he is connected with our spirit. ಯಾಕಂದರೆ ಆತನು ನಮ್ಮ ಆತ್ಮದೊಂದಿಗೆ ಸಂಬಂಧಪಟ್ಟಿದೆ. That is why we are called as the bride. Yeshua is the bridegroom. ಅದಕ್ಕೆ ನಾವು ನಮ್ಮನ್ನ ಮದಲಿಂಗತಿಯರೆಂಬುದಾಗಿಯೂ, ಯೇಶುವನ ಮದಲಿಂಗನು ಎಂಬುದಾಗಿ ನಾವು ಕರೀತೇವೆ. The church is the bride. ಸಾಪೆಯು ಮದಲಿಂಗತಿಯಾಗಿದೆ. The Bible begins with the marriage. ಸತ್ಯವೇದದಲ್ಲಿ ಸತ್ಯವೇದ ಪ್ರಾರಂಭವಾಗುವುದೇ ಒಂದು ಮದುವೆಯಲ್ಲಿ. The first miracle is in a marriage. ಮೊದಲ ಅದ್ಭುತ ನಡೆದಿದ್ದು ಮದುವೆಯಲ್ಲಿ. Bible ends with marriage. ಬೈಬಲ್ ಕೊನೆಗೊಳ್ಳುವುದು ಮದುವೆಯಲ್ಲಿ. As the Lord is married to the church, ಕರ್ತನು ಸಭೆಯೊಂದಿಗೆ ಮದುವೆ ಆಗಿರೋ ಹಾಗೆ, the demonic spirit also want to get married to some people. ಅದೇ ರೀತಿಯಾಗಿ ಸೈತಾನ ಆತ್ಮ ಕೂಡ ಜನರೊಂದಿಗೆ ಮದುವೆ ಮಾಡಲು ಬಯಸುತ್ತಾನೆ. I have seen men having a female demon attached with them. ನಾನು ನೋಡಿದ್ದೇನೆ ಕೆಲವು ಪುರುಷರಿಗೆ ಸ್ತ್ರೀಯ ಸ್ವಭಾವ ಇರುವಂತದ್ದು. Now the female demon get attached with them. ಆ ಸ್ತ್ರೀಯ ದುರಾತ್ಮ ಆ ಮನುಷ್ಯರೊಂದಿಗೆ ಸಂಬಂಧಪಟ್ಟು ಆಗುತ್ತದೆ. For some girls, a male demon will get attached with them. ಕೆಲವು ಹುಡುಗಿಯರಿಗೆ ಪುರುಷನ ದುರಾತ್ಮ ಸಂಬಂಧ ಮಾಡಿಕೊಳ್ಳುತ್ತವೆ. You look around you. ನೀವು ನಿಮ್ಮ ಸುತ್ತಮುತ್ತಲು ನೋಡಿರಿ. There are lot of powers which are both male and they are female. They work as pairs. ನೀವು ನೋಡಬಹುದು ಸಂಗಾತಿಗಳಾಗಿ ಕೆಲಸ ಮಾಡುವಂತ ದುರಾತ್ಮ ಶಕ್ತಿಗಳು, ಅದು ಒಂದು ಗಂಡು ಒಂದು ಹೆಣ್ಣಾಗಿ ಇರುತ್ತವೆ. The husband God, wife God. ಅದು ಗಂಡ ಪತಿ ದೇವರು ಪತ್ನಿ ದೇವರು ಅಂತ ಹೇಳಬಹುದು. Bible never speaks any wife of Yeshua. No, we are the bride of Yeshua. ಅತಿವೇದದಲ್ಲಿ ಯೇಸುವನ ಹೆಂಡತಿ ಅಂತ ನಾವು ಎಲ್ಲಿ ನೋಡೋದಿಲ್ಲ. ನಾವೇನೆ ಯೇಶುವ ಮದಲಿಂಗಿತಿರು. Yeshua is a single person. Yeshua ಒಬ್ಬನೇ ವ್ಯಕ್ತಿಯಾಗಿದೆ. But when you come to the demonic realm, there is husband spirit, there is wife spirit. ಆದರೆ ಸೈತಾನ ಕ್ಷೇತ್ರದಲ್ಲಿ ಬರುವಾಗ ಅಲ್ಲಿ ಪತಿ ದೇವರು ಇದೆ, ಪತ್ನಿ ದೇವರು ಇದೆ. ಇನ್ ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 2 ವರ್ಸಸ್ 13 ದ ಬೈಬಲ್ ಸ್ಪೀಕ್ಸ್ ಅಬೌಟ್ ದ ವರ್ಷಿಪ್ ಆಫ್ ಮೇಲ್ ಅಂಡ್ ಫೀಮೇಲ್ ಗಾಡಸ್ ಬೈ ಇಸ್ರಾಯೆಲೈಟ್ಸ್. ನ್ಯಾಯಸ್ಥಾಪಕರ ಪುಸ್ತಕ, ಪ್ಲೀಸ್ ರಿಪೀಟ್, ಜಡ್ಜಸ್ 2:13 ಎರಡನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ದೇವನನ್ನು ಆರಾಧಿಸುವುದು ಬಗ್ಗೆಯೂ ದೇವತೆಗಳನ್ನು ಆರಾಧಿಸುವ ಬಗ್ಗೆಯೂ ನಾವಲ್ಲಿ ನೋಡ್ತೇವೆ. So the children of Israel put away the Baals and Astoreths and served the Lord only. They had worship of Baal and Astoreths. ಅವರು ಕರ್ತನನ್ನು ಬಿಟ್ಟು ಬಾಳನನ್ನು ಅಷ್ಟೋರತನ್ನು ಸೇವಿಸಿದನು ಎಂಬುದಾಗಿ ನಾವು ನೋಡ್ತಾ ಇದೆ. So Israelites worshipped both male god and female goddess. They were worshipping goddess and gods. ಅಲ್ಲಿ ನಾವು ನೋಡ್ತಾ ಇದೆ, ಇಸ್ರೇಲ್ ಜನರು ಪುರುಷ ದೇವನನ್ನು ಸ್ತ್ರೀ ದೇವತೆಯನ್ನ ಆರಾಧನೆ ಮಾಡಿದನ್ನು ನಾವು ನೋಡ್ತಾ ಇದ್ದೇವೆ.
You look in the book of 1 Kings, chapter 11, verses 5, the Bible speaks about Solomon worshipping a female goddess. ನಾವು ಮೊದಲ ಅರಸುಗಳು 11ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುವಾಗ ಶಲೋಮೋನನ್ನು ಒಂದು ದೇವತೆಯನ್ನ ಆರಾಧನೆ ಮಾಡುವುದನ್ನು ನಮಗೆ ಅಲ್ಲಿ ನೋಡಬಹುದು. No wonder Solomon left the God of Israel and went away. ಆದ್ದರಿಂದ ಶಲೋಮೋನನು ಇಸ್ರಾಯೇಲ್ನ ದೇವರನ್ನ ಬಿಟ್ಟು ಕೊನೆಗೆ ಈ ಒಂದು ಅವಸ್ಥೆಯಲ್ಲಿ ಆಗಿದ್ದಕ್ಕೆ ಆಶ್ಚರ್ಯವೇ ಇಲ್ಲ. So what are spirit spouse? ಹಂಗಾದರೆ ಈ ಸಂಕ್ರಾಂತಿಗಳ ದುರಾತ್ಮ ಎಂದರೆ ಏನಾಗಿದೆ? This spirit want to get connected with your soul and be with you as a partner forever, like in marriage. ಈ ದುರಾತ್ಮ ನಿಮ್ಮ ಆತ್ಮದೊಂದಿಗೆ ಸಂಬಂಧ ಮಾಡಿಕೊಂಡು ನಿಮ್ಮ ಒಂದು ಸಂಕ್ರಾಂತಿಯಾಗಿ ಇರುವುದಕ್ಕೆ ಬಯಸುತ್ತದೆ. That this demon don't want to leave you, it want to be with you forever. ಈ ದೆವ್ವ ನಿಮ್ಮನ್ನ ಬಿಡುವುದಕ್ಕೆ ಮನಸ್ಸು ಬರುವುದಿಲ್ಲ, ನಿಮ್ಮೊಂದಿಗೆ ಯಾವಾಗಲೂ ಇರುವುದಕ್ಕೆ ಮನಸ್ಸು ಬರುವಂತದಾಗಿರುತ್ತದೆ. The snake can come and go. ಈ ಸರ್ಪಗಳು ಬರಬಹುದು ಹೋಗಬಹುದು. Marine spirits can come and go. ಈ ನೀರಿನ ದುರಾತ್ಮ ಶಕ್ತಿಗಳು ಬರುತ್ತದೆ ಹೋಗುತ್ತದೆ. But the spirit spouse want to be with you forever. ಈ ದುರಾತ್ಮ ಸಂಕಾತಿಗಳು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದಕ್ಕೆ ಬಯಸುವಂತದಾಗಿರುತ್ತದೆ. Many, many youngsters, many young men, young women who find it difficult to get married, you have to pray against deliverance from spirit spouse. ಅನೇಕ ಯೌವನಸರು ಮದುವೆ ಆಗುವುದಕ್ಕೆ ಬಹಳಷ್ಟು ಕಾಯಬೇಕಾಗಿರುವಂತಹ ಕಷ್ಟಗಳಿರುವಂತಹ ಯೌವನಸರು ನೀವು ಪ್ರಾರ್ಥನೆ ಮಾಡಬೇಕು ಈ ದುರಾತ್ಮ ಸಂಕಾತಿಯ ಶಕ್ತಿಯಿಂದ ನಿಮಗೆ ಬಿಡುಗಡೆ ಸಿಕ್ಕುವುದಕ್ಕೆ. Some people cannot get married because the demon won't allow to get them married because you belong to the demon. ಕೆಲವು ಜನರಿಗೆ ಮದುವೆ ಮಾಡಕ್ಕೆ ಆಗುವುದಿಲ್ಲ, ಕಾರಣವೇನೆಂದರೆ ಅವರು ಒಂದು ದುರಾತ್ಮ ಶಕ್ತಿಯೊಡನೆ ಮದುವೆ ಆಗಿರುವ ಕಾರಣದಿಂದ ಆ ದುರಾತ್ಮ ಸಂಕಾತಿ ಅವರನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಅವಕಾಶ ಕೊಡುವುದಿಲ್ಲ. ಇನ್ ದ ಬೈಬಲ್ ಯು ನೋ ದ ನೇಮ್ ಕಾಲ್ಡ್ ಬಾಲ್. ಈ ಬಾಳ್ ಎಂಬ ಹೆಸರ ಬಗ್ಗೆ ನೀವು ಸತ್ಯವೇದದಲ್ಲಿ ನಿಮಗೆ ನೋಡಬಹುದು. ದ ವರ್ಡ್ ಬಾಲ್ ಕಮ್ ಫ್ರಮ್ ದ ರೂಟ್ ವರ್ಡ್ ಕಾಲ್ಡ್ ಬವಾಲ್. ಈ ಬಾಲ್ ಎಂಬ ಹೆಸರು ಮೂಲ ಭಾಷೆಯ ಬವಾಲ್ ಎಂಬ ಹೆಸರಿನಿಂದ ಬರುತ್ತದೆ. ಬವಾಲ್ ಮೀನ್ಸ್ ಟು ಮ್ಯಾರಿ. ಬವಾಲ್ ಎಂದರೆ ಮದುವೆ ಮಾಡು ಎಂದ ಅರ್ಥ. ಸೊ ಬಾಲ್ ಇಸ್ ದ ಸ್ಪಿರಿಟ್ ವಿಚ್ ವಾಂಟ್ ಟು ಮ್ಯಾರಿ ಯು. ನಿಮ್ಮನ್ನ ಮದುವೆ ಮಾಡುವುದಕ್ಕೆ ಪ್ರಯತ್ನ ಮಾಡುವಂತ ಒಂದು ದುರಾತ್ಮ ಶಕ್ತಿಯಾಗಿದೆ ಈ ಬಾಲ್. Like Christ is the husband of the church, this spirit also want to be some people's husband or some people's wife. ಕ್ರಿಸ್ತನು ಸಭೆಯ ಮದಲಿಂಕನ ಆಗಿರುವ ಹಾಗೆ ಈ ದುರಾತ್ಮ ಶಕ್ತಿಯು ಕೆಲವರ ಜೀವನದಲ್ಲಿ ಗಂಡನಾಗಿಯೂ ಕೆಲವರ ಜೀವನದಲ್ಲಿ ಹೆಂಡತಿಯಾಗಿಯೂ ಇರುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. There are some cases when we lay hands and we pray and there the spirit will say, I won't leave her. ಕೆಲವೊಮ್ಮೆ ನಾವು ಕೆಲವು ವ್ಯಕ್ತಿಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡುವಾಗ ಅವರಲ್ಲಿ ದೆವ್ವ ಮಾತಾಡ್ತೇವೆ, ನಾನು ಇವಳನ್ನ ಬಿಟ್ಟು ಹೋಗಲ್ಲ ಎಂಬುದಾಗಿ. So there are male spirits and female spirits at work. ಹಾಗೆ ಗಂಡ ದೇವರು, ಪತಿ ದೇವರು, ಸ್ತ್ರೀ ದೇವತೆಗಳು ಕೆಲಸ ಮಾಡುತ್ತವೆ. Let me very quickly go into the 10 ways the spirits can enter the husband or wife spirit. ಈ ದುರಾತ್ಮ ಸಂಕಾತಿಗಳು ಪ್ರವೇಶನೆ ಮಾಡುವಂತ 10 ವಿಧಗಳ ಬಗ್ಗೆ ನಾನು ಬೇಗ ಹೇಳ್ತೇನೆ. The first thing can be because of an abuse or because of rape and abuse. ಮೊದಲನೇದಾಗಿ abuse, child abuse in the young age, you are abused by some senior person, some sexual abuse and rape. ಸಣ್ಣ ಪ್ರಾಯದಲ್ಲಿಯೇ ಮಕ್ಕಳಾಗಿದ್ದಂತ ಸಮಯದಲ್ಲಿ ಲೈಂಗಿಕವಾದಂತ ನಿಂದನೆ ಬಂದಿರುವ ಕಾರಣದಿಂದ ರೇಪ್, ಬಲಾತ್ಸಂಗ, ಅತ್ಯಾಚಾರ, ಬಲಾತ್ಕಾರ ಆಗಿರುವ ಮುಖಾಂತರವಾಗಿಯೂ ಈ ಶಕ್ತಿ ಪ್ರವೇಶನ ಮಾಡುತ್ತದೆ.
because of abuse or rape in your younger age you can get that this particular spirit ee belatkaradinda ee ninteyinta sanna prayadili agiruvanta ee ninteyinta ee shakti nimmolagade baruvanta chances ide. Second, it can come because of sexual relationship with a person who is having this kind of spirit. ಇದೇ ತರ ಆತ್ಮ ಇರುವಂತ ವ್ಯಕ್ತಿಗಳೊಡನೆ ಶಾರೀರಿಕವಾದ ಸಂಬಂಧವನ್ನು ಮಾಡುವ ಮುಖಾಂತರವಾಗಿಯೂ ಈ ಶಕ್ತಿ ಪ್ರವೇಶನ ಮಾಡುತ್ತದೆ. Some sisters will have a physical relation with this brother. They will stop it, but they will see themselves that they cannot get married again. ಕೆಲವು ಸಹೋದರಿಗಳು ಸಹೋದರರು ಇಂದ ದುರಾತ್ಮಗಳು ಇರುವಂತ ವ್ಯಕ್ತಿಗಳೊಡನೆ ಶಾರೀರಿಕ ಸಂಬಂಧ ಮಾಡಿಕೊಂಡು ಆಮೇಲೆ ಅವರಿಗೆ ಮದುವೆ ಮಾಡಕ್ಕಾಗದೇ ಇರುವಂತ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. Certain men are there, they will say, I had physical relationship with this woman, after that nothing is working in my life. ಕೆಲವು ಪುರುಷರು ಹೇಳ್ತಾರೆ, ನನಗೆ ಆ ಸ್ತ್ರೀಯ ಜೊತೆಯಲ್ಲಿ ಶಾರೀರಿಕವಾದಂತ ಸಂಬಂಧ ಇತ್ತು, ನಂತರ ನನ್ನ ಜೀವನದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಎಂಬುದಾಗಿ. The third place where you can get this demon is in prostitution. ಮೂರನೇದಾಗಿ ಇದೇ ತರ ದುರಾತ್ಮ ಶಕ್ತಿಯು ಬರುವಂತದ್ದು ವ್ಯಭಿಚಾರದ ಮುಖಾಂತರವಾಗಿರುತ್ತದೆ. ಯು ವಿಸಿಟ್ ಪ್ರಾಸ್ಟಿಟ್ಯೂಟ್ಸ್ ಒನ್ ಆಫ್ಟರ್ ಅದರ್ ಪ್ರಾಸ್ಟಿಟ್ಯೂಟ್ಸ್ ಯು ವಿಲ್ ಹ್ಯಾವ್ ದಿ ಸ್ಪಿರಿಟ್ ಆಫ್ ಸ್ಪಿರಿಟ್ ಸ್ಪೌಸ್ ಆಪರೇಟಿಂಗ್ ಇನ್ ಯು. ನೀವು ವ್ಯಭಿಚಾರ ವೃತ್ತಿಗಳು ಮಾಡುವಂತ ಆ ವ್ಯಭಿಚಾರದ ಒಳಗಡೆ ನೀವು ವ್ಯವಹಾರ ಮಾಡಿದರೆ ಈ ದುರಾತ್ಮ ಸಂಕಾತಿಗಳ ಆತ್ಮ ನಿಮ್ಮಲ್ಲಿ ಬರುತ್ತದೆ. ಸೊ ಇಫ್ ಯು ಇನ್ವಾಲ್ವ್ ಇನ್ ಸ್ಪಿರಿಟ್ ಮ್ಯಾರೇಜ್, ಸಮ್ ಪೀಪಲ್ ವಿಲ್ ಮ್ಯಾರಿ ಡಾಗ್, ಮ್ಯಾರಿ ಟ್ರೀ, ಮ್ಯಾರಿ ದಟ್ ಥಿಂಗ್, ದಿಸ್ ಥಿಂಗ್, ಇಟ್ ವಿಲ್ ಆಲ್ ಬ್ರಿಂಗ್ ದಿಸ್ ಸ್ಪಿರಿಟ್ ಇನ್ ಸೈಡ್ ಯು. ಕೆಲವರು ಆತ್ಮದಲ್ಲಿ ಮದುವೆ ಮಾಡ್ತಾರೆ, ನಾಯಿಗಳನ್ನ ಮರಗಳನ್ನ ಮದುವೆ ಮಾಡಬಹುದು, ಹಾಗೆ ಮಾಡುವಾಗಲೂ ಈ ದುರಾತ್ಮ ನಿಮ್ಮಲ್ಲಿ ಬರುತ್ತದೆ. ಸಮ್ಟೈಮ್ಸ್ ದಿಸ್ ಸ್ಪಿರಿಟ್ ಕ್ಯಾನ್ ಕಮ್ ಫ್ರಮ್ ಜನರೇಷನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಜನರೇಷನ್. ಕೆಲವೊಮ್ಮೆ ಪಾರಂಪರ್ಯವಾಗಿ ಈ ಶಕ್ತಿಗಳು, ವಂಶ ಪಾರಂಪರ್ಯವಾಗಿ ಈ ಶಕ್ತಿಗಳು ನಿಮ್ಮಲ್ಲಿ ಪ್ರವೇಶನ ಮಾಡುತ್ತದೆ. ಸಮ್ ಪೀಪಲ್ ವಿಲ್ ಹ್ಯಾವ್ ದಿಸ್ ಸ್ಪಿರಿಟ್, ದೇ ವಿಲ್ ಹ್ಯಾವ್ ಮೆನಿ ವೈಫ್ಸ್, ಮೆನಿ ಹಸ್ಬೆಂಡ್ಸ್. ಕೆಲವರಿಗೆ ಈ ದುರಾತ್ಮ ಶಕ್ತಿ ಇದ್ದಾಗ ಅವರಿಗೆ ಅನೇಕ ಗಂಡಂದಿರು, ಹೆಂಡದಿರು, ಗಂಡರು ಇರುವಂತದ್ದು ಆಗಿರುತ್ತದೆ. ಫಸ್ಟ್ ವೈಫ್, ಸೆಕೆಂಡ್ ವೈಫ್, ಥರ್ಡ್ ವೈಫ್, ಯು ವಿಲ್ ಹ್ಯಾವ್ ವೈಫ್ ಹಿಯರ್, ವೈಫ್ ದೇರ್, ವೈಫ್ ಹಿಯರ್, ವೈಫ್ ಎವ್ರಿವೇರ್. ಆ ಮೊದಲನೇ ಗಂಡ, ಎರಡನೇ ಗಂಡ, ಮೂರನೇ ಗಂಡ, ಅಲ್ಲಿ ಗಂಡ, ಇಲ್ಲಿ ಗಂಡ, ಆಗ ಎಲ್ಲಾ ಕಡೆಯಲ್ಲಿ ಗಂಡ ಹೆಂಡದಿರು ಇರುವಂತದ್ದಾಗಿರುತ್ತದೆ. ಪೀಪಲ್ ಹ್ಯಾವ್ ದಿಸ್ ಕೈಂಡ್ ಆಫ್ ಸ್ಪಿರಿಟ್. ಯಾಕಂದ್ರೆ ಅಂದವರಿಗೆ ಇದೇ ತರವಾದಂತ ದುರಾತ್ಮಗಳಿದೆ. ಡು ಯು ನೋ, this spirit can come through music and dance and through pornography. ನಿಮಗೆ ಗೊತ್ತಿದೆಯ ಇಂದಹ ದುರಾತ್ಮ ಶಕ್ತಿಯು ಮ್ಯೂಸಿಕ್ ಮುಖಾಂತರವಾಗಿಯೂ, ಲೈಂಗಿಕತೆ ಮುಖಾಂತರವಾಗಿಯೂ, dance and pornography, ನೃತ್ಯದ ಮುಖಾಂತರವಾಗಿಯೂ ಬರಬಹುದು. There are these some spirits can be released with the kind of music that you listen, with the kind of art form that you are doing, with the kind of things that you see, the spirits can end up. ಕೆಲವು ವಿಷಯ, ಕೆಲವು ಪ್ರತ್ಯೇಕವಾದಂತ ಮ್ಯೂಸಿಕ್, ಸಂಗೀತವನ್ನು ಕೇಳುವ ಮುಖಾಂತರವಾಗಿಯೂ, ಡ್ಯಾನ್ಸಿನ ಮುಖಾಂತರವಾಗಿಯೂ ಇಂತಹ ದುರಾತ್ಮಗಳು ಪ್ರವೇಶನ ಮಾಡುತ್ತದೆ. The eighth point is soul ties. You are emotionally attached with certain people who are not right in the spirit. ಮೂರನೇದಾಗಿ ನೋಡ್ತೆ, ಆತ್ಮ ಸಂಬಂಧ, ನೀವು ವೈಕಾರಿಕವಾಗಿ ಕೆಲವು ವ್ಯಕ್ತಿಗಳೊಡನೆ ಸಂಬಂಧ ಹೊಂದಿರುವ ಕಾರಣದಿಂದ ಈ ಸೈತಾನ ನಿಮ್ಮಲ್ಲಿ ಪ್ರವೇಶನ ಮಾಡುತ್ತದೆ. ಯು ಆರ್ ಮ್ಯಾರಿಡ್ ಬಟ್ ಇಮೋಷನಲಿ ಅಟ್ಯಾಚ್ ಟು ಒನ್ ವುಮನ್, ಯು ಆರ್ ಇಮೋಷನಲಿ ಅಟ್ಯಾಚ್ ಟು ಅನದರ್ ಮ್ಯಾನ್. ನೀವು ಆ ವೈಯಕ್ತಿಕವಾಗಿ ಆ ವ್ಯಕ್ತಿಯೊಡನೆ ನೀವು ವೈಕಾರಿಕವಾಗಿ ಸಂಬಂಧ ಹೊಂದಿರುವ ಕಾರಣದಿಂದ ಆತ್ಮವು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ. ದ ನೈನ್ತ್ ಸೈನ್ ಇಸ್ ದಟ್ ಸಮ್ಟೈಮ್ಸ್ ದಿ ಸ್ಪಿರಿಟ್ ಕ್ಯಾನ್ ಎಂಡರ್ ಬಿಕಾಸ್ ಆಫ್ ಐಡಲ್ ವರ್ಷಿಪ್. ಒಂಬತ್ತನೇದಾಗಿ ಇಂದಗಳ ದುರಾತ್ಮ ಶಕ್ತಿಗಳು
ವಿಗ್ರಹ ಆರಾಧನೆ ಮುಖಾಂತರವಾಗಿ ನಿಮ್ಮಲ್ಲಿ ಪ್ರವೇಶನ ಮಾಡಕ್ಕೆ ಸಾಧ್ಯವಾಗುತ್ತದೆ. ಐ ಕಾಂಟ್ ಎಕ್ಸ್ಪೌಂಡ್ ಆನ್ ಇಟ್. ನನಗೆ ಅದರ ಬಗ್ಗೆ ಹೆಚ್ಚು ಹೇಳಕ್ ಆಗುವುದಿಲ್ಲ. ವರ್ಷಿಪ್ ಆಫ್ ಓಕೆ ಲೀವ್ ಇಟ್. ನೌ ದ 10th ಪಾಯಿಂಟ್, ಅತ್ತನೆಯ ವಿಷಯವನ್ನು ನಾವು ನೋಡುವ. ಬಿ ಕೇರ್ಫುಲ್ ವಿತ್ ವೆರಿ ಅಟ್ರಾಕ್ಟಿವ್ ಪೀಪಲ್ ಹೂ ಆರ್ ಸೆಡಕ್ಟಿವ್ ಇನ್ ನೇಚರ್. ಸ್ವಭಾವದಲ್ಲಿ ಅಥವಾ ಪ್ರಾಕೃತದಲ್ಲಿ ಬಹಳಷ್ಟು ಆಕರ್ಷಣೆ ಇರುವಂತ ವ್ಯಕ್ತಿಗಳೊಡನೆ ನೀವು ಬಹಳಷ್ಟು ಎಚ್ಚರಿಕೆ ಉಳ್ಳವರಾಗಿರಬೇಕು. ದೇರ್ ಆರ್ ಸಮ್ ಮೆನ್ ಹೂ ಆರ್ ವೆರಿ ಹ್ಯಾಂಡ್ಸಮ್ ಟು ಲುಕ್ ಅಟ್, ದೇ ವಿಲ್ ಸೆಡ್ಯೂಸ್ ಯು ಅಂಡ್ ಸಮ್ ವುಮನ್ ವಿಲ್ ಫೀಲ್ ಹ್ಯಾವಿಂಗ್ ಫಿಸಿಕಲ್ ರಿಲೇಷನ್ ವಿತ್ ದೇಮ್. ಕೆಲವು ವ್ಯಕ್ತಿಗಳು ಅವರನ್ನ ನೋಡುವುದಕ್ಕೆ ಬಹಳಷ್ಟು ಆಕರ್ಷಣೆ ಉಳ್ಳವರಾಗಿರ್ತೇವೆ, ಹಾಗೆ ಆ ವ್ಯಕ್ತಿಗಳೊಡನೆ ಶಾರೀರಿಕ ಸಂಬಂಧ, ಲೈಂಗಿಕ ಸಂಬಂಧವನ್ನು ಮಾಡುವಂತ ಒಂದು ಬಯಕೆಯು ಕೆಲವರಲ್ಲಿ ಬರುತ್ತದೆ. ಸಮ್ ವುಮನ್ ಆರ್ ವೆರಿ ವೆರಿ ಗುಡ್ ಲುಕಿಂಗ್ ಬಟ್ ದೇ ವಿಲ್ ಸೆಡ್ಯೂಸ್ ಯು ಇನ್ ಫಿಸಿಕಲ್ ರಿಲೇಶನ್ಶಿಪ್. ಕೆಲವು ಸ್ತ್ರೀಯರು ಅವರು ನೋಡುವುದಕ್ಕೆ ಬಹಳ ಮನೋಹರವಾಗಿರುತ್ತದೆ, ಅವರು ಶಾರೀರಿಕ ಸಂಬಂಧಕ್ಕೆ ಅವರು ಸ್ವಾಧೀನ ಮಾಡಿಸಿಕೊಳ್ಳುತ್ತಾರೆ. ನಾಟ್ ಎವ್ರಿ ಹ್ಯಾಂಡ್ಸಮ್ ಮ್ಯಾನ್, ನಾಟ್ ಎವ್ರಿ ಬ್ಯೂಟಿಫುಲ್ ವುಮನ್ ಇಸ್ ಫ್ರಮ್ ಗಾಡ್. ಎಲ್ಲಾ ಸೌಂದರ್ಯವುಳ್ಳಂತ ಸ್ತ್ರೀಯರು ಪುರುಷರು ದೇವರಿಂದ ಬಂದಿದೆ ಅಂತ ನಮಗೆ ಹೇಳಕ್ ಆಗುವುದಿಲ್ಲ. ಸಮಟೈಮ್ಸ್ ದೇ ಆರ್ ಏಜೆಂಟ್ಸ್ ಆಫ್ ಡಿಮನ್ಸ್. ಅವರು ಕೆಲವೊಮ್ಮೆ ಸೈತಾನ ಏಜೆಂಟ್ ಆಗಿರುತ್ತದೆ. Let us look at the nine signs of spirit spouses. ಹಾಗೆ ನಾವು ಒಂಬತ್ತು ಗುರುತುಗಳ ಬಗ್ಗೆ, ಈ ದುರಾತ್ಮ ಸಂಗಾತಿಗಳ ಒಂಬತ್ತು ಗುರುತುಗಳ ಬಗ್ಗೆ ನೋಡುವ. ಫಸ್ಟ್ ಸೈನ್, ಮೊದಲನೇ ಗುರುತು, ಇಫ್ ಯು ಹ್ಯಾವ್ ಕಾನ್ಸ್ಟೆಂಟ್ಲಿ ಸೆಕ್ಚುಯಲ್ ಡ್ರೀಮ್ಸ್, ಯು ಸೀ ಸಂಬಡಿ ಕಮಿಂಗ್ ಇನ್ ಯೋರ್ ಡ್ರೀಮ್ಸ್ ಅಂಡ್ ಹ್ಯಾವಿಂಗ್ ಸೆಕ್ಸ್ ವಿತ್ ಯು ಇನ್ ಅ ರೆಗ್ಯುಲರ್ ಬೇಸಿಸ್. ಸದ್ದವಾಗಿ ನಿಮ್ಮ ಕನಸಿನಲ್ಲಿ ಲೈಂಗಿಕವಾದಂತ ಕನಸುಗಳು, ನಿಮ್ಮ ಕನಸಿನಲ್ಲಿ ಲೈಂಗಿಕ ಸಂಬಂಧವನ್ನು ಮಾಡಿಸಿಕೊಳ್ಳುವುದನ್ನು ನೀವು ನೋಡುವರಾಗಿದ್ದರೆ, ಯು ವಿಲ್ ಆಲ್ವೇಸ್ ಸೀ ಇನ್ ದ ಡ್ರೀಮ್ ಸಂಬಡಿ ಹೂ ಯು ಡೋಂಟ್ ನೋ ಹೀಸ್ ಹ್ಯಾವಿಂಗ್ ಕಮಿಂಗ್ ಅಂಡ್ ಹೀಸ್ ಹ್ಯಾವಿಂಗ್ ಫಿಸಿಕಲ್ ರಿಲೇಶನ್ಶಿಪ್ ವಿತ್ ಯು. ನಿಮಗೆ ಗೊತ್ತಿಲ್ಲ ಅದು ಯಾರೆಂಬುದಾಗಿ. ಯಾವಾಗಲೂ ನಿಮ್ಮ ಕನಸಿನಲ್ಲಿ ನೀವು ಆ ವ್ಯಕ್ತಿಯನ್ನು ನೋಡ್ತಾ ಇರ್ತೇವೆ. ಆ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಶಾರೀರಿಕ ಸಂಬಂಧ ಮಾಡಿಸಿಕೊಳ್ಳುವುದನ್ನ ನೀವು ಕನಸಿನಲ್ಲಿ ನೋಡ್ತೀರಾ. ಆಫ್ಟರ್ ಸಚ್ ಡ್ರೀಮ್ ವೆನ್ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಯು ಆರ್ ವೆರಿ ಟೈರ್ಡ್, ಯು ಫೀಲ್ ದಟ್ ಯುವರ್ ಎನರ್ಜಿ ಇಸ್ ನಾಟ್ ದೇರ್ ಇನ್ ದ ಬಾಡಿ. ಆಗ ನೀವು ಕನಸು ನೋಡುವಾಗ ನೀವು ನಂತರ ನೀವು ಬೆಳಿಗ್ಗೆ ಎದ್ದೊಳ್ಳುವಾಗ ನೀವು ಬಹಳ ಸುಸ್ತವುಳ್ಳವರಾಗಿರ್ತೇವೆ. ನಿಮ್ಮ ಶರೀರದಲ್ಲಿ ಶಕ್ತಿ ಇಲ್ಲದೆ ಇರುವಂತ ಒಂದು ಅನುಭವ ನಿಮಗೆ ಬರುತ್ತದೆ. ಆಫ್ಟರ್ ದಟ್ ರಿಲೇಶನ್ಶಿಪ್ ಯು ವಿಲ್ ಬಿಕಮ್ ಸೋ ವೀಕ್, ಸೋ ಟೈರ್ಡ್ ಇನ್ ಯುವರ್ ಬಾಡಿ, ಯು ಕೆನಾಟ್ ಗೆಟ್ ಅಪ್. ಅಂದ ಒಂದು ಕನಸು ನೀವು ನೋಡಿದ ನಂತರ ನೀವು ತುಂಬಾ ದುರ್ಬಲರಾಗಿರುತ್ತವೆ. ನಿಮ್ಮ ಶರೀರದಲ್ಲಿ ನಿಮಗೆ ನಿಶಕ್ತರಾಗಿರುತ್ತವೆ ನೀವು. ನೌ ದ ಸೆಕೆಂಡ್ ಸೈನ್, ಎರಡನೇ ಗುರುತು, ಈವನ್ ದೋ ಯು ಆರ್ ಮ್ಯಾರಿಡ್ ಇನ್ ಯುವರ್ ಡ್ರೀಮ್ ಯು ವಿಲ್ ಸೀ ದಟ್ ಯುವರ್ ಮ್ಯಾರೇಜ್ ಇಸ್ ಗೆಟಿಂಗ್ ಫಿಕ್ಸ್ಡ್ ವಿತ್ ಸಮ್ಮನ್ ಎಲ್ಸ್. ನೀವು ಮದುವೆ ಆಗಿದ್ದರೂ ಕೂಡ ನಿಮ್ಮ ಕನಸಿನಲ್ಲಿ ನೀವು ಬೇರೆಯವರೊಂದಿಗೆ ಮದುವೆ ಆಗುವುದನ್ನು ನೀವು ನೋಡ್ತೀರಾ. Your somebody is discussing about your marriage, trying to get married to some person. ನೀವು ನಿಮ್ಮ ಕನಸಿನಲ್ಲಿಯೂ ನೀವು ಇನ್ನೊಂದು ವ್ಯಕ್ತಿಯ ಜೊತೆಯಲ್ಲಿ ಮದುವೆ ಮಾಡುವ ಬಗ್ಗೆ ಚರ್ಚೆ ಮಾಡುವುದನ್ನು ನೀವು ಕೇಳಬಹುದು. The third sign is that you see yourself getting married to the person you don't like. ಮೂರನೇದಾಗಿ ನೀವು ಇಷ್ಟಪಡದೇ ಇರುವಂತ ವ್ಯಕ್ತಿಯ ಜೊತೆಯಲ್ಲಿ ಮದುವೆ ಮಾಡಿಸಿಕೊಳ್ಳುವುದನ್ನು ನೀವು ನೋಡುವಂಥದ್ದು. The fourth sign is that you will see yourself naked in the dream. No dress. You will see, where is my dress gone? I am naked in the dream. ನಾಲ್ಕನೇದಾಗಿ ನೀವು ನೋಡುವಂಥದ್ದು, ನೀವು ನಿಮ್ಮನ್ನೇ ಬೆತ್ತಲೆಯಾಗಿ ಕನಸಿನಲ್ಲಿ ನೋಡುವಂಥದ್ದು. Sometimes in the dream, you will see someone running behind you to abuse you or to rape you.
ಕೆಲವೊಮ್ಮೆ ನಿಮ್ಮ ಕನಸಿನಲ್ಲಿ ಯಾರೋ ನಿಮ್ಮನ್ನು ಓಡಿಸಿ ನಿಮ್ಮನ್ನು ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡೋದನ್ನೇ ನೀವು ನೋಡ್ತೀರಾ. Sometimes some women see themselves raped in the dream. ಕೆಲವೊಮ್ಮೆ ಕೆಲವು ಸ್ತ್ರೀಯರು ಕನಸಿನಲ್ಲಿ ಯಾರೋ ಅವರನ್ನು ಬಲಾತ್ಕಾರ ಮಾಡಿ ಕನಸನ್ನು ನೋಡ್ತೀರವರು. Another sign is seeing yourself pregnant in the dream. Pregnant. That married woman, that person will say, I saw myself pregnant in the dream. ಮತ್ತೊಂದು ಸಮಯದಲ್ಲಿ ನೀವು ಕನಸಿನಲ್ಲಿ ನೀವು ಗರ್ಭವತಿಯಾಗಿರುವುದನ್ನ ನೋಡ್ತೀರಾ. Sometimes you will see delivery in the dream. You are delivery. That you will have a child in the dream. ಕೆಲವೊಮ್ಮೆ ಕನಸಿನಲ್ಲಿ ನಿಮಗೆ ಡೆಲಿವರಿ ಆಗಿ ಮಗುವನ್ನ ಡೆಲಿವರಿ ಮಾಡುವುದನ್ನ ನೀವು ನೋಡಬಹುದು. Some woman will see breast feeding a child in the dream. ಮಗುವನ್ನ ಬ್ರೆಸ್ಟ್ ಫೀಡ್ ಮಾಡುವಂತ ಕನಸನ್ನ ನೀವು ನೋಡ್ತೀರಾ. These are all signs, not everything. These are certain signs to understand a spirit husband or a spirit wife is operating. ಇದರಲ್ಲಿ ಎಲ್ಲವೂ ಅಥವಾ ಕೆಲವು ಒಂದು ಗುರುತಾಗಿದೆ ದುರಾತ್ಮ ಸಂಕಾತಿಯು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದಕ್ಕೆ. Many problem in family life is because of this kind of spirit. ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣ ಇಂತಹ ದುರಾತ್ಮನ ಶಕ್ತಿಯಾಗಿದೆ. Pastors, listen. ಸೇವಕರೇ ಕೇಳಿರಿ. If a husband and wife is coming to you in the church for this problem, ಇಂತಹ ಸಮಸ್ಯೆಗಳೊಡನೆ ಒಂದು ಗಂಡ ಹೆಂಡತಿ ನಿಮ್ಮ ಹತ್ರ ಮಾತನಾಡುವುದಕ್ಕೆ ಸಭೆಯಲ್ಲಿ ಬಂದರೆ, ಸ್ಟಾಪ್ ಕೌನ್ಸಿಲಿಂಗ್ and start finding out whether a spiritual husband or spiritual wife is working there. avrige udesha madodikina modalu neevu kandu hidiyabeku avarili indaya aatmagalu kelasa maartta idiya ilva antu. If a spiritual husband and a spiritual wife is working, no counseling is going to work. They will continuously fight. Indaha ದುರಾತ್ಮ ಸಂಕಾತಿಗಳು ಅವರಲ್ಲಿ ಕೆಲಸ ಮಾಡುವಂತ ಆಗಿದ್ರೆ ನಿಮ್ಮ ಕೌನ್ಸಿಲಿಂಗ್ ಇಂದ ಯಾವ ಪ್ರಯೋಜನವೂ ಬರುವುದಿಲ್ಲ. ಸೊ ಎವ್ರಿ ಕಪಲ್ ಪ್ರಾಬ್ಲಮ್ ಆಲ್ವೇಸ್ ಒಬ್ಸರ್ವ್ ವೇರ್ ದೇರ್ ಇಸ್ ಅ ಸ್ಪಿರಿಚುವಲ್ ಹಸ್ಬೆಂಡ್ ಆರ್ ಸ್ಪಿರಿಚುವಲ್ ವೈಫ್ ವರ್ಕಿಂಗ್. ಆದ್ರಿಂದ ಪ್ರತಿಯೊಂದು ದಾಂಪತ್ಯ ಜೀವನದ ಸಮಸ್ಯೆಗಳಲ್ಲಿ ನಾವು ಹುಡುಕಬೇಕಾದದ್ದು ಆ ಒಂದು ಸೈತಾನ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಎಂಬುದಾಗಿದೆ. ಇಫ್ ಅನ್ ಅನ್ಮ್ಯಾರಿಡ್ ವುಮನ್ ಕಮ್ ಅನ್ಮ್ಯಾರಿಡ್ ಮ್ಯಾನ್ ಕಮ್ ದೇ ಕೆನಾಟ್ ಗೆಟ್ ಮ್ಯಾರಿಡ್ ಆರ್ ಸೆಟಲ್ಡ್ ಯು ಹ್ಯಾವ್ ಟು ಲುಕ್ ಅಟ್ ವೆದರ್ ದೇ ಆರ್ ಹ್ಯಾವಿಂಗ್ ಅ ಸ್ಪಿರಿಟ್ ಸ್ಪೌಸ್ ಆಪರೇಟಿಂಗ್ ಇನ್ ದೆಮ್. ಹಾಗೆ ಮದುವೆ ಆಗದೇ ಇರುವಂತ ಒಂದು ಹುಡುಗ ಅಥವಾ ಮದುವೆ ಆಗದೇ ಇರುವಂತ ಒಂದು ಹುಡುಗಿ ಬಂದರೆ ಅವರಿಗೆ ಮದುವೆ ಮಾಡಿಸಿಕೊಳ್ಳಲು ತುಂಬಾ ಸಮಸ್ಯೆಗಳಿದ್ರೆ ನೀವು ಹುಡುಕಬೇಕು ಅವರಿಗೆ ಯಾವ್ದಾದ್ರೂ ಒಂದು ದುರಾತ್ಮ ಆತ್ಮ ಸಂಬಂಧವಿದೆಯಾ ಇಲ್ವಾ ಎಂಬುದಾಗಿ. ದಿಸ್ ಇಸ್ ಅ ಸ್ಪಿರಿಟ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಚುಯಲ್ ವೀಕ್ನೆಸ್ ಲೋ ಸ್ಪರ್ಮ್ ಕೌಂಟ್ ಅಂಡ್ ಪ್ರಾಬ್ಲಮ್ ವಿತ್ ಕನ್ಸೆಪ್ಷನ್. ಈ ದುರಾತ್ಮ ಶಕ್ತಿಯು ಅನೇಕರಲ್ಲಿ ಲೈಂಗಿಕವಾದಂತಹ ತೊಂದರೆಗಳನ್ನು ಕೊಡುತ್ತೇವೆ. ಅದೇ ರೀತಿಯಾಗಿ ಅವರಲ್ಲಿ ಮಕ್ಕಳು ಹುಟ್ಟದಿರುವುದಕ್ಕೆ ಕಾರಣವಾಗುತ್ತದೆ. ದಿಸ್ ಇಸ್ ಅ ಸ್ಪಿರಿಟ್ ವಿಚ್ ಬ್ರಿಂಗ್ಸ್ ಸೆಕ್ಸ್ ಅಡಿಕ್ಷನ್. ಇದು ಲೈಂಗಿಕವಾದಂತಹ ಕೆಟ್ಟ ಚಟಗಳನ್ನು ಬೆಳೆಸಿಕೊಳ್ಳ ಅನೈತಿಕ ಕೆಟ್ಟ ಚಟವನ್ನು ಬೆಳೆಸಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆ. ದೀಸ್ ಆರ್ ದ ಸ್ಪಿರಿಟ್ಸ್ ವಿಚ್ ಕ್ರಿಯೇಟ್ಸ್ ಫೈಟ್ and discord and problems between husband and wife. Indaga duratma shaktigalu ganda hendatiya mattidalli aneka samasyegalanna taruvantadagirutade. Imagine the husband is having spiritual wife, spirit wife. Ondu vele gandanige aatmadalli ondu aatmana hendati iddare ha aatmana hendati iddare and the wife is having a spirit husband. ಆಮೇಲೆ ಹೆಂಡತಿಗೆ ಒಂದು ಆತ್ಮನ ಗಂಡ ಇದ್ದರೆ ಇಫ್ ದೇ ಲಿವ್ ಟುಗೆದರ್ ವಾಟ್ ವಿಲ್ ಹ್ಯಾಪನ್. ಅವರು ಒಟ್ಟಿಗೆ ವಾಸ ಮಾಡಿದರೆ ಏನಾಗುತ್ತೆ? ದೇ ವಿಲ್ ನೆವರ್ ಗೋ ಟುಗೆದರ್. ಅವರು ಯಾವತ್ತೂ ಒಟ್ಟಿಗೆ ಇರಕ್ಕ ಆಗುದಿಲ್ಲ. ಯು ವಿಲ್ ಗೋ ಫಾರ್ ಕೌನ್ಸಿಲಿಂಗ್, ಯು ಗೋ ಫಾರ್ ದಿಸ್ ಪ್ಲೇಸ್ ದಟ್ ಪ್ಲೇಸ್. ನೋ, ಯು ನೀಡ್ ಡೆಲಿವರೆನ್ಸ್. ಓ, ನೀವು ಕೌನ್ಸಿಲಿಂಗ್ ಮಾಡಕ್ಕೆ ಆ ಕಡೆ ಹೋಗ್ತೀರಿ, ಇಲ್ಲಿ ಹೋಗ್ತೀರಾ, ಆದ್ರೆ ನಿಮಗೆ ಬೇಕಾಗಿರುವಂತದ್ದು ಡೆಲಿವರೆನ್ಸ್ ಬಿಡುಗಡೆ. ಯು ಟಾಕ್ ಟು ದೆಮ್ 10 ಸ್ಟೆಪ್ಸ್ ಫಾರ್ ಹ್ಯಾಪಿ ಮ್ಯಾರಿಡ್ ಲೈಫ್. Nothing is going to work. It will be back to square one after your 10 steps.
ನೀವು ಒಳ್ಳೆಯ ಸಂಬಂಧ ವಿವಾಹ ಸಂಬಂಧಕ್ಕೆ 10 ಪಟ್ಟಿಗಳೆಲ್ಲ ಹೇಳಿಕೊಂಡು ಅವರನ್ನು ಕಳಿಸ್ತೀರಾ ಅವರು ಅಲ್ಲಿ ಹೋಗಿದ ಮೇಲೆ ಮತ್ತೆ ಹಳೆಯ ಅವಸ್ಥೆಗೆ ಬರುತ್ತದೆ ಆಲ್ ಯುವರ್ 10 ಸ್ಟೆಪ್ಸ್ ವಿಲ್ ವರ್ಕ್ ಓನ್ಲಿ ಆಫ್ಟರ್ ಡೆಲಿವರೆನ್ಸ್ ಆದರೆ ನೀವು ಅವರಿಗೆ ಬಿಡುಗಡೆ ಮಾಡಿಸಿದ ನಂತರನೇ ಈ ಎಲ್ಲಾ 10 ಪಟ್ಟಿಗಳು ನೀವು ಹೇಳುವಂತದ್ದೆಲ್ಲ ಅಲ್ಲಿ ನೆರವೇರಿಸಲ್ಪಡುತ್ತವೆ ಸ್ಟಾಪ್ ಯುವರ್ ಕೌನ್ಸಿಲಿಂಗ್ ಅಂಡ್ ಸ್ಟಾರ್ಟ್ ಕ್ಯಾಸ್ಟಿಂಗ್ ಔಟ್ ಓ ನೀವು ಕೌನ್ಸಿಲಿಂಗ್ ಮಾಡುವುದನ್ನು ಬಿಟ್ಟು ದೆವ್ವಗಳನ್ನು ನೀವು ಬಿಡಿಸಿರಿ ಎವ್ರಿಬಡಿ ವಾಂಟ್ ಟು ಸ್ಪೀಕ್ ಎಲ್ಲರಿಗೂ ಮಾತಾಡುವುದಕ್ಕೆ ಬಯಸುತ್ತಾರೆ ಶರಿ ಬ್ರದರ್ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಮೈ ಫ್ಯಾಮಿಲಿ ಓ ಸರಿ ಬ್ರದರ್ ನನ್ನ ಕುಟುಂಬದ ಬಗ್ಗೆ ನಿಮಗೆ ಹೇಳಬೇಕಂತ ಬಯಸುತ್ತೇನೆ ಬ್ರದರ್ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಮೈ ಹಸ್ಬೆಂಡ್ ಓ ನನ್ನ ಗಂಡನ ಬಗ್ಗೆ ಹೇಳೋದಕ್ಕೆ ಬಯಸುತ್ತೇನೆ ಸರಿ ಬ್ರದರ್ ಡು ಯು ನೋ ವಾಟ್ ಮೈ ವೈಫ್ ಇಸ್ ಡೂಯಿಂಗ್ ಟು ಮೀ ಓ ಸರಿ ಬ್ರದರ್ ನನ್ನ ಹೆಂಡತಿ ಏನು ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾ ಇಫ್ ಶರಿ ಬ್ರದರ್ ಇಸ್ ಗೋಯಿಂಗ್ ಟು ವೇಟ್ ಲೈಕ್ ದಿಸ್ ಹೂ ವಿಲ್ ಟಾಕ್ ವಿತ್ ಮೈ ವೈಫ್ ಶರಿ ಬ್ರದರ್ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ರೆ ಅವರ ಹೆಂಡತಿ ಹತ್ರ ಯಾರು ಮಾತಾಡ್ತಾರೆ Who will talk with me? I am listening to every husband and wife. Don't I have a family? Oh, naan yella gandandire gandandire samasthigalana kelta kutidire. Naan yaratra martha maniya. Nannatra matadu yaru. Nanige ondu jeevitha illava. Pastors, don't waste your time like this. You will be under attack. ಪ್ರಿಯ ಸೇವಕರೇ ನೀವು ಇಂದ ಇದೇ ತರ ಸಮಯಗಳನ್ನು ನಷ್ಟಪಡಿಸಬಾರದು ನೀವು ಇಂದ ಆತ್ಮಗಳ ಆಕ್ರಮಣದಲ್ಲಿ ಬರುತ್ತದೆ ಹಸ್ಬೆಂಡ್ ಕಾಲ್ಸ್ ಇನ್ ದಿ ನೇಮ್ ಆಫ್ ಯೇಷುವ ಬಿ ಡೆಲಿವರ್ಡ್ ಕಮ್ ಔಟ್ ಓ ಆತ್ಮನ ಗಂಡನೇ ಯೇಷುವ ಹೆಸರಿನಲ್ಲಿ ಹೊರಗೆ ಬಾ ಎಂದು ನಾವು ಹೇಳಬೇಕು ಟೆಲ್ ದಮ್ ಕಮ್ ಟು ದಿ ಚರ್ಚ್ ಯು ಗಿವ್ ದಮ್ ಜನರಲ್ ಕೌನ್ಸಿಲಿಂಗ್ ಓ ನೀವು ಅವರಿಗೆ ಸಭೆಯಲ್ಲಿ ಕರೆಸಿ ಸಾಧಾರಣವಾಗಿರುವಂತ ಉಪದೇಶವನ್ನು ಕೊಡಿರಿ ದೆನ್ ಯು ವಿಲ್ ಹ್ಯಾವ್ ಟೈಮ್ ಟು ಬಿ ವಿತ್ ಯುವರ್ ವೈಫ್ ಆಗ ನೀವು ಹೇಳಿದ್ರೆ ನಿಮ್ಮ ಹೆಂಡತಿ ಜೊತೆಯಲ್ಲಿ ಗಂಡನ ಜೊತೆಯಲ್ಲಿ ಇರುವುದಕ್ಕೆ ನಿಮಗೆ ಸಮಯ ಸಿಗುತ್ತದೆ ಅದರ್ವೈಸ್ ಯುವರ್ ಹೆಂಡತಿ ವಿಲ್ ಕಿಲ್ ಯು ದಟ್ಸ್ ಆಲ್ ಇಲ್ಲದ್ರೆ ಯಾವಾಗಲೂ ಕುಟುಂಬದ ಸಮಸ್ಯೆಗಳನ್ನ ಕೇಳಕ್ಕೆ ಉದ್ದೇಶ ಮಾಡಕ್ಕೆ ನೀವು ಹೋದ್ರೆ ಕೊನೆಗೆ ನಿಮ್ಮ ಹೆಂಡತಿ ನಿಮ್ಮನ್ನ ಕೊಲೆ ಮಾಡ್ತಾರೆ ಸಮ್ ಪಾಸ್ಟರ್ಸ್ ಆರ್ ಸೋ ಕಂಪ್ಯಾಷನೇಟ್ ಓ ಕೆಲವು ಪಾಸ್ಟರ್ಗಳು ಬಹಳ ದೀನ ಭಾವವುಳ್ಳವರಾಗಿದ್ದೇವೆ ದೇ ವಾಂಟ್ ಟು ಹೆಲ್ಪ್ ದಿಸ್ ಸಿಸ್ಟರ್ ಓ ಅವರಿಗೆ ಈ ಒಂದು ಸಹೋದರಿಗೆ ಹೆಲ್ಪ್ ಸಹಾಯ ಮಾಡಬೇಕಂತ ತುಂಬಾ ಆಸಕ್ತಿ ಇದೆ ಅವರಿಗೆ ದೇ ಡೋಂಟ್ ನೋ ಒನ್ ಸ್ಪಿರಿಚುವಲ್ ವೈಫ್ ಇಸ್ ಆಪರೇಟಿಂಗ್ ದೇರ್ ಆದರೆ ಅವರಿಗೆ ಗೊತ್ತಿಲ್ಲ ಅವರಲ್ಲಿ ಒಂದು ಆತ್ಮನ ಹೆಂಡತಿ ಕೆಲಸ ಮಾಡ್ತಾ ಇದೆ ವೈಫ್ ಪಾಸ್ಟರ್ ವಿಲ್ ಸ್ಪೀಕ್ 1 ಮಿನಿಟ್ ಆ ಪಾಸ್ಟರ್ ಒಂದು ನಿಮಿಷ ಮಾತಾಡ್ತಾರೆ ದೆನ್ ಗ್ರಾಜುಯಲಿ 1 ಮಿನಿಟ್ ವಿಲ್ ಬಿಕಮ್ 10 ಮಿನಿಟ್ ಆ ಒಂದು ನಿಮಿಷ 10 ನಿಮಿಷ ಆಗುತ್ತದೆ ದೆನ್ 10 ಮಿನಿಟ್ ಹಾಫ್ ಅವರ್ ಹತ್ತು ನಿಮಿಷ ಅರ್ಧ ಗಂಟೆ ಆಗುತ್ತದೆ ಹಾಫ್ ಅವರ್ ಬಿಕಮ್ 1 ಅವರ್ ಅರ್ಧ ಗಂಟೆ ಒಂದು ಗಂಟೆ ಆಗುತ್ತದೆ ದೆನ್ ಪಾಸ್ಟರ್ ವಿಲ್ ಸೇ ವೈ ವೇಸ್ಟ್ ಸೋ ಮಚ್ ಟೈಮ್ ಇನ್ ದಿ ಫೋನ್ ಐ ವಿಲ್ ಕಮ್ ಹೋಮ್ ಅಂಡ್ ವಿ ವಿಲ್ ಟಾಕ್ ಫೇಸ್ ಟು ಫೇಸ್ ಯಾಕೆ ಫೋನಲ್ಲಿ ಎಲ್ಲ ಮಾತಾಡಬೇಕು ನಾನು ನೇರವಾಗಿ ನಿಮ್ಮ ಮನೆಯಲ್ಲಿ ಬಂದು ನಾನು ಮಾತಾಡ್ತೇನೆ ಅಂತ ಪಾಸ್ಟರ್ ಹೇಳ್ತಾನೆ ಯು ಪಾಸ್ಟರ್ ಅಂಡರ್ಸ್ಟ್ಯಾಂಡ್ ಅ ಸ್ಪಿರಿಟ್ ವೈಫ್ ಇಸ್ ಆಪರೇಟಿಂಗ್ ಇಟ್ ವಿಲ್ ಟೇಕ್ ಯು ಓ ನೀವು ಸೇವಕರೇ ನೀವು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮಲ್ಲಿ ಒಂದು ಆತ್ಮನ ಹೆಂಡತಿ ಕೆಲಸ ಮಾಡಿದ್ರೆ ಅದು ನಿಮ್ಮನ್ನ ತೆಗೆದುಕೊಳ್ಳುತ್ತದೆ ಸಿಸ್ಟರ್ಸ್ ಡೋಂಟ್ ಟಾಕ್ ಗಿವ್ ಮಚ್ ಟೂ ಮಚ್ ಕೌನ್ಸಿಲಿಂಗ್ ಟು ಅನ್ಮ್ಯಾರಿಡ್ ಬ್ರದರ್ಸ್ ಆರ್ ಸಂಬಡಿ ಎಲ್ಸ್ ಹಸ್ಬೆಂಡ್ ಡೋಂಟ್ ಬಿಕಮ್ ಟೂ ಮಚ್ ಕೌನ್ಸಿಲಿಂಗ್ ಪ್ರಿಯ ಸಹೋದರಿಯರೇ ಮದುವೆ ಆಗದಂತ ಸಹೋದರರಿಗೆ ಜಾಸ್ತಿ ಉದ್ದೇಶ ಕೊಡಬೇಡ್ರಿ ಮತ್ತು ಇದರ ಜನರ ಗಂಡಂದರಿಗೆ ನೀವು ಜಾಸ್ತಿ ಉದ್ದೇಶ ಕೊಡಬೇಡ್ರಿ If you break the wall, the serpent will bite. ನೀವು ಬೇಲಿಯನ್ನು ದಾಟಿದರೆ ಹಾವು ನಿಮ್ಮನ್ನು ಕಚ್ಚುತ್ತದೆ. Many church has been spoiled because of counseling. ಅನೇಕ ಸಭೆಗಳು ಹಾಳಾಗುವುದಕ್ಕೆ ಕಾರಣ ಹಿಂದೆ ಮಿತಿ ಇಲ್ಲದ ಉಪದೇಶದಿಂದಲೇ. Many pastors don't know that in their church itself, spirit husband, spirit wife, marine spirit, snakes are all there inside the church. ಅನೇಕ ಸೇವಕರಿಗೆ ಗೊತ್ತಿಲ್ಲ ಅವರ ಸಭೆಯಲ್ಲಿ ಇಂದಾಗ ನೀರಿನ ದುರಾತ್ಮ ಶಕ್ತಿಗಳು ಗಂಡ ಹೆಂಡತಿ ಆತ್ಮನ ಆತ್ಮಗಳು ಮತ್ತು ಸರ್ಪದ ಆತ್ಮಗಳು ಕೆಲಸ ಮಾಡ್ತಾ ಇದೆ ದಟ್ ಇಸ್ ವೈ ಯು ನೀಡ್ ಟೀಚಿಂಗ್ ಮಿನಿಸ್ಟ್ರಿ ಇನ್ ದ ಚರ್ಚ್ ಆದ ಕಾರಣದಿಂದ ಉಪದೇಶ ಮಾಡುವಂತ ಒಂದು ಸೇವೆಯು ನಿಮ್ಮ ಸಭೆಯಲ್ಲಿ ಇರಬೇಕು ದಟ್ ಇಸ್ ವೈ ಯು ನೀಡ್ ಡೆಲಿವರೆನ್ಸ್ ಮಿನಿಸ್ಟ್ರಿ ಇನ್ ದ ಚರ್ಚ್ ಅದಕ್ಕೆ ನಿಮ್ಮ ಸಭೆಯಲ್ಲಿ ಬಿಡುಗಡೆ ಸೇವೆ ಇರಬೇಕು
That is why you need a training academy to give you information and training so that you can work sharply in your church. ಅದಕ್ಕೆ ನಿಮಗೆ ಒಂದು ತರಬೇತಿಯ ಕಾರ್ಯ ನಮ್ಮ ನಿಮ್ಮಲ್ಲಿ ಇರಬೇಕು. ಆ ತರಬೇತಿಯ ಮುಖಾಂತರವಾಗಿ ಬಹಳಷ್ಟು ಮಾಹಿತಿಗಳು ನಿಮ್ಮ ಜನರಿಗೆ ಕೊಡೋದಕ್ಕೆ ಸಾಧ್ಯ. Unless you know these things, you cannot effectively handle the church. You will go into issues and problems. ನೀವು ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳದೆ ನೀವು ಇದ್ದರೆ ನಿಮ್ಮ ಸೇವೆಯಲ್ಲಿ ಅನೇಕ ಸಮಸ್ಯೆಗಳು ಬರುತ್ತದೆ. In the New Testament, Yeshua is speaking about this matter to one woman. ಹೊಸ ಒಡಂಬಡಿಕೆಯಲ್ಲಿ ಯೇಶುವ ಒಂದು ಹೆಂಡತಿ ಒಂದು ಸ್ತ್ರೀಯೊಡನೆ ಮಾತಾಡುವುದನ್ನು ನಾವು ನೋಡ್ತಾ ಇದ್ದೇವೆ. In the book of John chapter 4 verses 16 to 18, he is speaking to the woman of Samaria. ನಾವು ಸಮರಿಯದಿಯ ಸ್ತ್ರೀಯೊಂದಿಗೆ ನಾವು ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. What did Yeshua tell to that woman? ಯೇಶುವ ಆ ಸ್ತ್ರೀಗೆ ಹೇಳಿದ್ದು ಏನಾಗಿದೆ? Go and call your husband. ನಿನ್ನ ಗಂಡನನ್ನ ಕರೆ ಎಂಬುದಾಗಿ. What did that woman say? ಆ ಸ್ತ್ರೀ ಏನ್ ಹೇಳಿದೆ? I have no husband. ನನಗೆ ಗಂಡನಿಲ್ಲ ಎಂಬುದಾಗಿ. What did Yeshua say? ಯೇಶುವ ಏನ್ ಹೇಳಿದನು? You had 5 husbands. ನಿನಗೆ 5 ಗಂಡಂದಿರಿತ್ತು ಎಂಬುದಾಗಿ. Now you have to see what was Yeshua saying. ಯೇಶುವ ಅಲ್ಲಿ ಹೇಳುವುದನ್ನು ನೀವು ನೋಡಬೇಕು. You have 5 husbands. ನಿನಗೆ 5 ಮಂದಿ ಗಂಡಂದಿರಿದ್ದರು. What is the meaning of 5 husbands? 5 ಮಂದಿ ಗಂಡಂದಿರೆಂದರೆ ಏನರ್ಥ? You are in multiple relationship. ನೀವು ಹೆಚ್ಚು ವೈವಾಹಿಕ ಸಂಬಂಧದಲ್ಲಿ ಇದೆ ಎಂಬುದಾಗಿ. What is the meaning of 5 husbands? 5 ಗಂಡಂದಿರೆಂದರೆ ಏನರ್ಥ? You had 5 marriages. 5 ಮದುವೆ ಆಗಿತ್ತು ಎಂಬುದಾಗಿ. What is the meaning of 5 husbands? 5 ಗಂಡಂದಿರೆಂದರೆ ಏನರ್ಥ? You had 5 divorces. 5 ವಿವಾಹ ವಿಚ್ಛೇದನವಾಯಿತು ಎಂಬುದಾಗಿ. What is the meaning of 5 husbands? 5 ಗಂಡಂದಿರೆಂದರೆ ಏನರ್ಥ? Till now you are not settled in life. ಇದುವರೆಗೂ ಜೀವನದಲ್ಲಿ ನಿಮಗೆ ಸ್ಥಿರಚಿತ್ತದೆ ಆಗಿಲ್ಲ ಎಂಬುದಾಗಿ. What is the meaning of 5 husbands? 5 ಗಂಡಂದ್ರೆ ಏನರ್ಥ? You cannot adjust with any man or any man cannot adjust with you. ಯಾವ ಮನುಷ್ಯನೊಂದಿಗೆ ನಿಮಗೆ ಸ್ಥಿರವಾಗಿ ಇರಕ್ಕಾಗಲ್ಲ ಅವರಿಗೂ ನಿಮ್ಮೊಂದಿಗೆ ವ್ಯವಹಾರ ಮಾಡಕ್ಕಾಗುವುದಿಲ್ಲ. What is the meaning? What did Yeshua say finally? ಕೊನೆಗೆ ಯೇಶುವ ಹೇಳಿದ ಮಾತು ಏನು? ಯು ಆರ್ ಇನ್ ಎ ಲಿವಿಂಗ್ ರಿಲೇಶನ್ಶಿಪ್. ನೀನು ಇನ್ನೊಬ್ಬನ ಜೊತೆಯಲ್ಲಿ ವಾಸ ಮಾಡ್ತಾ ಇದೆ ಎಂಬುದಾಗಿ. ಪರ್ಸನ್ ಹೂ ಇಸ್ ಲಿವಿಂಗ್ ವಿತ್ ಯು ಇಸ್ ನಾಟ್ ಯುವರ್ ಹಸ್ಬೆಂಡ್. ದಟ್ ಮೀನ್ಸ್ ಯು ಆರ್ ಇನ್ ಎ ಲಿವ್ ಇನ್ ರಿಲೇಶನ್ಶಿಪ್. ಓ, ನಿನ್ನ ಜೊತೆಯಲ್ಲಿ ವೃತ್ತಿ ಸಂಬಂಧ ಮಾಡುವಂತವನು ನಿನ್ನ ಹಸ್ಬೆಂಡ್ ಅಲ್ಲ, ಗಂಡನಲ್ಲ ಎಂಬುದಾಗಿ. ಯಂಗ್ ಮ್ಯಾನ್, ಯಂಗ್ ವುಮನ್, ಲಿಸನ್. ಯೌವನಸ್ಥರಾಗಿರುವಂತ ಯೌವನಸ್ಥರೇ, ಯುವಕರೇ, ಯುವತಿಯರೇ, ಕೇಳಿರಿ. ಲಿವಿಂಗ್ ರಿಲೇಶನ್ಶಿಪ್ ಇಸ್ ಸ್ಪಿರಿಟ್ ಸ್ಪೌಸ್. ಮದುವೆ ಆಗದೆ ವೃತ್ತಿ ಸಂಬಂಧವನ್ನ ಮಾಡುವಂತದ್ದು ಈ ದುರಾತ್ಮ ಸಂಕಾತಿಗಳ ಒಂದು ಕೆಲಸ ಆಗಿದೆ. ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ಸ್ ಲಿಸನ್. ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ಸ್ ಕೇಳಿರಿ. The relationship without marriage, without commitment that you are having, that physical relationship, is the spirit spouse at work. Vivaha sambandha maadade neevu innondu vyaktiya jodeyalli maaduvanta shaaririga sambandhavu adu ee duratma sankhatigala kelasavagide. Bible speaks about Mary Magdalene. ಮದ್ಗಲೇನ ಮರಿಯಳ ಬಗ್ಗೆ ನಾವು ನೋಡ್ತಾ ಇದೆ. ಇನ್ ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸಸ್ 9 ಒನ್ ವರ್ಡ್ ಸ್ಪೀಕ್ಸ್ ಅಬೌಟ್ ಮೇರಿ ಮಗ್ದಲೀನ್. 16:19 ಮರಿಯಳ ಬಗ್ಗೆ ನಾವು ನೋಡ್ತಾ ಇದೆ. ಬೈಬಲ್ ಸ್ಪೀಕ್ಸ್ ಅಬೌಟ್ ಮೇರಿ ಮಗ್ದಲೀನ್ ಹೂ ವಾಸ್ ಡೆಲಿವರ್ಡ್ ಔಟ್ ಆಫ್ 7 demons. 16:9 ಹೀಗಿರಲಾಗಿ ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಎದ್ದ ಮೇಲೆ ಆತನ ಮೊದಲು ತಾನು 7 ದೆವ್ವಗಳನ್ನ ಬಿಡಿಸಿದ್ದ ಮದ್ಗಲದ ಮರಿಯಳನ್ನ ಕಾಣಿಸಿಕೊಂಡನು ಅಂತ ನೋಡ್ತಾ ಇದೆ. ಇಫ್ ಯು ಆರ್ ಲಿವಿಂಗ್ ಇನ್ ಸೆಕ್ಚುಯಲ್ ಇಮ್ಮೋರಾಲಿಟಿ ದೇರ್ ವಿಲ್ ಬಿ ಡಿಮನ್ಸ್.
ಅನೈತಿಕವಾದಂಥ ಲೈಂಗಿಕ ಸಂಬಂಧದಲ್ಲಿ ನೀವು ಜೀವಿಸುವಾದರೆ ಅಲ್ಲಿ ಸೈತಾನ ಕೆಲಸ ಇದ್ದೇ ಇರುತ್ತದೆ. So brothers and sisters, we need deliverance from snakes. ಅದರಿಂದ ಪ್ರಿಯ ಸಹೋದರ ಸಹೋದರಿಗೆ ನಮಗೆ ಸರ್ಪಗಳಿಂದ ಬಿಡುಗಡೆ ಬೇಕು. We need deliverance from marine spirits. ನೀರಿನ ದುರಾತ್ಮ ಶಕ್ತಿಯಿಂದ ನಮಗೆ ಬಿಡುಗಡೆ ಬೇಕು. We need deliverance from spirit spouses so that spirit attached to our spirits. ನಮ್ಮ ಆತ್ಮದೊಂದಿಗೆ ಆತ್ಮ ಸಂಬಂಧ ಮಾಡಿಸಿಕೊಂಡಂತ ದುರಾತ್ಮಗಳಿಂದ ನಮಗೆ ಬಿಡುಗಡೆ ಬೇಕು. There is only one person who can deliver you. ಒಬ್ಬನಿಗೆ ಮಾತ್ರ ನಿಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ. His name is Yeshua HaMashiach. ಅವನ ಹೆಸರು ಯೇಸು ಹಾ ಮಶಿಹನಾಗಿದೆ. The invisible God revealed in a human form. ಅದೃಶ್ಯವಾದ ದೇವರು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡನು. Today this Yeshua will deliver you. ಆ ಯೇಸುವ ಇವತ್ತು ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ. Come on, now it's a time of prayer. ಓ ಈಗ